ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲ್ಲೂ ನಮ್ಮ ರಕ್ಷಕರು ನಮ್ಮ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತ ನಮ್ದಲ್ಲಿ ವಂದನೆಗಳು ಸಲ್ಲಿಸುತ್ತಾ ಇವತ್ತಿನ ಒಂದು ಪಾಠ ನಾವೇನ್ ಮಾಡೋಣ, ನಾವು ಶುರು ಮಾಡೋಣ. ಸೊ ಅದು ಶುರು ಮಾಡ್ಬೇಕಾದ್ರೆ ಒಂದು ಪ್ರಾರ್ಥನೆ ಮಾಡಿ ನಾವೇನ್ ಮಾಡೋಣ, ನಾವು ಶುರು ಮಾಡೋಣ. ಸುಪ್ರೀತ್ ಬ್ರದರ್, ಒಂದು ಪ್ರಾರ್ಥನೆ ಮಾಡಕ್ ಆಗ್ತದ? ಮಾಡೋಣ. ಥ್ಯಾಂಕ್ ಯು. ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಭೂಪರಲೋಕಗಳಿಗೆ ಒಡೆಯನಾದನಂತ ನಮ್ಮ ಪರಲೋಕ ತಂದೆಯಾದ ದೇವರ ಸ್ವಾಮಿ, ಈ ಸಂಜೆ ವೇಳೆಗಾಗಿ ನಿಮ್ಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ವಿಶೇಷವಾಗಿ ಕರ್ತನೆ, ಇವತ್ತಿನ ಕ್ಲಾಸ್ಗೆ ಕೂಡಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಗಳು ಕೂಡ ಸ್ತೋತ್ರ ಮಾಡ್ತೇವೆ ನಿಮ್ಮ ಸಮ್ಮುಖದಲ್ಲಿ ಕರ್ತನೆ. ನಾವೆಲ್ಲರೂ ಮನಸ್ಸಾಗಿ ಕರ್ತನೆಪ್ಪ ಕೂಡಿ ಬಂದು ನಿನ್ನ ಸತ್ಯ ರಹಸ್ಯಗಳನ್ನ ಕರ್ತನೆ ತಿಳಿದುಕೊಳ್ಳಲು ಕರ್ತನೆಪ್ಪ ಬಂದಿದ್ದೇವೆ ಕರ್ತನೆ. ಇನ್ನು ಸ್ವಾಮಿ ಕರ್ತನೆಪ್ಪ, ಇದರಿಂದ ಸ್ವಾಮಿ ನಾವು ಅರಿತು ಕರ್ತನೆಪ್ಪ ನಮ್ಮ ಕರ್ತನೆಪ್ಪ ಆತ್ಮಿಕ ಜೀವಿತದಲ್ಲಿ ನಾವು ಪ್ರಯೋಜನ ಹೊಂದಿದವರಾಗಿ ಕರ್ತನೆ ನಿಮ್ಮ ಭಯ ಭಕ್ತಿಯಿಂದ ಕರ್ತನೆ ಪ್ರತಿ ದಿನವೂ ಕರ್ತನೆ ನಾವು ನಡೆಯುವಂತೀವಿ ಕರ್ತನೆಯಪ್ಪ. ನಮಗೆ ಕರ್ತನೆಪ್ಪ ಈ ಸತ್ಯ ರಹಸ್ಯಗಳ ಮುಖಾಂತರ ಅನೇಕ ಕರ್ತನೆಪ್ಪ ಗೂಢಾರ್ಥಗಳನ್ನು ತಿಳಿಸಿಕೊಟ್ಟಿದ್ಯ ಸ್ವಾಮಿ. ಅದಕ್ಕಾಗಿ ನಮಗೆ ಕೃತಜ್ಞತಾ ಸ್ತೋತ್ರಗಳನ್ನ ಸಲ್ಲಿಸ್ತೇನೆ ಸ್ವಾಮಿ. ಇನ್ನು ಕರ್ತನೆಪ್ಪ ಇದರ ಮುಖಾಂತರ ಅನೇಕ ಸಹೋದರ ಸಹೋದರಿ ಪ್ರಯೋಜನ ಹೊಂದಿಕೊಂಡುತ್ತಾ ಇದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ ಸ್ವಾಮಿ. ಇನ್ನು ಮಾತ್ರ ಅದು ಮಾತ್ರವಲ್ಲದೆ ಸ್ವಾಮಿ, ಈ ಕ್ಲಾಸ್ಗೆ ಸೇರಿ ಬರಲು ಇರತಕ್ಕಂತ ಅಪ್ಪ ಎಲ್ಲ ಸಹೋದರ ಸಹೋದರಿಗಾಗಿ ಕರ್ತನೆ ಅಪ್ಪ ಶೀಘ್ರದಲ್ಲಿ ಕರ್ತನೆ ಸೇರಿ ಬರುವಂತೆ ಸಹಾಯ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಅಪ್ಪ. ಇನ್ನು ಸ್ವಾಮಿ ಈ ಕ್ಲಾಸ್ ನಡೆಯುವಾಗ ಕರ್ತನೆ ಯಾವುದೇ ಅಡಚಣೆಗಳು ಉಂಟಾಗದಂತೆ ಸ್ವಾಮಿ, ನಾವೆಲ್ಲರೂ ಏಂ ಗಮನಸಾಗಿ ಕರ್ತನಪ್ಪ ಅಪ್ಪ ಶ್ರದ್ಧೆಯಿಂದ ನಿಮ್ಮ ಕರ್ತನೆ ಸತ್ಯವನ್ನ ಕರ್ತನೆ ಧ್ಯಾನಿಸುವಂತೆಯೇ ಕರ್ತನೆಪ್ಪ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ವಿಶೇಷವಾಗಿ ಇವತ್ತಿನ ಕರ್ತನಪ್ಪ ಪಾಠವನ್ನ ಕರ್ತನೆ ನಮಗೆ ಕಲಿಸಲು ಹೋಗದಂತ ಸಹೋದರರಿಗಾಗಿ ಸ್ತೋತ್ರ ಮಾಡ್ತೇವೆ. ಅವ್ರನ್ನ ಬಲಪಡಿಸಬೇಕು, ಅವ್ರನ್ನ ಗೇಸುಕಬಲ್ಲ ಆರೋಗ್ಯವನ್ನು ಅನುಗ್ರಹಿಸಿಕೊಡ್ಬೇಕು. ಅವ್ರನ್ನ ಅವ್ರ ಕುಟುಂಬವನ್ನ ಕರ್ತನೆ ಅಪ್ಪ ನಿಂತನೆ ಸಂರಕ್ಷಣೆ ಮಾಡಿ ಕರ್ತನೆ ಅಪ್ಪ. ಅನೇಕ ಸಾವಿರಾರು ಜನರಿಗೆ ಪ್ರಯೋಜನ ಉಳ್ಳ ಸಹೋದರನಾಗಿ ನಮ್ಮ ಮಧ್ಯದಲ್ಲಿ ಅವರನ್ನು ಕೇಳುವುದಕ್ಕಾಗಿ ನಿಮ್ಗೆ ಕೃತಂತ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಇದುವರೆಗೆ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳ್ತಿರುವ ಕರ್ತನಿಗೆ ಸ್ತೋತ್ರ ಮಾಡ್ತೇವೆ. ಎಲ್ಲ ಸ್ತುತಿಗ ನಮ್ಮ ಹಿಮೇಲೆ ಒಬ್ಬರಿಗೆ ಸಮರ್ಪಣೆ ಮಾಡ್ತೇವೆ. ಒಡೆಯನ ರಕ್ಷಕನಾಗಿರುವಂತ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಮೂಲಕ ತಂದೆಯೇ, ಆಮೆನ್, ಆಮೆನ್. ಆಮೆನ್. ಓಕೆ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಗೆ ಇದುವರೆಗೂ ಅನೇಕ ಒಂದು ಪಾಠಗಳೇನಾಗಿದೆ ನಿಮ್ಗೆ ಅಲ್ಲಾಗಿದೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ನೀವು ಅನೇಕ ಒಂದು ವಿಚಾರಗಳನ್ನ ನೀವು ಏನ್ ಮಾಡಿದಿರ, ನೀವು ಗಮನಿಸಿ ನೋಡಿದಿರಾ, ಕೇಳಿದಿರಾ. ಸೊ ನಿಮ್ಗೆ ಆ ಪಾಠಗಳಲ್ಲಿ ಯಾವ್ದೇ ರೀತಿ ಸಂದೇಹ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾರಿಗಾರ ಏನಾದ್ರು ಡೌಟ್ಸ್ ಇದೆಯಾ, ಇಲ್ಲ ಎಲ್ಲ ಕ್ಲಿಯರಾ? ಎಲ್ಲರಿಗೂ ಕ್ಲಿಯರಾ? ಏನ್ ಡೌಟ್ಸ್ ಇದೆಯಾ ಯಾರಿಗಾರ? ಇಲ್ಲ, ಕ್ಲಿಯರ್, ಡೌಟ್ ಇಲ್ಲ. ಸರಿ, ಓಕೆ. ಮುಖ್ಯವಾಗಿ ನಮ್ಗೆ ದೀಕ್ಷಾ ಸ್ಥಾನದ ವಿಚಾರದಲ್ಲಿ, ಆಮೇಲೆ ಪ್ರಭುರಾತ್ರಿ ಭೋಜನದಲ್ಲಿ ನಮ್ಗೆ ಯಾರಿಗೆ ಸಂದೇಹ ಇಲ್ಲ ಅಲ್ವರ? ಇಲ್ಲ ಇಲ್ಲ ಬ್ರದರ್. ಓಕೆ, ಎಲ್ಲರಿಗೂ ಕ್ಲಿಯರಾ? ಹೌದು. ಓಕೆ, ಬಸವರಾಜ್ ಬ್ರದರ್. ನಿರ್ಮಲಾ ಸಿಸ್ಟರ್, ಏನ್ ಡೌಟ್ ಇಲ್ಲ ಬ್ರದರ್, ಕ್ಲಿಯರ್ ಆಗಿದೆ. ಓಕೆ, ಬಸವರಾಜ್ ಬ್ರದರ್, ನಿಮ್ ಕ್ಲಿಯರಾ? ಓಕೆ ಬಸವರಾಜ್ ಬ್ರದರ್, ನೀವು ಮಾತಾಡೋದು ಮೋಸ್ಟ್ಲಿ ನನ್ಗೆ ಕೇಳಿಸ್ತಾ ಇಲ್ಲ. ನಿಮ್ದು ಹೆಡ್ಫೋನ್ ಚೆಕ್ ಮಾಡಿ, ಇವಾಗ ಮಾತಾಡ್ತಾ ಇದ್ದೀರಾ, ನನ್ಗೆ ಕೇಳಿಸ್ತಾ ಇಲ್ಲ. ಇವಾಗ ಓಕೆ, ಸೂಪರ್, ವೆರಿ ಗುಡ್. ಓಕೆ ಫೈನ್. ಸರಿ, ಹಂಗಾದ್ರೆ ನಾವೇನ್ ಮಾಡೋಣ, ಇವತ್ತಿನ ಪಾಠಕ್ಕೆ ಹೋಗೋಣ ಅಲ್ವರ. ಸೊ ಅದಕ್ಕೆ ಇವತ್ತಿನ ಪಾಠ ಕೂಡ ನೋಡ್ಬೇಕಾದ್ರೆ, ಏನ್ರಿ ನಮ್ಮ ಒಂದು ಪಾಠಗಳಲ್ಲಿ ಎಲ್ಲ ರೀತಿ ಹೇಳದಂತ ರೀತಿ ನಿಮ್ಗೆ ಏನ್ರಿ ಒಂದು ತುಂಬಾ ಪ್ರಮುಖವಾಗಿರೋಂತ ಪಾಠ. ಅದರಿಂದ ದಯವಿಟ್ಟು ನಿಮ್ಗೆ ಮೊದಲನೇ ಹೇಳಿದ ರೀತಿಲಿ ಏನ್ರಿ ಎಲ್ಲಾ ಒಂದು ಪಾಠಗಳಿಗೆ ನಾವೇನಂತ ಹೇಳ್ತೀರ, ನೀವೇನ್ ಮಾಡಿ, ನೀವು ನೋಟ್ಸ್ ನ ನೀವು ಬರ್ಕೊಳ್ಳಿ ಅದರ. ಸೊ ಅದೇ ರೀತಿ ನೋಡ್ಬೇಕಾದ್ರೆ ಎಂತರ ಈ ಪಾಠಗಳು ಕೂಡ ನೀವೇ ಮಾಡಿ, ನೀವು ನೋಟ್ಸ್ ನ ಬರ್ಕೊಳ್ಳಿ ಅದರ. ಸೊ ಅದಕ್ಕೆ ನೋಟ್ಸ್ ಬರ್ಕೊಂಡು ದಯವಿಟ್ಟು ಏನ್ ಮಾಡಿ, ನಿಮ್ಮ ಮನೇಲಿ ನೀವು ಇದನ್ನ ಓಡಿ ಸ್ಟಡಿ ಮಾಡಿ ಅದರ. ಇದರಲ್ಲಿ ನಿಮ್ಗೆ ಅನೇಕ ಸಂದೇಹಗಳಿತ್ತು ಅಂತಂದ್ರೆ ಖಂಡಿತವಾಗಿ ಇರ್ತದೆ, ಅದನ್ನ ನಾವು ಖಂಡಿತವಾಗಿ ಏನ್ ಮಾಡೋಣ, ನಾವು ಕೊನೆಗೆ ಏನ್ ಮಾಡೋಣ, ಅವನ್ನ ಡಿಸ್ಕಸ್ ಮಾಡೋಣ ಅಲ್ವರ. ಸೊ ಅದಕ್ಕೆ ನಮ್ಮ ಪಾಠ ಇವತ್ತು ಏನಪ್ಪ ಅಂತ ನೋಡ್ಬೇಕಾರೆ, ಏನ್ರಿ ಇವತ್ತು ನಮ್ಮದು ಒಂದು ಮುಖ್ಯವಾಗಿರೋ ಪಾಠ ಏನಪ್ಪಾ ಅಂದ್ರೆ ಅದ್ಭುತಗಳು ಅಲ್ವರ. ಆಮೇಲೆ ಸೂಚಕ ಕರೆಗಳು, ಆಮೇಲೆ ಏನ್ರಿ ಅನ್ಯ ಭಾಷೆಗಳು ಅಂತ ಅಂದ್ಬಿಟ್ಟು ಒಂದು ಏನ್ರಿ ಒಂದು ಪಾಠ. ಯಾಕಂದ್ರೆ ಇವಾಗ ನಾವ್ ಏನಪ್ಪ ನೋಡ್ತೀವಿ ಅಂದ್ರೆ ಒಂದು ದೊಡ್ಡ ದೊಡ್ಡ ಕೂಟಗಳು ಆಗೋದು ನಾವ್ ಏನ್ ಮಾಡ್ತೀವಿ, ನಾವು ನೋಡ್ತೀರಿ ಆ ದೊಡ್ಡ ದೊಡ್ಡ ಕೂಟಗಳಲ್ಲಿ ಅನೇಕ ಜನಗಳು ಭಾಗಿಯಾಗಿ ಏನ್ ಮಾಡ್ತೀವಿ ಅನೇಕ ಒಂದು ರೀತಿಯಲ್ಲಿ ಒಂದು ಸೂಚಕ ಕಾರ್ಯಗಳನ್ನ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವರ. ಸೊ ನೋಡ್ಬೇಕಾದ್ರೆ ಕಣ್ಣಿಲ್ದವ್ರಿಗೆ ಕಣ್ಣು ಬರೋದು, ಕಿವಿ ಇಲ್ದಿರೋರಿಗೆ ಕಿವಿ ಬರೋದು,
ಕೈ ಕಾಲಿಲ್ದಿರೋರ್ಗೇನ್ರಿ ಆಮೇಲೆ ನಡಿಕೆ ಆಗದಿರೋರೆಲ್ಲ ಏನಂತಾರೆ ನಡೆಯಂತ ಒಂದು ವಿಚಾರಗಳ ಏನ್ ಮಾಡ್ತೀವಿ ನಾವು ನಾವು ತುಂಬಾ ಗಮನಿಸ್ಬೋದು ಅಲ್ವರ. ಆಮೇಲೆ ಏನ್ರಿ ಇನ್ನು ಅನೇಕ ಒಂದು ಅದ್ಭುತ ಕಾರ್ಯಗಳಾಗದ್ ನಾವೇನ್ ಮಾಡ್ತೀರಿ ನಾವು ನಾವು ನೋಡ್ತೀರಿ ಅಲ್ವರ. ಅದು ಮಾತ್ರ ಅಲ್ಲ ಏನ್ರಿ ಆ ಒಂದು ಕೂಟಗಳಲ್ಲಿ ಏನ್ರಿ ಅನ್ಯ ಭಾಷೆಗಳನ್ನ ಮಾತಾಡೋದು ಕೂಡ ನಾವೇನ್ ಮಾಡ್ತೀವಿ ನಾವು ನಾವು ಅಲ್ಲಿ ಗಮನಿಸಿರ್ತೀರಿ ಅಲ್ವರ. ಅಸ್ ನೋಡ್ಬೇಕ್ರೆ ಅನ್ಯ ಭಾಷೆಗಳಲ್ಲಿ ಅಲ್ವರ ಏನ್ರಿ ಆತರ ಒಂದು ಭಾಷೆಗಳಲ್ಲಿ ಮಾತಾಡೋದು ಕೂಡ ನಾವೇನ್ ಮಾಡ್ತೀರಿ ನಾವು ನಾವು ನೋಡ್ತಿಲ್ವರ. ಸೊ ಇವೆಲ್ಲ ನಮ್ಗೆ ಏನಪ್ಪ ಒಂದು ಕೇಳಿದವಾಗ ಪ್ರಶ್ನೆ ಅಂತ ನೋಡ್ಬೇಕ್ರೆ ಇವೆಲ್ಲ ಏನ್ರಿ ಕ್ರಿಸ್ತನ ಪ್ರಸನ್ನತೆಗೆ ಅಲ್ಲ ಕ್ರಿಸ್ತನ ಒಂದು ಅಭಿಷೇಕಕ್ಕೆ ಪವಿತ್ರ ಆತ್ಮನ ಅಭಿಷೇಕಕ್ಕೆ ಏನ್ರಿ ಇವೆಲ್ಲ ಇವೆಲ್ಲ ಒಂದು ಸೂಚನೆಗಳು. ಅದೇ ನೋಡ್ಬೇಕ್ರೆ ಪವಿತ್ರ ಆತ್ಮ ಇದೆ ಪವಿತ್ರ ಆತ್ಮನ ಅಭಿಷೇಕ ಅಲ್ಲಿ ನಡೀತಾ ಇದೆ ಅಂತಂದ್ಬಿಟ್ಟು ಒಂದು ಸೂಚನೆಗಾಗಿ ಏನಾಗ್ತದೆ ಇವೆಲ್ಲ ನಡೀತಾ ಇದೆ. ಸೊ ನೋಡ್ಬೇಕ್ರೆ ಪವಿತ್ರ ಆತ್ಮ ಒಬ್ಬ ವ್ಯಕ್ತಿ ಮೇಲೆ ಬಂದವಾಗ ಯಾಗಂತ ಅನೇಕ ಒಂದು ವಿಚಾರಗಳು ಇವಲ್ಲಿ ನಡೆಯದೇನ್ರಿ ಇವಲ್ಲ ಅಲ್ಲ ಅಲ್ಲಿ ನಡೆಯದಂತ ಅನ್ಯ ಭಾಷೆಗಳು ಅಥವಾ ಅಲ್ಲಿ ನಡೆಯಂತ ಒಂದು ಅದ್ಭುತ ಕಾರ್ಯಗಳಂತ ಏನ್ ಮಾಡ್ತೀವಿ ನಾವು ನಾವು ಅದನ್ನ ನೋಡ್ತೀರಿ ಅಲ್ರ. ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಈ ಒಂದು ವಿಚಾರಗಳನ್ನ ನಾವೇನ್ ಮಾಡೋಣ ಸತ್ಯವೇದರ ಮುಖಾಂತರ ನಾವೇನ್ ಮಾಡೋಣ ನಾವು ಗಮನಿಸೋಣ ಅಲ್ರ. ಯಾಕಪ್ಪ ಸತ್ಯವೇದರ ಮುಖಾಂತರ ನಾವು ಗಮನಿಸ್ಬೇಕು ಅಂತ ನೋಡ್ಬೇಕ್ರೆ ಯಾಕೆ ಅದನ್ನ ಓದ್ಬೇಕು ಅಂತಂದ್ರೆ ಅಲ್ಲಿ ನಮ್ಗೆ ಯೇಸು ಕ್ರಿಸ್ತು ಇದ್ರಿಗೆ ಸಂಬಂಧವಾಗಿ ಅನೇಕ ಮಾತುಗಳನ್ನ ಏನ್ ಮಾಡ್ತಾರ ಅವರು ಅವರು ಹೇಳ್ತಾರೆ ಅಲ್ವರ. ಸರಿ ನೋಡ್ಬೇಕ್ರೆ ಏನ್ ಮಾತುಗಳು ಹೇಳ್ತಾರೆ ಅಂತಂದ್ಬಿಟ್ಟು ಕೆಲವೊಂದು ವಚನಗಳನ್ನ ನಾವೇನ್ ಮಾಡೋಣ ನಾವು ಅದನ್ನ ಓದೋಣ ಅಲ್ವರ. ಅದ್ ನೋಡಿ ಮತ್ತೆ 7:21-23 ನಮ್ಮ ನಿರ್ಮಲ ಸಿಸ್ಟ್ ಓದ್ತೀರಾ? ಓದ್ತೀನಿ ಬ್ರದರ್. ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವರೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ನೋಡೋಣ. ಸದ್ ನೋಡ್ಬೇಕ್ರೆ ಇಲ್ಲಿ ನಾವು ಏನಪ್ಪ ನೋಡ್ತೀವಿ ಅಂತಂದ್ರೆ ಯೇಸು ಕ್ರಿಸ್ತು ಅಲ್ಲಿ ಅನೇಕ ಒಂದು ಸೂಚಕ ಕಾರ್ಯಗಳು ಅನೇಕ ಒಂದು ಅದ್ಭುತ ಕಾರ್ಯಗಳನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಏನ್ ಮಾಡಕ್ ಹೋಗಿಲ್ಲ, ಈ ವಚನದಲ್ಲಿ ಹೇಳಕ್ ಹೋಗಿಲ್ಲ. ಆತನೇ ಏನ್ ಮಾಡಿದಾರೆ ಅನೇಕ ಒಂದು ಸೂಚಕ ಕಾರ್ಯಗಳನ್ನ ಮಾಡಿದ್ದಾರೆ, ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೆ. ಆದ್ರೆ ಯೇಸು ಕ್ರಿಸ್ತು ಇಲ್ಲಿ ನಮಗೇನ್ ಮಾಡ್ತಾರೆ ಒಂದು ವಾರ್ನಿಂಗ್ ಏನ್ ಮಾಡ್ತಾರೆ ನಮಗ್ ಕೊಡ್ತಾರೆ ಅಲ್ವರ. ಆ ದಿನದಲ್ಲಿ ಅನೇಕ ಜನಗಳು ಬಂದ್ಬಿಟ್ಟು ಏನ್ ಮಾಡ್ತಾನೆ, ಕರ್ತನೆ ಕರ್ತನೆ ಅಲ್ವರ, ನಿನ್ನ ಹೆಸರಲ್ಲಿ ನಾನು ಏನ್ ಮಾಡಿದೀನಿ ಅನೇಕ ಒಂದು ಸೂಚಕ ಕಾರ್ಯಗಳನ್ನ ಮಾಡಿದೀನಿ, ನಿನ್ನ ಹೆಸರಲ್ಲಿ ಮಾಡಿದೀನಿ ಅನೇಕ ಒಂದು ಅದ್ಭುತ ಕಾರ್ಯಗಳನ್ನ ಮಾಡಿದೀನಿ ಅಂತ ಏನ್ ಮಾಡ್ತಾರೆ ಆ ದಿನದಲ್ಲಿ ಅವರು ಹೇಳ್ತಾರೆ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ತೀರಿ ಇಲ್ಲಿ ಅನೇಕ ವಚನದಲ್ಲಿ ನಾವೇನ್ ಮಾಡ್ತೀವಿ ನಾವು ನಾವು ಓದ್ತೀರಿ. ಆದ್ರೆ ಇಲ್ಲಿ ಯೇಸುಕ್ರಿಸ್ತು ಹೇಳಂತ ಮಾತು ಏನಪ್ಪ ಅಂತಂದ್ರೆ ಆ ದಿನದಲ್ಲಿ ಯೇಸುಕ್ರಿಸ್ತು ಕೊಡುವಂತ ಉತ್ತರ ಏನಪ್ಪ, ನಾನು ಎಂದಿಗೂ ನಿಮ್ಮನ್ನು ಅರಿಯೇನು ಅಂತ ಹೇಳ್ತಾರ. ಅದಕ್ಕೆ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ ಏನ್ರಿ ಇಲ್ಲಿರೋಂತ ಅನೇಕ ಒಂದು ಜೀವನದಲ್ಲಿ ಅದರ ಅನೇಕ ಒಂದು ಭಕ್ತರುಗಳಿದ್ದಾರೆ ಇಲ್ಲಿ ಅದರ ಅನೇಕ ದೇವ್ರ ಮಕ್ಳುಗಳಿದ್ದೀರಾ, ನಿಮ್ಮ ಜೀವಿತದಲ್ಲಿ ಕೂಡ ಏನಾಗಿರ್ಬೋದು ಅನೇಕ ಅದ್ಭುತ ಕಾರ್ಯಗಳಾಗಿರ್ಬೋದು ಅದರ ನಮ್ಮ ಜೀವಿತದಲ್ಲಿ ಕೂಡ ಆಗಿರ್ಬೋದು. ಸೊ ಅದಕ್ಕೆ ಇವೆಲ್ಲ ಬಂದ್ಬಿಟ್ಟು ಏನು ಅದರ ಅಂತ ನೋಡ್ಬೇಕ್ರೆ ಏನ್ರಿ ಇದು ದೇವರಿಂದ ಆಗೋದು ಅಂತ ಹೇಳ್ತಾರೆ. ನಾವು ನಮ್ಮ ಜೀವನದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ. ಆದ್ರೆ ಇದಕ್ಕೆ ಆಪೋಸಿಟ್ ಆಗಿ ಕ್ರೈಸ್ತ ಒಂದು ಮಾತು ಹೇಳ್ತಾರಲ್ವಾ, ಹಂಗಾದ್ರೆ ನಾವು ನೆನ್ಸ್ಕೊಂಡಿರೋದಕ್ಕೋ ಸತ್ಯವಿಲ್ಲದ ಇರೋದಕ್ಕೆ ಏನಾಗಿರ್ಬೋದು ವ್ಯತ್ಯಾಸ ಇರ್ಬೋದು. ಹಂಗಾದ್ರೆ ಯಾವ್ದು ಸತ್ಯ ಯಾವ್ದು ಕರೆಕ್ಟ್ ಅಂತ ತಿಳ್ಕೊಂಡೋದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಗೆ ಅಲ್ಟಿಮೇಟ್ ಆಗಿ ನಮ್ಮ ಒಂದು ಉದ್ದೇಶ ನಿಮ್ಮ ಒಂದು ಉದ್ದೇಶ ಕೂಡ ಏನಪ್ಪಾ ಅಂತಂದ್ರೆ ನಮ್ಗೆ ಯಾರ ಅಕ್ಸೆಪ್ಟೆನ್ಸ್ ಬೇಕು, ಯಾರ ಅಂಗೀಕಾರ ಬೇಕು ಅಂದ್ರೆ ಯೇಸು ಕ್ರಿಸ್ತ ಅಂಗೀಕಾರ ಬೇಕು. ಅಲ್ವರ ನಾವು ಸತ್ತಿ ನಮ್ಮ ಓಟ ಎಲ್ಲ ಓಡಿ ನಾವು ಕ್ರಿಸ್ತ ಮುಂದೆ ನಿಂತ್ಕೊಂಡ್ಬೇಕ್ರೆ ಕ್ರಿಸ್ತರು ನಮ್ಗೆ ಖಂಡಿತವಾಗೂ ಈ ತರ ಮಾತಾಡ್ಬಿಡೋದು, ನಾನು ಎಂದಿಗೂ ನಿಮ್ಮನ್ನು ಅರಿಯೇನು ಅಂತಂದ್ರೆ ಎಷ್ಟು ಯೋಚನೆ ಮಾಡಿತೀನಿ ನಮ್ಗೆ ಎಷ್ಟು ಕಷ್ಟ ಆಗ್ಬಿಡ್ತಾರೆ. ಅವಾಗ ಎಲ್ಲಾ ಭೂಲೋಕದಲ್ಲಿ ಪ್ರಯಾಸ ಪಟ್ಟು ನಾವು ಪರಲೋಕಕ್ಕೆ ಹೋಗಿ ಯೇಸು ಕ್ರಿಸ್ತ ಮುಂದೆ ನಿಂತ್ಕೊಂಡವಾಗ ಯೇಸು ಕ್ರಿಸ್ತ ನಮ್ಗೆ ಸಿಂಪಲ್ ಆಗಿ ನೀವು ಯಾರೆಂದು ನಂಗೆ ಅರಿಯೋನು ಅಂತಂದ್ಬಿಟ್ಟಂದ್ರೆ ಎಷ್ಟು ಒಂದು ಕಷ್ಟ ಆಗ್ಬಿಡ್ತದೆ ನಮ್ಗೆ ಅಷ್ಟೇ, ಎಷ್ಟು ಅವಮಾನದಂಗೆ ಆಗ್ತಲ್ವರ. ಅದಕ್ಕೆ ನಾವು ದೇವ ಚಿತ್ತ ಯಾವುದು ಅಂತ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್. ಅದರ ಅದಕ್ಕೆ ಇಲ್ಲಿ ಹೇಳ್ತಾರೆ ಕರ್ತನೆ ಕರ್ತನೆ ಅಂತ ಹೇಳುವರೆಲ್ಲರು, ಸ್ವಾಮಿ ಸ್ವಾಮಿ ಅಂತ ಹೇಳುವರೆಲ್ಲರು ಏನಂತ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಯೇಸು ಕ್ರಿಸ್ತನ ಸ್ವಾಮಿ ಅಂತ ಯಾರು ಹೇಳ್ತಾರೆ, ಹಿಂದೂಸ್ ಮುಸ್ಲಿಮ್ಸ್ ಹೇಳ್ತಾರೆ ಅಂದ್ರೆ ಖಂಡಿತವಾಗೂ ಹಿಂದೂಸ್ ಮುಸ್ಲಿಮ್ಸ್ ಹೇಳೋಂತ ಮಾತಲ್ಲ ಇದು. ಇದು ಯಾರು ಹೇಳೋದು, ಕ್ರಿಶ್ಚಿಯನ್ಸ್, ಯೇಸು ಕ್ರಿಸ್ತನ ಸ್ವಾಮಿ ಲಾರ್ಡ್ ಅಂತಂದ್ಬಿಟ್ಟು, ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಲ್ವರ, ನಮ್ಮ ಕರ್ತನು ನಮ್ಮ ಸ್ವಾಮಿ ನಮ್ಮ ಪ್ರಭು ನಮ್ಮ ಒಡೆಯನು ಅಂತಂದ್ಬಿಟ್ಟು ಯಾರಪ್ಪ ಹೇಳೋದು ಅಂತಂದ್ರೆ ಏನ್ರಿ ಯೇಸು ಕ್ರಿಸ್ತನ ಕ್ರಿಶ್ಚಿಯನ್ಸ್ ಕ್ರೈಸ್ತವ್ರು ಹೇಳೋದು. ಅದಕ್ಕೆ ಕ್ರೈಸ್ತವರಲ್ಲಿ ಏನ್ರಿ ಏನಾಗಲ್ಲ, ಸೂಚಕ ಕಾರ್ಯ ಮಾಡಿದ ತಕ್ಷಣ ಏನಾಗ್ಬಿಡಲ್ಲ ಅವರು, ಪ್ರವಾದನೆ ಹೇಳಿದ ತಕ್ಷಣ
ಅಂದ್ರೆ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿದ ತಕ್ಷಣ ಅದು ಕ್ರಿಶ್ಚಿಯಾನಿಟಿಗೆ ಒಂದು ಸೂಚನೆ ಅಲ್ಲ ಅಂತ ಯೇಸುಕ್ರಿಸ್ತ ಮಾಡ್ತಾರೆ. ಒಂದು ವಾರದಲ್ಲಿ ನಮ್ಗೆ ಏನ್ ಮಾಡ್ತಾರೆ ಕೊಡ್ತಾರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವ್ ಹಂಗಂದ್ರೆ ದೇವ್ರ ಚಿತ್ತ ಏನು ಅಂತ ಅಂದ್ಬಿಟ್ಟು ತಿಳ್ಕೊಳೋದಿರಿ ತುಂಬಾ ಇಂಪಾರ್ಟೆಂಟ್. ಇದ್ರ ಸಂಬಂಧವಾಗಿ ಸತ್ಯವೇದ ಏನ್ ಹೇಳ್ತಾರೆ ಅಂದ್ಬಿಟ್ಟು ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡೋದು ಬೈಬಲ್ ಪ್ರಕಾರ ಅದರ ಅದನ್ನ ಅರ್ಥ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟ್. ನೋಡ್ರಿ, ನಮ್ಗೆ ಆಧಾರ ಯಾವುದು ಅಂದ್ರೆ ಸತ್ಯವೇದ. ಅದರ ನೋಡಿ, ನಾವು ಯಾರ್ದು ಯಾವತ್ತು ನೋಡಿಲ್ಲ, ಮುಖ್ಯವಾಗಿ ನಮ್ಮ ಯೇಸು ಕ್ರಿಸ್ತನು ತಂದೆ ದೇವರು ಅವ್ರು ಮಾಡಿದಂತ ಅನೇಕ ವಿಚಾರಗಳನ್ನ ನಾವು ಕಣ್ಣಾರೆ ಯಾವತ್ತೂ ನೋಡಿಲ್ಲ. ಆದ್ರೆ ನಾವು ಗ್ರಹಿಸ್ಕೊಂಡಿರೋದು ಹೆಂಗೆ ಅಂದ್ರೆ ಉಂಗ್ಲಿ ಬಿಕ್ಕಾಸುತ್ತ ಬೈಬಲ್. ಅಂದ್ರೆ ಏನೇ ವಿಚಾರ ಇತ್ತು ಅಂದ್ರೆ ಎಲ್ಲಿರ್ಬೇಕು ಇದು ರೆಕಾರ್ಡು, ಸತ್ಯವೇದಲ್ಲಿರ್ಬೇಕು. ಯಾಕೆ ಯೇಸು ಕ್ರಿಸ್ತನ ಇಷ್ಟೊಂದು ಅದ್ಭುತ ಮಾಡಿ, ಅಪೊಸ್ತಲ ಪೌಲ್ ಅಷ್ಟೊಂದೆಲ್ಲ ಸೂಚಕ ಕಾರ್ಯಗಳು ಮಾಡಿ, ಅವ್ರೆ ಯಾಕೆ ಈ ತರ ಹೇಳ್ತಾರೆ ಹಂಗ ಅನ್ಬೇಕಾರೆ, ಇಲ್ಲಿ ಏನೋ ಒಂದು ಕೆಲಸ ಆಗ್ತದೆ. ಯಾವ್ದೋ ಒಂದ್ ಟೈಮಲ್ಲಿ ಏನೋ ಒಂದ್ ಕೆಲಸ ಆಗ್ತದೆ, ಆ ದಿನಗಳಲ್ಲಿ ಆಗ್ತದೆ, ಆ ದಿನಗಳಲ್ಲಿ ನಡೆಯುವಂತ ಕೆಲಸಗಳನ್ನ ನಾನು ಅಕ್ಸೆಪ್ಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ಕ್ರೈಸ್ಟ್ ಹೇಳ್ತಾರೆ. ಅಂದ್ರೆ ಯಾವ್ದನ್ನ ದೇವ್ರು ಅಕ್ಸೆಪ್ಟ್ ಮಾಡ್ತಾರೆ, ಯಾವ್ದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಸತ್ಯವೇದ ಏನ್ ಹೇಳ್ತಾನೆ ತಿಳ್ಕೊಂಡು ತುಂಬಾ ಇಂಪಾರ್ಟೆಂಟ್. ಅದರ ಇನ್ನೊಂದು ವಚನ ಓದೋಣ, ಮ್ಯಾಥ್ಯೂ ಏನ್ರಿ 24th verse, ಮ್ಯಾಥ್ಯೂ 24th chapter 24th verse. ಅವಿನಾಶ್ ಎಷ್ಟು ಓದ್ತೀರಾ? ಒಂದ್ ನಿಮಿಷ ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ವೆರಿ ಗುಡ್. ಅಲ್ಲ ರಸ ನೋಡ್ಬೇಕಾದ್ರೆ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದರ ದೊಡ್ಡ ದೊಡ್ಡ ಕಾರ್ಯಗಳನ್ನ ಏನ್ ಮಾಡ್ತಾರೆ ಮಾಡ್ತಾರೆ ಅಲ್ಲ. ಅಲ್ಲ ನೋಡ್ಬೇಕ್ರೆ ಇವ್ರನ್ನ ದೇವ್ರು ಬಂದ್ಬಿಟ್ಟು ಒಳ್ಳೆ ಕ್ರೈಸ್ತವರು ಅಂತ ಹೇಳಕ್ ಹೋಗಲ್ಲ. ಈ ವಚನದಲ್ಲಿ ಇರ್ತಾರೆ ಸುಳ್ಳು ಪ್ರವಾದಿಗಳು, ಸುಳ್ಳು ಕ್ರೈಸ್ತವರು ಎದ್ದು ಬರ್ತಾರೆ. ಅದರ ಪ್ರವಾದಿಗಳು ಅದರ ಕ್ರೈಸ್ತರಲ್ಲಿ ಅದರ ಅನೇಕ ಜನಗಳು ಬಂದ್ಬಿಟ್ಟು ಅನೇಕ ಸೂಚಕ ಕಾರ್ಯಗಳನ್ನ ಮಾಡ್ತಾರೆ. ಆದುಕೊಂಡವ್ರನ್ನೂ ಕೂಡ ವಂಚನೆ ಮಾಡೋ ರೀತಿಯಲ್ಲಿ ಏನಾಗಿರ್ತಾರೆ ಇರ್ತೇನೆ ಅಂತ ಹೇಳ್ಬೇಕ್ರೆ, ನಾವ್ ಹಂಗ ಏನ್ ಮಾಡ್ಬೇಕು ಅಂದ್ರೆ ಯಾವ್ದಪ್ಪ ಸರಿ, ಯಾವ್ದಪ್ಪ ತಪ್ಪು ಅಂತ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಅಲ್ಲ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಗಳೇ, ಏನ್ರಿ ಇವತ್ತು ನಡೆಯುವಂತ ಒಂದು ಸೂಚಕ ಕಾರ್ಯಗಳು, ಪ್ರವಾದನೆಗಳು, ದರ್ಶನಗಳು, ಅದರ ಇದು ಇವತ್ತು ಎಲ್ಲಿ ನಡೀತದೆ ಅಂತಂದ್ರೆ ಮುಖ್ಯವಾಗಿ ನಡೆಯೋದಲ್ಲಿ ಅಂದ್ರೆ ಈ ಪೆಂಟಿಕಾಸ್ಟ್ ಸಭೆಗಳಲ್ಲಿ ಏನಾಗ್ತಾರೆ ಇದು ನಡೆಯೋದು. ಅದರ ನಡೆಯೋದು ಮೆಜಾರಿಟಿ ಎಲ್ಲಿ ನಡೆಯೋದು ಪೆಂಟಿಕಾಸ್ಟ್ ಸಭೆಗಳಲ್ಲಿ ಅದರ. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಇದು ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ ಕೂಡ ಏನಾಗಿದೆ ನಡೆಯೋದು ನಾವು ಗಮನಿಸಬಹುದು. ಅದರ ಅದ್ ನೋಡ್ಬೇಕ್ರೆ ಎಂತ ಚರಿಸ್ಮ್ಯಾಟಿಕ್ ಮೂಮೆಂಟ್ ಅದರ. ಆ ಚರಿಸ್ಮ್ಯಾಟಿಕ್ ಮೂಮೆಂಟ್ ಗಳಲ್ಲಿ ಏನ್ರಿ ಈ ಬಿಷಪ್ ಗಳು ಅದರ ಈ ಒಂದು ಎಂತಾರೆ ಫಾದರ್ ಗಳು ಕೂಡ ಅವ್ರೇನ್ ಮಾಡ್ತಾರೆ ಇದೇ ತರ ಒಂದು ಕಾರ್ಯಗಳನ್ನ ಇವತ್ತು ಮಾಡ್ತಾರೆ. ಇದೇ ತರ ಅನ್ಯ ಭಾಷೆಗಳಲ್ಲಿ ಮಾತಾಡೋದು ಅಂದ್ರ ಅದು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತಾ ಇದೀವಿ ಅದರ. ಹಂಗಿರ್ಬೇಕ್ರೆ ಏನ್ರಿ ನೀವ್ ವ್ಯವಸ್ಥೆ ಮಾಡಿ, ಇವಾಗ ರೋಮನ್ ಕ್ಯಾಥಲಿಕ್ ಅಲ್ಲಿ ಅದರ ಅವ್ರು ವಿಗ್ರಹನೆ ಮಾಡ್ತಾರೆ. ಹಂಗ ವಿಗ್ರಹನೆ ಮಾಡೋದು ದೇವ್ರ ಚಿತ್ತನ ಅಂದ್ರೆ ಅದು ಪವಿತ್ರಾತ್ಮನ ಒಂದು ವರನ ಅಂದ್ರೆ ಪವಿತ್ರಾತ್ಮ ಇದ್ದಿ ಅವರಲ್ಲಿ ಏನ್ರಿ ವಿಗ್ರಹನೆ ಮಾಡಿಸಿ ಈ ಒಂದು ಅದ್ಭುತಗಳು, ಈ ಒಂದು ಪ್ರವಾದನೆಗಳು, ಈ ಒಂದು ದರ್ಶನಗಳು, ಈ ತರ ಅನ್ಯ ಭಾಷೆಗಳು ಮಾತಾಡೋದು ಇದು ದೇವ್ರ ಚಿತ್ತನ ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಗಳೇ ನಾವ್ ಏನ್ ಮಾಡ್ಬೇಕು ಸತ್ಯವೇದಲ್ಲಿ ಮಾಡಕ್ ಇದಕ್ಕೆ ಪ್ರಶ್ನೆಗೆ ಉತ್ತರನ ನೋಡ್ಬೇಕು ಅಲ್ವರ. ಅದನ್ನ ನೋಡ್ಬೇಕ್ರೆ ಏನ್ರಿ ಸಾಮಾನ್ಯವಾಗಿ ಎಲ್ಲಾರ್ಗು ಅಭಿಪ್ರಾಯ ಏನಪ್ಪ ಅಂದ್ರೆ ಇವೆಲ್ಲ ಒಂದು ವಿಟ್ನೆಸ್ ಅಂದ್ರೆ ಒಂದು ಅದ್ಭುತ ಆಯ್ತು ಅಂದ್ರೆ ಅಥವಾ ಒಂದು ದರ್ಶನ ನೋಡ್ದ ಅಂತಂದ್ರೆ ಒಂದು ಪ್ರವಾದನೆ ಹೇಳಿದ್ರೆ ಅಥವಾ ಅನ್ಯ ಭಾಷೆ ಮಾತಾಡಿದ್ರೆ ಏನ್ರಿ ಇವೆಲ್ಲ ದೇವ್ರು ನಮ್ ಜೊತೆ ಇದ್ದಾರೆ ಅಂತ ಹೇಳ್ರಿ ಒಂದು ಒಂದು ಸೂಚನೆ ಅಂತ ನಾವೇನ್ ಮಾಡ್ತಾರೆ ಸಾಮಾನ್ಯವಾಗಿ ಇರೋಂತ ಅಭಿಪ್ರಾಯ. ಅದಕ್ಕೆ ನಾವು ಅದ್ರ ಬಗ್ಗೆ ಏನ್ ಮಾಡೋಣ ಸತ್ಯವೇದದಲ್ಲಿ ಒಂದು ನೋಡೋಣ ಅಲ್ವರ. ಅದಕ್ಕೆ ಇದು ನಾವು ನೋಡ್ಬೇಕಾದ್ರೆ ಮೊದಲನೇದಾಗೆ ಅನ್ಯ ಭಾಷೆಗಳಿಗೆ ನಾವು ನೋಡೋಣ. ಇದಾಗಿ ನಂತರ ಅದ್ಭುತಗಳ ಬಗ್ಗೆ ಅದರ ಆಮೇಲೆ ದರ್ಶನಗಳ ಬಗ್ಗೆ ಆಮೇಲೆ ಪ್ರವಾದಿಗಳ ಪ್ರವಾದನೆ ಬಗ್ಗೆ ನಾವೇನ್ ಮಾಡೋಣ ನಾವು ನೋಡೋಣ. ಅದಕ್ಕೆ ಮೊದಲನೇದಾಗೆ ಏನ್ರಿ ಅನ್ಯ ಭಾಷೆಗಳ ಬಗ್ಗೆ ಅಪೊಸ್ತಲ ಪೌಲ್ ಏನ್ ಹೇಳ್ತಾರೆ ಅಂತ ನಾವೇನ್ ಮಾಡೋಣ ನಾವು ನೋಡೋಣ. ಅದ್ರ ಅದಕ್ಕೆ ನೋಡಿ ಒಂದನೇ ಕೊರಿಂಥ 12ನೇ ಅಧ್ಯಾಯದಲ್ಲಿ ಪೂರ್ತಿಯಾಗಿ ಏನ್ ಮಾಡ್ತಾರೆ ಅಪೊಸ್ತಲ ಪೌಲ್ ಇದನ್ನ ಹೇಳ್ತಾರೆ ಅದರ 12ನೇ ಅಧ್ಯಾಯ ಮತ್ತೆ 14ನೇ ಅಧ್ಯಾಯದಲ್ಲಿ ಅದರ. ಸೊ ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ 12ನೇ ಅಧ್ಯಾಯದಲ್ಲಿ 29ನೇ ವಚನ ಮತ್ತೆ 30ನೇ ವಚನ ನಾವೇನ್ ಮಾಡೋಣ ನಾವು ಓದೋಣ. ಅದರ ರವಿ ಬ್ರದರ್ ಓದ್ತೀರಾ? ಎಲ್ಲರೂ ಅಪೊಸ್ತಲರು, ಎಲ್ಲರೂ ಪ್ರವಾದಿಗಳು, ಎಲ್ಲರೂ ಉಪದೇಶಕರು, ಎಲ್ಲರೂ ಮಹತ್ಕಾರ್ಯಗಳನ್ನು ಮಾಡುವವರು, ರೋಗ
ವಾಸಿ ಮಾಡುವವರುಗಳು ಮಾಡುವ ವರಗಳು ಎಲ್ಲರಿಗೂ ಉಂಟು. ಆಮೇಲೆ ಎಲ್ಲರೂ ವಾಣಿಗಳನ್ನಾಡುವರು, ವಾಣಿಗಳ ಅರ್ಥವನ್ನು ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿ ಉಂಟು. ನೋಡ್ರಿ ಅಪೊಸ್ತಲ ಪೌಲು ಏನ್ ಮಾಡ್ತಾರೆ, ಒಂದು ಪ್ರಶ್ನೆ ಹಾಕ್ತಾರೆ, ಏನಪ್ಪ ಎಲ್ಲಾ ಅಪೊಸ್ತಲಗಳ ಎಲ್ಲಾ ಪ್ರವಾದಿಗಳ ಎಲ್ಲಾ ಬೋಧಕರ ಅಥವಾ ಎಲ್ಲಾ ಏನ್ರಿ ಒಂದು ಏನ ಅದ್ಭುತ ಕಾರ್ಯಗಳನ್ನ ಮಾಡ್ಬೋದಾ, ಸೂಚಕ ಕಾರ್ಯಗಳನ್ನ ಮಾಡ್ಬೋದಾ, ಎಲ್ಲಾರು ಅನ್ಯ ಭಾಷೆಗಳನ್ನ ಮಾತಾಡ್ಬೋದಾ ಅಂತ ಏನ್ ಮಾಡ್ತಾರೆ ಒಂದು ಪ್ರಶ್ನೆ ಹಾಕ್ತಾರೆ. ಅಂದ್ರೆ ಹಂಗ್ರೆ ಈ ಪ್ರಶ್ನೆ ಮುಖಾಂತರ ನಿಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ ಖಂಡಿತ ಎಲ್ಲಾರು ಇದು ಮಾಡೋಕೆನಾಗಲ್ಲ, ಸಾಧ್ಯ ಅಲ್ಲ, ಎಲ್ಲಾರು ಏನಾಗಿಲ್ಲ, ಈ ವರಗಳು ಏನಾಗಿರಲ್ಲ ಅಲ್ಲಿ ಅಲ್ಲಿ ಇರೋದಿಲ್ಲ. ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಎಲ್ಲಾರಲ್ಲೂ ಇಲ್ಲ ಅಂತ ಮಾತ್ರಕ್ಕೆ ಪವಿತ್ರ ಆತ್ಮ ಅವರಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಹೇಳೋಗಿಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡೋದು ಅಲ್ಲಿ ಅಪೊಸ್ತಲ ಪೌಲ್ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ನಮ್ಗೆ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ದೇವರ ಪವಿತ್ರ ಆತ್ಮ ಅವರನ್ನ ಏನ್ತಾರೆ ಕೆಲವೊಂದು ಎಂತಾರೆ ಒಂದು ಕಾರಣಕ್ಕಾಗಿ ಏನ್ ಮಾಡ್ತಾರೆ ಅಂತ ಅಲ್ಲಿ ಅಲ್ಲಿ ಕೊಟ್ಟಿರ್ತಾರೆ ಅಂತ ನೋಡ್ಬೇಕ್ರೆ ಒಂದೊಂದು ಪರ್ಪಸ್ ಏನಾಗಿದೆ ಅಲ್ಲಿ ಇದೆ. ಆ ಪರ್ಪಸ್ ಬಗ್ಗೆ ಓದೋಣ ಅಂತ ನೋಡಿರ್ತೀನಿ. ಫಸ್ಟ್ ಕೊರಿಂಥಿಯನ್ಸ್ ಅಲ್ಲಿ 12 ಚಾಪ್ಟರ್ ಅಲ್ಲಿ 7-11 ಅದರ ನಮ್ಮ ಗ್ರೇಸ್ ಸಿಸ್ಟರ್ ಓದ್ತೀರಾ? ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ, ಆದರೆ ಪ್ರತಿಯೊಬ್ಬರಲ್ಲಿ ತೋರಿ ಬರುವ ದೇವನಾತ್ಮ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಒಬ್ಬ ಆತ್ಮನಿಂದಲೇ ನಾನಾತ್ಮಗಳನ್ನು ವಾಸ ಮಾಡುವ ವರವು, ಒಬ್ಬನಿಗೆ ಮಹತ್ವಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾಸತ್ಯತೆ ಸತ್ಯಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ. ಈ ವರಗಳನ್ನೆಲ್ಲ ಒಬ್ಬ ಆತ್ಮನ ನೋಡ್ರ ನೋಡಿ ಇವೆಲ್ಲ ವರಗಳು ಒಂದೇ ಪವಿತ್ರ ಆತ್ಮ ಏನ್ ಮಾಡದಂತೆ ತನ್ನ ಚಿತ್ತಕ್ಕೆ ಅನುಸಾರವಾಗಿ, ಯಾರ ಚಿತ್ತಕ್ಕೆ ಅನುಸಾರವಾಗಿ ಏನ್ರಿ ಇವರ ಚಿತ್ತಕ್ಕೆ ಅನುಸಾರವಾಗಿ ಅಲ್ಲ ಅಲ್ಲರ ಸದ್ಯ ನೋಡ್ಬೇಕ್ರೆ ಏನ್ರಿ ಯಾರ ಚಿತ್ತಕ್ಕೆ ದೇವ್ರ ಚಿತ್ತಕ್ಕೆ ಏನ್ತಾರೆ ಅನುಸಾರವಾಗಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಅದ್ ನೋಡ್ಬೇಕ್ರೆ ದೇವ್ ಚಿತ್ತಕ್ಕೆ ಅನುಸಾರವಾಗಿ ದೇವ್ರ ಏನ್ ಮಾಡ್ತಾರಂತೆ ಇದು ಕೊಡ್ತಾರಂತೆ ಅಲ್ವರ. ಹಂಗ್ರೆ ಯಾರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಚಿತ್ತಕ್ಕಾಗ್ಲಿ ಅಲ್ಲ ಅಥವಾ ಪ್ರತಿಯೊಬ್ಬ ಇಂಡಿವಿಜುವಲ್ ವ್ಯಕ್ತಿಗಳ ದೇವರೇ ಆತನ ಚಿತ್ತ ತಕ್ಕಂತೇನಿದೆಯೋ ಅದನ್ನ ಏನ್ ಮಾಡ್ತಾರೆ ಇವಾಗ ಅದನ್ನ ಕೊಡ್ತಾರಂತೆ. ಅದಕ್ಕೆ ಎಲ್ಲಾರ್ಗೂ ಎಲ್ಲ ವರಗಳೇನಾಗಿರಲ್ಲ ಇರಲ್ಲ ಅದ್ರ, ಆದ್ರೆ ಪವಿತ್ರಾತ್ಮ ಅಂತ ಅಂದ್ಬಿಟ್ಟು ಏನಾಗಿರ್ತಾರೆ ಎಲ್ಲರಿಗೂ ಇದ್ದೇ ಇರ್ತಾರೆ ಅಲ್ವರ. ಹಂಗ ನೋಡ್ಬೇಕಾರೆ ಏನ್ರಿ ಯಾರಿಗೆ ಏನ್ ಇದೆಯೋ ಇಲ್ವೋ ಅಲ್ವರ ಏನ್ರಿ ಈ ತರ ಒಂದು ಸೂಚಕ ಕಾರ್ಯ ಆಗ್ಲಿ, ಈ ತರ ಒಂದು ಅದ್ಭುತಗಳು ಮಾಡೋದಾಗ್ಲಿ, ಅಥವಾ ಈ ತರ ಒಂದು ಏನ್ರಿ ಪ್ರವಾದನೆ ಒಂದು ನುಡಿಯೋದಾಗ್ಲಿ, ಅಥವಾ ಏನ್ರಿ ಇನ್ನ ಅನೇಕ ಅನ್ಯ ಭಾಷೆಗಳನ್ನ ಮಾತಾಡೋದಾಗ್ಲಿ ಈ ವರಗಳು ಇದೆಯೋ ಇಲ್ವೋ, ಆದ್ರೆ ಎಲ್ಲಾ ಕ್ರೈಸ್ತವರ್ಗಳಲ್ಲಿ ಯೇಸು ಕ್ರಿಸ್ತನ ಹೆಣ್ಣೇಳಿ ಅಂತ ಪ್ರತಿಯೊಬ್ಬ ಫಾಲೋವರ್ಸ್ ಅಲ್ಲಿ ಒಂದಂತೂ ಖಂಡಿತವಾಗಿ ಏನ್ ಮಾಡ್ಬೋದು ಅವರು ಮಾಡ್ಲೇಬಹುದು ಅಲ್ವರ. ಅದು ಏನಪ್ಪಾ ಅಂತಂದ್ರೆ ಇದೆ ಡೆವಲಪ್ಮೆಂಟ್ ಆಫ್ ಲವ್ ಅದ್ರ. ಅದಕ್ಕೆ ನೋಡ್ಬೇಕ್ರೆ ಅವ್ರು ಖಂಡಿತವಾಗೂ ಪ್ರೀತಿಲಿ ಮಾಡೋದು ಆ ಗುಣಲಕ್ಷಣಗಳನ್ನ ಬೆಳೆಸ್ಕೊಬಹುದು. ಅದನ್ನ ಅಪೊಸ್ತಲ ಪೌಲು ಇದೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಮಾತಾಡ್ತಾರೆ. ಏನೋ ಡಿಬೇಟ್ ಮಾಡ್ಕೊಂಡ್ಬರ್ತಾರೆ. ಏನ್ ಡಿಬೇಟ್ ಮಾಡ್ಕೊಂಡ್ಬರ್ತಾರೆ? ಫಸ್ಟ್ ಕೊರಿಂಥಿಯನ್ಸ್ 12 ಚಾಪ್ಟರ್ ಅಲ್ಲಿ ಸ್ಪಿರಿಟ್ ಬಗ್ಗೆ, ಹೋಲಿ ಸ್ಪಿರಿಟ್ ಬಗ್ಗೆ, ಹೋಲಿ ಸ್ಪಿರಿಟ್ ಅದು ಒಂದು ಗಿಫ್ಟ್ಗಳು ಯಾವ ತರ ಇರ್ತಾರೆ, ಹೋಲಿ ಸ್ಪಿರಿಟ್ ಗಿಫ್ಟ್ ಯಾವ್ಯಾವ ತರ ಕೆಲಸಗಳು ಮಾಡ್ತಾರೆ, ಯಾರಲ್ಲಿ ಏನ್ ಕೆಲಸಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರೇನ್ ಹೇಳ್ತಾರೆ ನೋಡಪ್ಪ ಇದು ಎಲ್ಲರಲ್ಲಿ ಏನಾಗಿರಲ್ಲ ಇರಲ್ಲ ಅದರ, ಎಲ್ಲರಲ್ಲೂ ಏನಾಗಿರಲ್ಲ, ಎಲ್ಲಾ ವರಗಳು ಇರಲ್ಲ, ಕೆಲವು ಜನ ಇರ್ತಾರೆ, ಕೆಲವು ಜನ ಇರೋದಿಲ್ಲ. ಆತ ಇಲ್ದಿರ ಮಾತ್ರಕ್ಕೆ ಅವನಲ್ಲಿ ಪವಿತ್ರ ಆತ್ಮ ಇಲ್ಲ ಅಂತ ಹೇಳಕ್ಕೆ ನಾವೇನಿಲ್ಲ, ಸಾಧ್ಯನೇ ಇಲ್ಲ. ಅಥವಾ ಇರೋ ಮಾತ್ರಕ್ಕೆ ಅವ್ರ ಮನೆ ಮಾತ್ರ ಏನಿದೆ ಪವಿತ್ರಾತ್ಮ ಇದೆ ಅಂತ ತಿಳ್ಕೊ ಕೂಡ ಇಲ್ಲ, ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಶ್ರೇಷ್ಠವಾದಂತ ಮಾರ್ಗನ ಏನ್ ಮಾಡ್ತೀನಿ ನಿಮ್ಗೆ ನೋಡ್ತೀನಿ. ಅದನ್ನ ಏನ್ ಮಾಡಿ ಎಲ್ಲರೂ ದಯವಿಟ್ಟು ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ. ಏನಪ್ಪ ಅದು ಶ್ರೇಷ್ಠವಾದಂತ ಮಾರ್ಗ? ಇವಾಗ ಓದಿ ಫಸ್ಟ್ ಕೊರಿಂಥಿಯನ್ಸ್ 12 ಚಾಪ್ಟರ್ 31, ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಫಸ್ಟ್ ಕೊರಿಂಥಿಯನ್ಸ್ 13 ಚಾಪ್ಟರ್ ಏನ್ ಮಾಡೋಣ ನಾವು ಓದೋಣ ಅಲ್ವರ. ಮ್ಯಾಗಿ ಸಿಸ್ಟರ್ ಓದ್ತೀರಾ ಫಸ್ಟ್ ಕೊರಿಂಥಿಯನ್ಸ್ 12 ಚಾಪ್ಟರ್ 31? ಓಕೆ ಬ್ರದರ್. ಆದರೆ ಅಂಗಗಳೇನೋ ಅನೇಕ, ದೇಹವು ಒಂದೇ, ಕಣ್ಣು ಕೈಗೆ ಒಂದನೇ ಕೊರಿಂಥ 12 ಅಧ್ಯಾಯ 31 ವಚನ
ಆಮೇಲೆ ಒಂದನೇ ಕುರಿತ 13ನೇ ಅಧ್ಯಾಯ ಒಂದನೇ ವಚನ 31 ಓಕೆ ಬ್ರದರ್ ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ ಇನ್ನು ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ತೋರಿಸುತ್ತೇನೆ ನೋಡ ಇನ್ನ ಉತ್ಕೃಷ್ಟ ಅಂತವಾದ ಮಾರ್ಗವನ್ನು ನಿಮ್ಗೆ ನೋಡಿಸ್ತೀನಿ ಅಂದ್ರೆ ಏನೇ ಮಾಡ್ತಾರೆ ಇಲ್ಲಿ ಇಲ್ಲಿ ಅನೇಕ ವರಗಳ ಬಗ್ಗೆ ಹೇಳ್ತಾರೆ ಇವೆಲ್ಲ ವರಗಳು ಸಿರಿಪ ಇದಕ್ಕಿಂತ ಶ್ರೇಷ್ಠವ ಅಂತ ಒಂದು ವರ ಇದೆ ಇದಕ್ಕಿಂತ ಸೂಪರ್ ಆಗಿರೋದು ಎಕ್ಸಲೆಂಟ್ ಆಗಿರೋದು ಅಂತ ಒಂದು ವರ ಇದೆ ಆ ವರ ನೀವೇನ್ ಮಾಡ್ರಿ ಎಲ್ಲರೂ ಆಸೆ ಪಡ್ರಿ ಅಂತ ಹೇಳ್ತಾರೆ ಅಂದ್ರೆ ಏನು ಅನ್ಯ ಭಾಷೆ ಮಾತಾಡೋದಕ್ಕಿಂತ ಅದ್ಭುತ ಮಾಡೋದಕ್ಕಿಂತ ಏನ್ರಿ ದಿವ್ಯ ದರ್ಶನ ನೋಡೋದಕ್ಕಿಂತ ಪ್ರವಾದನೆಗಳನ್ನ ನುಡಿಯೋದಕ್ಕಿಂತ ಎಲ್ಲದಕ್ಕಿಂತ ಮೇಲಾಗಿ ಏನ್ರಿ ಒಂದು ವರ ನಿಮ್ಮಡೆ ನೀವು ಅಪೇಕ್ಷಿಸ್ರಿ ಅಂತ ಹೇಳ್ತಾರೆ ಏನದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಚಾಪ್ಟರ್ ಏನ್ ಮಾಡ್ತಾರೆ ಅಪೋಸ್ಟಲ್ ಪೌಲ ಬರ್ತಾರೆ ಅದನ್ನ ನೆಕ್ಸ್ಟ್ ಚಾಪ್ಟರ್ ನೋಡಿದ್ರೆ ಫಸ್ಟ್ ಕೊರಿಂಥಿಯನ್ಸ್ 13 ಚಾಪ್ಟರ್ ಇರೋದು ನಮ್ಗೆಲ್ಲಾರ್ಗು ಚೆನ್ನಾಗಿ ಗೊತ್ತು ಏನ್ರಿ ಫಸ್ಟ್ ಕೊರಿಂಥಿಯನ್ಸ್ 13 ಚಾಪ್ಟರ್ ಮಾತಾಡೋದು ಯಾವ್ದ್ರ ಬಗ್ಗೆ ಪ್ರೀತಿ ಬಗ್ಗೆ ಅಂದ್ರೆ ಯಾರು ಏನ್ ಬೆಳೆಸ್ಕೊಂತಾರೋ ಇಲ್ವೋ ಪ್ರೀತಿ ಮಾತ್ರ ಪ್ರತಿಯೊಬ್ಬ ಕ್ರೈಸ್ತವ್ರು ಬೆಳೆಸ್ಕೊಳ್ಲೇಬೇಕು ಅದರ ಅದಕ್ಕೆ ಅದಕ್ಕೆ ಏನ್ ಮಾಡ್ತಾರೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಏನ್ ಮಾಡ್ತಾರೆ ಅಲ್ಲಿ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ ಅಲ್ಲಿ ಮಾತಾಡ್ತಾರೆ ಅಲ್ವರ ಅಂದ್ರೆ ಈ ವಚನದಲ್ಲಿ ನಮ್ಗೆ ಏನಪ್ಪ ಗೊತ್ತಾಗ್ತಾರೆ ಅಂತಂದ್ರೆ ಏನ್ರಿ ಎಲ್ಲಾ ಏನ್ರಿ ಏನಂತಾರೆ ಎಲ್ಲಾದ್ರಲ್ಲೂ ಏನಿರ್ಬಾರ್ದು ಇರ್ಲೇಬೇಕು ಅಂತಿರ್ಲಿಲ್ಲ ಇಲ್ಲ ಎಲ್ಲಾದ್ರಲ್ಲೂ ಅದ್ಭುತ ಕಾರ್ಯಗಳು ಅನ್ಯ ಭಾಷೆಗಳು ಇರ್ಲೇಬೇಕು ಅಂತೇನಿಲ್ಲ ಇಲ್ಲ ಹಂಗಿರ್ಬೇಕಾದ್ರೆ ಏನ್ರಿ ನಮ್ಮ ಸತ್ಯವೇದದಲ್ಲಿ ಅನ್ಯ ಭಾಷೆ ಬಗ್ಗೆ ಹೇಳ್ತಾರಲ್ಲ ಅದೆಂಗೆ ಅದ್ ಯಾವ ರೀತಿ ಹೇಳ್ತಾರೆ ಅಂತ ನಾವೇನ್ ಮಾಡೋಣ ಸ್ವಲ್ಪ ಗಮನಿಸೋಣ ಅದ್ರ ಅದೇ ನೋಡ್ಬೇಕ್ರೆ ಮೊದಲನೇದಾಗಿ ಏನ್ರಿ ಸಭೆಗೆ ಪವಿತ್ರಾತ್ಮ ಏನ್ ಮಾಡೋದು ದೇವ್ರು ಕೊಟ್ರು ಅಂದ್ರ ಸಭೆ ಕೊಡ್ಬೇಕ್ರೆ ದೇವ್ರು ಒಂದು ಅಂತಂದ್ರೆ ಏನ್ರಿ ಅವರು ಪವಿತ್ರಾತ್ಮನ ಕೊಡ್ತಾರೆ ಸಂಜೆ ಬೇಗ ದಯವಿಟ್ಟು ಮೀಟ್ ಮಾಡ್ಕೊಳ್ಳಿ ವಿನಾಶ್ ಸರ್ ದಯವಿಟ್ಟು ಮೀಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸರ್ ನೋಡ್ಬೇಕ ಸಭೆಗೆ ಮುಟ್ಟು ದೇವ್ರು ಮಾಡಿದ್ರು ಪವಿತ್ರಾತ್ಮನ ಎರಡು ಭಾಗವಾಗಿ ಏನ್ ಮಾಡಿದ್ರು ಕೊಟ್ರು ಅದರ ಸೊ ಒಂದು ನೋಡ್ಬೇಕಾದ್ರೆ ಪೆಂಟಿಕಾಸ್ಟ್ ಸಮಯದಲ್ಲಿ ಮಾಡಿದ್ರು ದೇವ್ರು ಪವಿತ್ರಾತ್ಮ ಕೊಟ್ರು ಇನ್ನೊಂದು ನೋಡ್ಬೇಕ್ರೆ ಕೊರ್ನೋಲಿಯಸ್ ಮನೆಯಲ್ಲಿ ಅನ್ಯ ಜನಾಂಗದ ಏನ್ ಮಾಡಿದ್ರು ಪವಿತ್ರಾತ್ಮ ಏನ್ ಮಾಡಿದ್ರು ಅಲ್ಲಿ ಅಲ್ಲಿ ಕೊಟ್ರು ಅದರ ಅಲ್ಲಿ ಪವಿತ್ರಾತ್ಮ ಕೊಡ್ಬೇಕ್ರೆ ಅಲ್ಲಿ ಏನಾಯ್ತು ಅಂತ ವಾಕ್ಯನ ಮೇಡೋಣ ಓದೋಣ ನೋಡಿ ಅಪೋಸ್ತಲ ಕೃತ್ಯಗಳು 1:4 ಅಪೋಸ್ತಲ ಕೃತ್ಯಗಳು 1:4 ಅನಿತಾ ಸಿಸ್ಟರ್ ಓದ್ತೀರಾ ಎಷ್ಟು 4 ಅಪೋಸ್ತಲ ಕೃತ್ಯಗಳು 1:4 ಓದ್ತೀನಿ ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು ಅದಲ್ಲದೆ ಉಳಿಯುತ್ತಿದ್ದಂತ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮ್ಮ ತಮ್ಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು ನೋಡ್ರ ಸೋ ಅಂತಾರೆ ಆ ಆತ್ಮನು ಏನ್ರಿ ಕೊಡುವಂತ ವರದ ಪ್ರಕಾರ ಅದರ ಏನ್ರಿ ಆತ್ಮನ ಕೊಟ್ಟಂತ ಕೃಪೆ ಪ್ರಕಾರ ಏನ್ ಮಾಡಂತ ಇವರು ಬೇರೆ ಬೇರೆ ಭಾಷೆಯಲ್ಲಿ ಏನ್ ಮಾಡ್ತಾರೆ ಮಾತಾಡೋದಕ್ಕೆ ಪ್ರಾರಂಭಿಸಿದ್ರು ಸೊ ನೋಡ್ಬೇಕ್ರೆ ಬೈಬಲ್ ನಲ್ಲಿ ಮೊದಲನೇ ಸತಿಗೆ ಏನ್ರಿ ಅನ್ಯ ಭಾಷೆ ಬಗ್ಗೆ ಬರೆದಂತ ಒಂದು ವಿಚಾರ ಇಲ್ಲಿ ಅಂದ್ರೆ ಅಪೋಸ್ತಲ ಕೃತ್ಯಗಳು 2 ಪೆಂಟಿಕಾಸ್ಟ್ ಸಮಯದಲ್ಲಿ ಎಲ್ಲಾ ಅಪೋಸ್ತಲ್ಸ್ ಮನೆ ಅಂತ ಪವಿತ್ರಾತ್ಮ ಬಂದಾಗ ಏನ್ ಮಾಡಂತ ಅವರು ಅನ್ಯ ಭಾಷೆ ಮಾಡೋರು ಅಲ್ಲಿ ಅಲ್ಲಿ ಮಾತಾಡಿದ್ರಂತದ್ರ ಇದೇ ಇನ್ನೊಂದ್ ಕಡೆ ಓದನ ಅಪೋಸ್ತಲ ಕೃತ್ಯಗಳು 10:44 ಪೂರ್ಣಿಮಾ ಸಿಸ್ಟರ್ ಓದ್ತೀರಾ ನೆಟ್ವರ್ಕ್ ಇದೆಯಾ ಅಪೋಸ್ತಲ ಕೃತ್ಯಗಳು 10:44-46 ಪೂರ್ಣಿಮಾ ಸಿಸ್ಟರ್ ನಾನು ಓದ್ತೀನಿ ಪೇತ್ರನು ಈ ಮಾತುಗಳನ್ನು ಇನ್ನು ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಘ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಆತ್ಮ ಅತ್ಯಾಶ್ಚರ್ಯಪಟ್ಟರು ನೋಡಿ ನಮ್ಮ ಹಾಗೆಯೇ ಪವಿತ್ರಾತ್ಮ ವರವನ್ನು ಒತ್ತಿದ ಇವರಿಗೆ ನೀರಿನ ದೀಕ್ಷಾಸ್ನಾನವಾಗದಂತೆ ಯಾರಾದರೂ
ಅಭ್ಯಂತರ ಮಾಡ್ರೆ ಇಲ್ಲೂ ಕೂಡ ಏನ್ ನೋಡ್ತೀವಿ ಅಂದ್ರೆ ಪವಿತ್ರಾತ್ಮ ಬರೋದ್ ಏನ್ ಮಾಡ್ತೀರಿ ನಾವು ನೋಡ್ತೀವಿ ಆ ಪವಿತ್ರಾತ್ಮ ಬಂದವಾಗ ಇಲ್ಲೂ ಕೂಡ ಏನ್ ಮಾಡಂತೆ ಏನ್ತಾರೆ ಅನ್ಯ ಭಾಷೆಗಳಲ್ಲಿ ಏನ್ ಮಾಡೋದು ಮಾತಾಡೋದನ್ನ ನೋಡ್ತೀವಿ ಅಂದ್ರೆ ಸದ್ಯ ನೋಡ್ಬೇಕಾದ್ರೆ ಏನ್ರಿ ಬೈಬಲ್ ನಲ್ಲಿ ಫಸ್ಟ್ ಟೈಮ್ ಅವರ ಎಂತ ಪವಿತ್ರಾತ್ಮ ಬಗ್ಗೆ ಮಾತಾಡೋದು ಯಾರಿಗೆ ಯಹೂದ್ಯರ ಮೇಲೆ ಬಂದವಾಗ ಅನ್ಯ ಜನಗದ ಮೇಲೆ ಬಂದವಾಗ ಏನ್ ಮಾಡಂತೆ ಅಲ್ಲಿ ಅನ್ಯ ಭಾಷೆನ ಅವ್ರು ಮಾತಾಡೋದು ಏನ್ ಮಾಡ್ತೀವಿ ನಾವು ಗಮನಿಸಬಹುದು ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಅನ್ಯ ಭಾಷೆ ನಾನು ಏನಪ್ಪ ಅಂತಂದ್ರೆ ಏನ್ರಿ ಎಲ್ಲಾರು ಸಾಮಾನ್ಯ ತಿಳ್ಕೊಂಡಿದ್ ಏನಪ್ಪಾ ಅಂದ್ರೆ ಯಾರಿಗೂ ಅರ್ಥ ಆಗದಿರಂತ ಒಂದು ಭಾಷೆ ಯಾವತ್ರ ಶಿವಬಲ್ಲ ಈ ಬಬರು ಈ ಬಬರು ಅಂತ ಮುಟ್ಟಿ ಹೇಳಂತೇನ್ರಿ ಇದೆ ಅನ್ಯ ಭಾಷೆ. ಅದಕ್ಕೆ ಅಪೋಸ್ತಲ ಕೃತ್ಯಗಳಲ್ಲಿ ಪೆಂಟಿಕಾಸ್ಟ್ ಸಮಯದಲ್ಲಿ ಅವ್ರಿಗೆ ಪವಿತ್ರಾತ್ಮ ಅಭಿಷೇಕ ಆದವಾಗ ಈ ತರ ಏನ್ ಮಾಡಿದ್ರು ಎಲ್ಲರೂ ಅವರು ಅನ್ಯ ಭಾಷೆಗಳನ್ನ ಏನ್ ಮಾಡಿದ್ರು ಅವ್ರು ಮಾತಾಡಿದ್ರು. ಕೊರ್ನೆಲಿಯಸ್ ಮನೆ ಕೂಡ ಪವಿತ್ರಾತ್ಮ ಬಂದವಾಗ ಇದೇ ತರ ಏನ್ ಮಾಡಿದ್ರು ಅವರು ಅನ್ಯ ಭಾಷೆನೇ ಮಾತಾಡಿದ್ರು ಅಂತಂಬಿಟ್ಟೇನ್ರಿ ಒಂದು ಅಭಿಪ್ರಾಯ ಅಲ್ವರ. ಆದ್ರೆ ನಾವು ನಿಧಾನವಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಏನ್ರಿ ಒಂದು ವಚನನ ಓದ್ಬೇಕು ಅಂದ್ರೆ ಯಾಕೆಂದ್ರೆ ನಮ್ಗೆ ಆಧಾರ ಯಾವುದು ವಾಕ್ಯ. ಯಾರೋ ಹೇಳಿರಂತ ಒಂದು ಮಾತು ಆಧಾರ ಅಲ್ಲ, ನಡೆಯಂತ ಒಂದು ಸಂಭಾವನೆಗಳು ನಮ್ಗೆ ಆಧಾರ ಅಲ್ಲ, ನಮ್ಮ ಕಣ್ಮುಂದೆ ನಡೆಯುವಂತ ಘಟನೆಗಳು ನಮ್ಗೆ ಆಧಾರ ಅಲ್ಲ. ನಮ್ಗೆ ಆಧಾರ ಯಾವುದು ಸತ್ಯವೇದ. ಸತ್ಯವೇದಲ್ಲಿ ಹೇಳ್ತಾ ನೋಡ್ಬೇಕು ನೋಡಿ ಇವಾಗ ತಿರ್ಗಾ ಅದೇ ವಚನ ಓದನ ಎಲ್ಲಿ ಅಂದ್ರೆ ಅಪೋಸ್ತಲ ಕೃತ್ಯಗಳು ಎರಡನೇ ಅಧ್ಯಾಯದಲ್ಲಿ ಎರಡನೇ ವಚನ ಎಂದ ಹಿಡಿದು ನಿಧಾನವಾಗಿ ನಾಲ್ಕನೇ ವಚನದವರೆಗೂ ಓದನ. ವಿಜಯ ಸಿಸ್ಟರ್ ಓದ್ತೀರಾ ಮೈಸೂರಿಂದ? ವಿಜಯ ಸಿಸ್ಟರ್ ಬ್ರದರ್ ಇದ್ರೆ ಓದ್ಬೋದು ಬೇಕಾರೆ. ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಅವರು ಕೂತಿದ್ದ ಮನೆಯಲ್ಲೇ ಅಂತಲ್ಲ ಎಲ್ಲರೂ ತುಂಬಿಕೊಂಡಿತು. ಆಮೇಲೆ ಅದಲ್ಲದೆ ಉರಿಯುತ್ತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆತ್ಮ ಕೊಡುವಂತ ನುಡಿಯ ಪ್ರಕಾರ ಬೇರೆ ಬೇರೆ ಭಾಷೆಗಳು ಮಾಡಂತೆ ಮಾತಾಡಕ್ಕೆ ಪ್ರಾರಂಭಿಸಿದ್ರು ಅಂತ ಅದಕ್ಕೆ ಅಲ್ರ. ಅದ್ ನೋಡ್ಬೇಕ್ರೆ ಸಾಮಾನ್ಯವಾಗಿ ಏನ್ ತಿಳ್ಕೊಂಡ್ಬಿಡ್ತಾರೆ ಇಲ್ಲಿಗೆ ಹೋಗಿ ನಿಲ್ಸ್ಬಿಡ್ತಾರೆ ಎಷ್ಟು ಜನ ಕ್ರೈಸ್ತವರುಗಳು ಅದರ ಓ ಬೇರೆ ಬೇರೆ ಭಾಷೆಯಲ್ಲಿ ಅನ್ಯ ಭಾಷೆಯಲ್ಲಿ ಏನ್ ಮಾಡಿದ್ರು ಮಾತಾಡಿದ್ರು. ಅದ್ ನೋಡ್ಬೇಕ್ರೆ ಯಾರಿಗೂ ಗೊತ್ತಾಗದಿರ ಭಾಷೆಯಲ್ಲಿ ಏನ್ ಮಾಡೋದು ದಡ ಬಡ ಅಂತ ಹಂಗೆ ಸ್ಪಾಂಟೇನಸ್ ಆಗಿ ದೇವರು ವರ ಕೊಟ್ಟಿರ್ತ ಟಕ 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 ಅಂತ ಏನ್ ಮಾಡ್ಬಿಟ್ರು ಅವ್ರು ಇಷ್ಟ ಬಂದ ರೀತಿಲಿ ಮಾತಾಡ್ಬಿಟ್ರು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ಲರ ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ವರುಗಳೇ. ನಿಧಾನವಾಗಿ ಇನ್ನೊಂದು ಸ್ವಲ್ಪ ಮುಂದಕ್ಕೂ ನಾವ್ ಏನ್ ಮಾಡ್ಬೇಕು ನಾವ್ ಓದ್ಬೇಕು ಅದರ ಅದ್ ನೋಡ್ಬೇಕು ಸತ್ಯವೇದ ಹೆಂಗೆ ಓದೋದು ಅಂತ ನಾವು ಏನ್ ಮಾಡಿದ್ರಿ ಫಸ್ಟ್ ಕ್ಲಾಸ್ ನೋಡಿದ್ರಿ ಹೌ ಟು ಸ್ಟಡಿ ದ ಬೈಬಲ್. ಬೈಬಲ್ ಓದ್ಬೇಕಾರೆ ಸುಮ್ನೆ ಯಾವ್ದೋ ಒಂದು ವಚನ ಇಟ್ಕೊಂಡು ಏನ್ ಮಾಡಕ್ ಹೋಗ್ಬಿಡು ಇಡೀ ಸ್ಟೋರಿ ಬಿಲ್ಡಪ್ ಮಾಡಕ್ ಹೋಗ್ಬಿಡ್ದು. ಬೈಬಲ್ಗೆ ಬೈಬಲೇ ಆಧಾರ, ಬೈಬಲ್ಗೆ ಬೈಬಲ್ ಡಿಕ್ಷನರಿ. ಒಂದು ವಚನ ಕೆಳಗಡೆ ಮೇಲ್ಗಡೆ ನಿಧಾನವಾಗಿ ಏನ್ ಮಾಡಬೇಕು ಆ ಕಾಂಟೆಕ್ಸ್ಟ್ ನ ಓದ್ಬೇಕು. ನಾವು ಓದಿರಲ್ಲ ಟೆನ್ಸ್ ಟೈಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಬೈಬಲ್, ಟೆನ್ ಸ್ಟೆಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಬೈಬಲ್. ಅದ್ರಲ್ಲಿ ಏನೋ ಒಂದು ಕಾಂಟೆಕ್ಸ್ಟ್ ಸ್ಟಡಿ ಅಂದ್ರೆ ಒಂದ್ ಸಬ್ಜೆಕ್ಟ್ ತಗೊಂಡ್ರೆ ಸಬ್ಜೆಕ್ಟ್ ಬಗ್ಗೆ ಬೈಬಲ್ ಅಂತ ಎಲ್ಲಾ ವಿಚಾರಗಳು ಏನ್ ಮಾಡಕ್ ಎಲ್ಲ ನಾವು ತೆಗ್ಬಿಟ್ಟು ನಾವು ನೋಡ್ಬೇಕು. ಅದರ ಉದಾಹರಣೆ ನೋಡ್ಬೇಕಾದ್ರೆ ನಾವೇನ್ ನೋಡಿದ್ರಿ ಆತ್ಮ ಬಗ್ಗೆ ನೋಡಿದ್ರಿ. ಅದರ ಆತ್ಮ ಬಗ್ಗೆ ನಾವ್ ಹೆಂಗೆ ಆತ್ಮ ಸಾಯ್ತಾರೆ ಅಂತ ನಮ್ಮ ನಿರ್ಧಾರಕ್ಕೆ ಬಂದ್ರಿ ಅಂತಂದ್ರೆ ಯಾವ್ದೋ ಒಂದು ವಚನ ತಗೊಂಡಲ್ಲ, ಯಾವ್ದೋ ಒಂದು ಘಟನೆಗಳು ತಗೊಂಡಲ್ಲ, ಅಥವಾ ನಮ್ ಮುಂದೆ ನಡೆಯುವಂತ ಒಂದು ಕ್ರಿಯೆಗಳ ಪ್ರಕಾರ ಅಲ್ಲ, ಆತರ ನಾವು ಕೇಳಿರಂತ ಒಂದು ವಿಚಾರಗಳ ಪ್ರಕಾರ ಅಲ್ಲ, ಸತ್ಯವೇದದ ಆಧಾರದ ಮೇಲೆ. ಹೆಂಗೆ ಸತ್ಯವೇದ ಅಂತ ಎಲ್ಲಾ ವಚನಗಳು ತೆಗೆದ್ ಏನ್ ಮಾಡಿದ್ವಿ ನಾವು ಏನ್ ಮಾಡಿದ್ರಿ ನಾವು ಎಂಕ್ವೈರಿ ಮಾಡಿದ್ರಿ ಅದರ ಅದೇ ಮಾಡಿದ್ರಿ ಒಂದೊಂದು ವಚನಗಳನ್ನ ಗಮನಿಸಿ ನೋಡಿದ್ರಿ. ಆವಾಗ ಅಷ್ಟೊಂದು ವಚನಗಳು ತೆಗೆದು ನೋಡಿದಾಗ ನಮ್ಗೆ ಏನಪ್ಪ ಗೊತ್ತಾಯ್ತು ಅಂದ್ರೆ ಆತ್ಮ ಏನಾಗ್ತದೆ ಸಾಯ್ತದೆ ಅಂತ ಸ್ಪಷ್ಟವಾಗಿ ನಮ್ಗೆ ಏನಾಯ್ತು ಗೊತ್ತಾಯ್ತು. ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಇದು ನಾವ್ ಹೆಂಗ್ ಅಧ್ಯಯನ ಮಾಡಿದ್ರೆ ಹೆಂಗ್ ಸ್ಟಡಿ ಮಾಡಿದ್ದು ಒಂದು ವಚನದ ಆಧಾರದ ಮೇಲೆ ಅಲ್ಲ, ಬೈಬಲ್ ನಲ್ಲಿ ಎಲ್ಲಾ ವಚನದ ಆಧಾರದ ಮೇಲೆ ದೇವರ ಯೋಜನೆ ತಕ್ಕಂತೆ ಅದು ಕರೆಕ್ಟ್ ಆಗಿ ಇದೆಯಾ ಅಂತ ನಾವ್ ಏನ್ ಮಾಡಿದ್ರಿ ಗಮನಿಸಿ ನೋಡಿದ್ರಿ. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ ಈ ಒಂದು ಅನ್ಯ ಭಾಷೆನೂ ಕೂಡ ಏನ್ ಮಾಡ್ಬೇಕು ಅಂದ್ರೆ ವಚನ ಮುಖಾಂತರ ನೋಡ್ಬೇಕು ನೋಡಿ ಹಂಗೆ ಮುಂದಕ್ಕೆ ಓದಿ ಬದರ್. ನೆಕ್ಸ್ಟ್ ವಚನ 5 11 ವಚನದವರೆಗೂ ನಿಧಾನಕ್ಕೆ ಓದ್ಕೊಂಬುದ್ರಿ ಒಂದೊಂದಾಗಿ ಬದರ್. ಎಲ್ಲಾ ದೇಶದವರೊಳಗಿಂದ ಬಂದ ಸಬ್ಬಕ್ಕಿಂದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಶುಕ್ರವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲೇ ಇವರು ಮಾತಾಡುವುದನ್ನು ಕೇಳಿ ಏನಂತೆ ಯಾವ ಭಾಷೆಯಲ್ಲಿ ಕೇಳಿದ್ರಂತೆ ಇವರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತಾಡೋದನ್ನ ಯಾರು ಕೇಳಿದ್ರಂತೆ ಆಕಾಶದ ಕೆಳಗಡೆ ಇರಂತ ಬೇರೆ ಬೇರೆ ಒಂದು ಭಾಷೆಗಳಿಂದ ಬಂದಿರಂತ ಜನಗಳು ಅಲ್ಲಿ ನೆನೆಸಿದ್ರಂತೆ. ಅವರು ಈ ಅಪೋಸ್ಟ್ಲಸ್ ಮಾತಾಡಿರಂತ ಅನ್ಯ ಭಾಷೆನ ಕೇಳದ್ರಂತೆ. ಆ ಕೇಳಂತ ಅನ್ಯ ಭಾಷೆ ಹೆಂಗಿತ್ತಂತೆ ಯಾರ ಭಾಷೆಯಲ್ಲಿ ಮಾತಾಡದಂತೆ ಇವ್ರಿಗೋ
ಯಾರಿಗೂ ಗೊತ್ತಾಗ್ದಿರೋ ಭಾಷೆಯಲ್ಲಿ ಮಾತಾಡ್ಲಿಲ್ವಂತೆ. ಅದು ಬದಲಾಗಿ ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂದ್ರೆ, ತಮ್ಮ ತಮ್ಮ ಭಾಷೆಯಲ್ಲಿ ಮಾತಾಡೋದ್ರಂತೆ. ಯಾರು ತಮ್ಮ ತಮ್ಮ ಭಾಷೆಯಲ್ಲಿ ಏನ್ರಿ, ಹೆಚ್ಚು ಕಮ್ಮಿ 17 ಊರಿಂದ ಏನಾಗಿದೆ ಜನಗಳು ಬಂದಲ್ಲಿ ಅಲ್ಲಿ ಸೇರಿದ್ರು. ಈ 17 ಊರಲ್ಲಿ ಬಂದಿದಂತ ಜನಗಳು ಅಪೋಸ್ತಲ್ಸ್ ಮಾತಾಡಂತ ಒಂದು ಭಾಷೆನ ಕೇಳ್ಬಿಟ್ಟು ಏನಂದ್ರೆ, ಏನಪ್ಪ ಇವರು ನಮ್ಮ ಭಾಷೆಯಲ್ಲಿ ಏನ್ ಮಾಡ್ತಾ ಇದಾರೆ, ಇವರು ಮಾತಾಡ್ತಾ ಇದಾರಲ್ಲ ಅಂದ್ರೆ ಸ್ವಂತ ಭಾಷೆಯಲ್ಲಿ ಮಾತಾಡಿದ್ದು, ಅರ್ಥ ಆಗಂತ ಭಾಷೆಯಲ್ಲಿ ಮಾತಾಡಿದ್ದು ಹೊರತು ಯಾರಿಗೂ ಅರ್ಥ ಆಗಂತ ಭಾಷೆಯಲ್ಲಿ ಮಾತಾಡ್ಲೇ ಇಲ್ಲ. ಬೇಕಾದ್ರೆ ಇನ್ನೊಂದ್ಸರಿ ಓದಿ ವಚನ ಬ್ರದರ್, ಇನ್ನೊಂದ್ಸರಿ ಓದಿ ಜೋರಕ್ಕೆ ಓದಿ. 2ನೇ ಅಧ್ಯಾಯದಲ್ಲಿ 5ನೇ ವಚನದಿಂದ ಓದಿಬಿದ ಜೋರಿಕೆ. ಆಕಾಶದ ಕೆಳಗಿರುವ ಎಲ್ಲಾ ದೇಶಗಳೊಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲೇ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು. ನೋಡ್ರ ಏನಂತೆ, ಆಶ್ಚರ್ಯ ಬಿಟ್ಟರಂತೆ, ಭ್ರಮೆಗೊಂಡರು ತಮ್ಮ ತಮ್ಮ ಭಾಷೆಯಲ್ಲಿ. ಅಲ್ವರ ಬೇರೆ ಯಾವ್ದೋ ಭಾಷೆಯಲ್ಲಿ ಅಥವಾ ಲೀಬೋ ಬರೋ ಅಂತ ಭಾಷೆಯಲ್ಲಿ ಅಲ್ಲ. ಏನ್ ಭಾಷೆ ಅಂತೆ, ಅನ್ಯ ಭಾಷೆ ಅಲ್ಲ, ಸ್ಪಷ್ಟವಾಗಿ ಅರ್ಥ ಆಗಂತ ಅವರು ಮಾತೃಭಾಷೆಯಲ್ಲಿ ಏನ ಮಾತಾಡೋದು. ಏನ್ ಮಾಡಂತ ಇವರು ಕೇಳಿದ್ರಂತೆ. ಅದರ ಮುಂದಕ್ಕೆ ಓದಿ ಬಿದ್ರೆ ಹಂಗೆ ನೆಕ್ಸ್ಟ್. ಎಷ್ಟು ಭಾಷೆ ಮಾತಾಡಿದ್ರು ಓದನ. ಎಲ್ಲವರು ಆಶ್ಚರ್ಯದಿಂದ ಬೆರಗಾಗಿ ಈಗ ಮಾತಾಡುತ್ತಿರುವ ಇವರೆಲ್ಲರೂ ಗಲೀಲಾಯದವರಲ್ಲವೇ. ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇರುವ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ. ನೋಡ್ರ ಯಾವ ಭಾಷೆ ಮಾತಾಡುತ್ತೆ, ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡೋದನ್ನ ನಾವು ಕೇಳ್ತಿರಲ್ಲ ಅಂದ್ರು. ಯಾರ ಭಾಷೆಯಲ್ಲಿ ಮಾತಾಡಂತೆ, ಏನ್ರಿ ಹುಟ್ಟು ಭಾಷೆ ಮದರ್ ಟಂಗ್ ಅಂತ ಹೇಳ್ತಾರೆ, ಕೇಳಿದಿರಾ? ಅದೇ ಹೇಳ್ಬೇಕಾದ್ರೆ ಮದರ್ ಟಂಗ್ ಅಂದ್ರೆ ಏನು? ಮಾತೃಭಾಷೆ, ತಾಯಿ ಭಾಷೆ ಅಲ್ಲರ. ಅಂದ್ರೆ ನಾವು ಹುಟ್ಟದಾಗ್ಬೇಕಾದ್ರೆ ಯಾವ ಭಾಷೆ ಏನ್ ಮಾಡಿದ್ರೆ ನಾವು ಮಾತಾಡಿರ್ತೇವೆ ಅಲ್ಲರ. ಮದರ್ ಟಂಗ್ ಅಂತಂದ್ರೆ ಏನ್ ಏನೀಗ ಲಿಟರಲ್ ಆಗಿ ಟಂಗ್ ಬಗ್ಗೆ ಹೇಳ್ತಾವ್ರ ಅಲ್ಲಿ. ಇಂಗ್ಲಿಷ್ ಅಲ್ಲಿ ಬರ್ತಾ ಇರ್ತಾರೆ, ದೇ ಆಲ್ ಸ್ಪೋಕ್ ಇನ್ ಟಂಗ್ಸ್ ಅಂತ ಹೇಳ್ತಾರೆ. ಟಂಗ್ಸ್ ಅಂದ್ರೆ ಏನೋ ಅದಕ್ಕೆ ಇಂಗ್ಲಿಷ್ ಹೇಳ್ತಾರೆ ಟಂಗ್ಸ್ ಅಂತ ಅಂದ್ಬಿಟ್ಟದ್ರ. ಅದಕ್ಕೆ ಎವ್ರಿಬಡಿ ಶುಡ್ ಸ್ಪೀಕಿಂಗ್ ಟಂಗ್ಸ್ ಅಂದ್ರೆ ಅನ್ಯ ಭಾಷೆಯಲ್ಲಿ ಮಾತಾಡ್ಬೇಕು ಅಂತ ಹೇಳ್ತಾರ. ಅದು ನೋಡ್ಬೇಕ್ರೆ ಸತ್ಯವೇದಲ್ಲಿ ತೆಗೆದು ಹೋದ್ರೆ ಈ ಟಂಗ್ಸ್ ಅಂತ ವಾರ್ತೆ ಬರ್ತಾರೆ. ಟಂಗ್ ಅಂದೇನೋ ಲಿಟ್ರಲ್ ಆಗಿ ನಾನು ನಾಲಿಗೆ ಬಗ್ಗೆ ಹೇಳ್ತಾ ಇಲ್ಲ, ಮದರ್ ಟಂಗ್ ಅಂತ ಹೇಳ್ತೀರಿ. ಮದರ್ ಟಂಗ್ ಅಂದೇನೋ ನಮ್ಮ ತಾಯಿ ನಾಲಿಗೆನೇನೋ ಪಿಂಕ್ ಆಗಿದೆ, ಯೆಲ್ಲೋ ಕಲರ್ ವೈಟ್ ಆಗಿದೆ ಅಂತನ ಭಾಷೆ ಸ್ಕೂಲ್ ಹೇಳ್ತಾರೆ. ವಿಚ್ ಇಸ್ ಮದರ್ ಟಂಗ್ ಅಂತ ಹೇಳ್ತಾರೆ, ಅದರ ಮೈ ಮದರ್ ಟಂಗ್ ಈಸ್ ಯೆಲ್ಲೋ ಇಲ್ಲ ಪಿಂಕ್ ಅಂತ ಹೇಳಿದ್ರೆ ಸ್ಕೂಲ್ ಟೀಚರ್ ಬಿಡ್ತಾರ. ಅದ್ರ ಅದಕ್ಕೆ ಮಾತ್ರ ಜ್ಞಾನ ಇರ್ತದೆ, ಸತ್ಯವೇದಲ್ಲಿ ಮಾತ್ರ ಜ್ಞಾನ ಇರಲ್ಲ. ಅದರ ಅದು ನೋಡ್ಬೇಕಾದ್ರೆ ಬೈಬಲ್ ಹೇಳ್ತಾರೆ ಅಪೊಸ್ತಲ ಕೃತ್ಯಗಳಲ್ಲಿ ಟಂಗ್ಸ್ ಅಂದ್ರೆ ಏನಂದ್ರೆ ಟಂಗ್ಸ್ ಅಂದ್ರೆ ಭಾಷೆ, ಅದರ ಮದರ್ ಟಂಗ್ ಅಂದ್ರೆ ಮಾತೃ ಭಾಷೆ. ಅದು ನೋಡ್ಬೇಕ್ರೆ ನಮ್ಮ ನಮ್ಮ ಮಾತೃಭಾಷೆಯಲ್ಲಿ ಇವ್ರು ಮಾತಾಡ್ತಾ ಇದ್ರಂತೆ ಕೇಳಂತಾರೆ, ಆಶ್ಚರ್ಯ ಆದಂತೆ. ಹಂಗೆ ಮುಂದಕ್ಕೆ ಓದಿ ಬಿಡ್ತಾರೆ ನೆಕ್ಸ್ಟ್. ಪಾರ್ಥರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯ, ಯೂದಾಯ, ಕಪ್ಪದೂತ್ಯ, ಪೋಂತ, ಆಶ್ಯ, ರುಗ್ಯ, ಪಂಪುಲ್ಯ, ಐಗುಪ್ತ, ಕುರೇನೆಯ ಮಧ್ಯದಲ್ಲಿರುವ ಲಿಬ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವವರು ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರಬಿ ದೇಶದವರು ಆಗಿರುವ ನಾವು ನಮ್ಮ ನಮ್ಮ ಭಾಷೆಗಳಲ್ಲಿ ಇರುವ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ನೋಡ್ರ ಏನಂತಾರೆ, ದೇವರ ವಿಷಯವನ್ನು ನಮ್ಮ ಭಾಷೆಯಲ್ಲಿ ಹೇಳೋದನ್ನ ಕೇಳ್ತಿರಲ್ಲ ಅಂತ ಅದಕ್ಕೆ ನೋಡ್ಬೇಕ್ರೆ ಎಷ್ಟು ಊರಿಂದ ಜನಗಳು ಬಂದಿದ್ರೆ. ಮನೇಲಿ ಓದ್ಕೊಂಡ್ಬಂದು ನಿಂತೀನಿ, 17 ಇಂದ 17 ಭಾಷೆಗಳಿಂದ ಯಾರ್ಯಾರು ಇದ್ರಂತೆ ಜನಗಳು ಇದ್ರಂತೆ ಅಲ್ವರ. ಪೋಂತ್ಯ, ಯೂದಯ, ಏಷ್ಯಾ, ಲಿಬಿಯಾ, ರೋಮು ಅಂದ್ರ ಅರೇಬಿಯಾ ನೋಡ್ಬೇಕ್ರೆ ಎಂತ ಕ್ರೀಟ್ ಇವೆಲ್ಲ ಊರಿಂದ ಏನ್ ಮಾಡೋರೆ ಬಂದವ್ರೆ ಹೆಂಗ್ರೆ ಇವರೆಲ್ಲ ಏನ್ ಮಾಡೋರೆ ಆ ಒಂದು ಭಾಷೆಗಳು ಏನ್ ಮಾಡೋರು ಇವರು ಇವ್ರು ಮಾತಾಡೋದು ಇದನ್ನ ಕೇಳಿ ತಗೊಂಡ್ಬಿಡ್ತಾ ಅವ್ರಿಗೆ ಆಶ್ಚರ್ಯ ಬಿಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಗಳೇ, ಏನ್ರಿ ಸಾಮಾನ್ಯವಾಗಿ ಎಲ್ಲ ಏನ್ ತಿಳ್ಕೊಂಡ್ಬಿಡ್ತಾರೆ ಅನ್ಯ ಭಾಷೆಗಳು ಅಂತಂದ್ರೆ ಏನ್ರಿ ಪವಿತ್ರಾತ್ಮಯಿಂದ ಬಂದಿದ ತಕ್ಷಣ ಟಕ 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 ಅಂತ ಬಾಯಿಗೆ ಬಂದಿದ್ದೆಲ್ಲ ಏನ್ ಮಾಡೋದು ಮಾತಾಡೋದು ಅನ್ಯ ಭಾಷೆ ಅಂದ್ಬಿಟ್ಟಲ್ವರ. ಆ ತರ ಏನ್ರಿ ಈ ಒಂದು ವಚನ ನಮ್ಗೆ ಏನ್ ಮಾಡಕ್ ಹೋಗಲ್ಲ, ಹೇಳೋದಕ್ಕೆ ಹೋಗಲ್ಲ ಅಲ್ಲ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಗಳೇ, ಎಲ್ಲರಿಗೂ ಏನ್ ಅಭಿಪ್ರಾಯ ಅಂದ್ರೆ ಏನ್ರಿ ಪವಿತ್ರಾತ್ಮ ಬಂದವಾಗ ಏನ್ ಮಾಡ್ತಾರೆ, ಅಭಿಷೇಕ ಬಂದಿದ ತಕ್ಷಣ ಅನ್ಯ ಭಾಷೆ ಮಾತಾಡ್ಬೇಕು. ಅನ್ಯ ಭಾಷೆ ಯಾರು ಮಾತಾಡಲ್ಲೋ ಅವ್ರಲ್ಲಿ ಏನಿಲ್ಲ ಪವಿತ್ರಾತ್ಮನ ಇಲ್ಲ ಅಂತೇನ್ರಿ ಒಂದು ಅಭಿಪ್ರಾಯ ಅಲ್ವರ. ಸತ್ಯವೇದ ವಾಕ್ಯ ಏನ್ ಹೇಳ್ತಾರೆ ನೋಡೋಣ. 1 ಕೊರಿಂಥ 14:22 1 ಕೊರಿಂಥ 14:22. ಅದರಿಂದ ವಾಣಿಗಳನ್ನಾಡುವುದು ನಂಬದವರಿಗೆ ಸೂಚನೆಯಾಗಿದೆ ಹೊರತು ನಂಬುವವರಿಗೆ ಸೂಚನೆಯಲ್ಲವೆಂಬುದು ನೀವು ತಿಳಿದುಕೊಳ್ಳಬೇಕು. ನೋಡ್ರ ಸ್ಪಷ್ಟವಾಗಿ ದಯವಿಟ್ಟು ಏನ್ರಿ ಎಲ್ಲರೂ ತಿಳ್ಕೊಬೇಕು. ಏನಪ್ಪ ತಿಳ್ಕೊಬೇಕು ಅಂದ್ರೆ ವಾಣಿಗಳಾಡೋದು ಅಲ್ವರ ಏನ್ರಿ ಬೇರೆ ಬೇರೆ ಭಾಷೆಗಳನ್ನ ಮಾತಾಡೋದು
ಇದು ಯಾರಿಗಪ್ಪ ಒಂದು ಸೂಚನೆ ಏನ್ರಿ ನಂಬೋರ್ಗಲ್ವಂತೆ ನಂಬದಿರೋಗೇನ್ರಿ ಅದು ಅದು ಸೂಚನೆ ಅದರ ಅಂದ್ರೆ ನಾವು ಯೇಸು ಕ್ರಿಸ್ತನ ನಂಬಿದಿರಿ ನಾವು ಅಭಿಷೇಕ ಹೊಂದಿದ್ರಿ ಅಂದಿದ್ಗೆ ಅದಕ್ಕೆ ಅನ್ಯ ಭಾಷೆ ಮಾತಾಡ್ಬೇಕು ಅಂತೇನಿಲ್ಲ ಅಂತೆ ಅದು ಕಡ್ಡಾಯ ಏನೋ ಇಲ್ವಂತೆ ಗ್ಯಾರಂಟಿ ಏನಿಲ್ವಂತೆ ಅದ್ರ ಯಾಕೆ ಯಾರಿಗಪ್ಪ ಸೂಚನೆ ಅಂತ ಅಂದ್ಬಿಟ್ರು ಅಂದ್ರೆ ಇಟ್ ಈಸ್ ಫಾರ್ ದ ಅನ್ಬಿಲೀವರ್ಸ್ ಅದ್ರ ಅಂದ್ರೆ ಅಪೋಸ್ಟಲ್ ಪೌಲು ಇದನ್ನ ಯಾರಿಗ ಬರೀತಾರೆ ಅಂತ ನೋಡಿದ್ರೆ ಒಂದನೇ ಕೊರಿಂಥ 14ನೇ ಅಧ್ಯಾಯ ಬರೀದಾರೆ ಕೊರಿಂಥ ಸಭೆಗೆ ಏನಕ್ಕೆ ಕೊರಿಂಥ ಸಭೆಗೆ ಬರ್ತಾರೆ ಏನಾಯ್ತು ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕು ಅವಾಗ ನಮ್ಗೆ ಅನ್ಯ ಭಾಷೆ ಬಗ್ಗೆ ಸ್ಪಷ್ಟವಾಗುತ್ತೆ ನೋಡಿ ಕೊರಿಂಥ ಸಭೆ ಅಂತ ಹೇಳ್ಬೇಕಾದ್ರೆ ಆ ಕಾಲದಲ್ಲಿ ಏಷ್ಯಾದಲ್ಲಿ ಇರೋಂತ ಒಂದು ಬಿಸ್ನೆಸ್ ಹಬ್ ಅದರ ಹೆಂಗೆ ಬಿಸ್ನೆಸ್ ಹಬ್ ಅಂತಂದ್ರೆ ಈ ಕಾಲದಲ್ಲಿ ಹೆಂಗಿದೆ ಬಾಂಬೆ ಅದರ ಬಾಂಬೆ ಬಂದ್ಬಿಟ್ಟೇನ್ರಿ ಬಾಂಬೆ ಮತ್ತೆ ಚೆನ್ನೈ ಎಲ್ಲ ಅಂತ ಹೇಳ್ಬೇಕೇನ್ರಿ ಒಂದು ಬಿಸ್ನೆಸ್ ಹಬ್ ಯಾಕಂದ್ರೆ ಹಾರ್ಬರ್ ಈ ಸೀ ಪೋರ್ಟ್ ಎಲ್ಲ ಇರೋದ್ರಿಂದ ಆ ಕಾಲದಲ್ಲಿ ಎಲ್ಲಾ ಒಂದು ವ್ಯವಹಾರಗಳು ನಡೀತಾ ಇದೆ ಅಂದ್ರೆ ಎಂತಾರೆ ಟ್ರೈನು ಯಾವ್ದು ಇರಲ್ಲ ಎಲ್ಲ ನಡೀತಿದ್ರೆ ಅಡಗಲೆ ಸರ್ ನೋಡ್ಬೇಕಾದ್ರೆ ಎಲ್ಲಾ ಗೂಡ್ಸ್ ಅಥವಾ ಎಲ್ಲಾ ಒಂದು ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ತಾ ಇದ್ರೆ ಈ ಒಂದು ಹಾರ್ಬರ್ ಪ್ಲೇಸ್ ಅಲ್ಲಿ ಅದಕ್ಕೆ ಈ ಕೊರಿಂಥ ಬಂದ್ಬಿಟ್ಟು ಈ ಒಂದು ತುಂಬಾ ಬಿಸ್ನೆಸ್ ಹಬ್ ಆಗಿರೋದ್ರಿಂದ ತುಂಬಾ ಏನ್ರಿ ಎಲ್ಲಾ ಊರಲ್ಲಿ ಅಂತ ಎಲ್ಲಾ ಜನಗಳು ಈ ಬೇರೆ ಬೇರೆ ಭಾಷೆಗಳು ಅಂತ ಎಲ್ಲ ಜನಗಳು ಈ ಊರಿಗೆ ಏನಾಗ ಬಂದೆ ಅಲ್ಲಿ ಗ್ಯಾದರ್ ಆಗೋ ಯಾಕಂದ್ರೆ ಬಿಸ್ನೆಸ್ ನಡೆಯೋದ್ರಿಂದ ಎಲ್ಲಾ ತರ ಭಾಷೆಗಳ ಜನಗಳೇ ಅಲ್ಲಿ ಅಲ್ಲಿ ಸಿಗೋರು ಆದ್ರಿಂದ ಏನಾಯ್ತು ಅಂತಂದ್ರೆ ಈ ಕೊರಿಂಥ ಸಭೆಯಲ್ಲಿ ಏನ್ ಮಾಡೋರು ಅಂತಂದ್ರೆ ಏನ್ರಿ ಹಲವಾರು ಭಾಷೆಗಳಂತ ಜನಗಳು ಏನಾಗುತ್ತಲ್ಲಿ ಅಲ್ಲಿ ಸತ್ಯನ ತಿಳ್ಕೊಂಡು ಯೇಸು ಕ್ರಿಸ್ತನ ಸತ್ಯಕ್ಕೆ ಏನಾಗಿದೆ ಅಲ್ಲಿ ಅಲ್ಲಿ ಬಂದಿದ್ರು ಇವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಸಭೆಯಲ್ಲಿ ಸೇರ್ಬೇಕಾದ್ರೆ ಏನ್ರಿ ಇಷ್ಟ ಬಂದವರು ಇಷ್ಟ ಬಂದ ಈ ಭಾಷೆಯಲ್ಲಿ ಏನ್ ಮಾಡೋದು ಮಾತಾಡಕ್ಕೆ ಶುರು ಮಾಡ್ತಾ ಇದ್ರು ಅದಕ್ಕೆ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ ಅದನ್ನ ತಿತ್ತಾರೆ ಅಂದ್ರೆ ಅದನ್ನ ತಿದ್ಬಿಟ್ಟು ಬರೆಯೋದೆ ಏನಂದ್ರೆ ಫಸ್ಟ್ ಕೊರಿಂಥಿಯನ್ಸ್ 14 ಚಾಪ್ಟರ್ ಅನ್ಯ ಭಾಷೆ ಬಗ್ಗೆ ಫುಲ್ ಡೀಟೇಲ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಅಪೋಸ್ಟಲ್ ಪೌಲ್ ಬರೀತಾರೆ ಅದರ ಅದಕ್ಕೆ ಅವ್ರು ಹೇಳಂತ ಒಂದು ಮಾತೇನಪ್ಪ ಅಂದ್ರೆ ಅನ್ಯ ಭಾಷೆ ಬಂದ್ಬಿಟ್ಟು ವಿಶ್ವಾಸಿಗಳಲ್ಲಪ್ಪ ಸೂಚನೆ ಅದು ಯಾರಿಗ ಸೂಚನೆ ಅಂತದ್ದು ಆ ನಂಬದವರಿಗೆ ಅಲ್ವರ ನಂಬದವರಿಗೆ ಏನ್ರಿ ಅದು ಸೂಚನೆ ಅದಕ್ಕೆ ಅಪೋಸ್ಟಲ್ ಪೌಲು ಏನ್ ಹೇಳ್ತಾರೆ ನೀವು ಇಷ್ಟ ಬಂದಂತ ರೀತಿಯಲ್ಲಿ ಇಷ್ಟ ಬಂದಿದ ಭಾಷೆಗಳನ್ನ ನೀವು ಮಾತಾಡ್ತಾ ಇದ್ರೆ ಸಭೆಯಲ್ಲಿ ಎಲ್ಲರೂ ಗಲಾಬಲ ಗಿಲಾಬಲ ಅಂತ ಕೇಳ್ದವ್ರಿಗೆ ಏನಾಯ್ತದೆ ಕೇಳ್ದವ್ರಿಗೆ ಟೋಟಲ್ ಕನ್ಫ್ಯೂಸ್ ಆಗ್ಬಿಡ್ತಾರೆ ಯಾರ ಅವಿಶ್ವಾಸಿ ನಿಮ್ ಸಭೆಗೆ ಬಂದ ಅಂತಾರೆ ಇನ್ನೆಲ್ಲ ಕೇಳ್ಬಿಟ್ಟು ನಿಮ್ನೆಲ್ಲ ಉಚ್ಚರು ಅಂತ ಅಂದ್ಬಿಡ್ತಾರೆ ಅಂತ ಏನ್ ಮಾಡಿದ್ರೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ನೋಡ್ರಿ ಅಂತೀನಿ ಒಂದನೇ ಕೊರಿಂಥ 14:23 ನಿರ್ಮಿಸಿಷ್ಟು ಓದಿ ನಂಬುವರಿಗೋಸ್ಕರ ಹೀಗಿರುವಲ್ಲಿ ಸಭೆಯೆಲ್ಲಾ ಒಂದೇ ಸ್ಥಳದಲ್ಲಿ ಕೂಡಿ ಬಂದಾಗ ಎಲ್ಲರೂ ವಾಣಿಗಳನ್ನಾಡಿದರೆ ಈ ವರವನ್ನು ಹೊಂದದಿರುವ ಸಭೆಯವರು ಅಥವಾ ಕ್ರಿಸ್ತ ನಂಬಿಕೆ ಇಲ್ಲದವರು ಒಳಗೆ ಬಂದು ನೋಡಿ ನಿಮಗೆ ಹುಚ್ಚು ಹಿಡಿದಿದೆ ಎಂದು ಹೇಳುವುದಿಲ್ಲವೋ ನಿಮ್ಗೆ ಹುಚ್ಚು ಹಿಡಿದೆ ಅಂತ ಹೇಳುವುದಿಲ್ಲವಾ ಅದ್ರ ಎಷ್ಟು ಸ್ಪಷ್ಟವಾಗಿ ಹೇಳ್ತೀನಿ ನೀವು ಇಷ್ಟ ಬಂದ ಗಲಾಬಲ ಗಿಲಾಬಲ ಅಂತ ಮಾತಾಡ್ತಾ ಇದ್ರೆ ಯಾರೋ ಒಬ್ರು ಯಾರೋ ಅಲ್ಲಿ ಹೇಳ್ತಾರೆ ಈವನ್ ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾರೆ ವಿಶ್ವಾಸಿಗಳು ಏನ್ರಿ ಬೇರೆ ಕ್ರೈಸ್ತವರುಗಳು ಅಂತ ಹೇಳ್ತಾರಲ್ಲ ಅಂದ್ರೆ ಆಮೇಲೆ ಅನ್ಯ ಜನಗಳು ಯೇಸು ಕ್ರಿಸ್ತ ನಂಬದಿರೋ ಯಾರೋ ಹೊರಗಡೆ ಬಂದ ಅಂತಂದ್ರೆ ನಿಮ್ ನೋಡ್ಬಿಟ್ಟು ಎಂತ ಉಚ್ಚರು ಅಂತ ಹೇಳಲ್ವಾ ಅಂತ ಹೇಳ್ತಾರೆ ಅಲ್ವರ ಯಾಕೆ ಯಾಕೆ ಕೊರಿಂಥ ಸಭೆಯಲ್ಲಿ ಏನಾಗ್ತಿತ್ತು ಹಂಗೆ ಆಗ್ತಾ ಇತ್ತು ಇಷ್ಟ ಬಂದವ್ರು ಇಷ್ಟ ಬಂದ ರೀತಿಯಲ್ಲಿ ಗಲಿಬಿಲಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾಡ್ತಿದ್ದೆ ಅದಕ್ಕೆ ಹೇಳ್ತಾರೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ನೋಡಪ್ಪ ಇದು ಯಾರಿಗ ಸೂಚನೆ ನಿಮಗೆಲ್ಲಪ್ಪ ಸೂಚನೆ ನೀವು ಪವಿತ್ರಾತ್ಮ ಹೊಂದಿರುತ್ತೆ ಏನಲ್ಲ ಅದು ಅದು ಸೂಚನೆ ಅಲ್ಲ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾರೆ ಹೇಳ್ತಾರೆ ಅಲ್ಲೊಂದು ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ ಏನಪ್ಪ ಎಕ್ಸಾಂಪಲ್ ಕೊಡ್ತಾರೆ ಅಂತಂದ್ರೆ ನೋಡ್ರಿ ಏನ್ರಿ ಫಸ್ಟ್ ಕೊರಿಂಥಿಯನ್ಸ್ 14:14 ವರ್ಸಿಂದ ಹಿಡಿದು 16:1 ಏನ್ ಮಾಡ್ತಾರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅದರ ಏನಪ್ಪ ಎಕ್ಸಾಂಪಲ್ ಅಂದ್ರೆ ಅವ್ರ ಪ್ರೇಯರ್ ಬಗ್ಗೆ ಏನ್ ಮಾಡ್ತಾರೆ ಎಕ್ಸಾಂಪಲ್ ಕೊಡ್ತಾರೆ ಅದರ ಓದನ ಅದಂತೀನಿ ಓದಿಸ್ತಾರೆ 14:14 ಯಾಕೆಂದರೆ ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನಾತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗುವುದು ಹಾಗಾದರೇನು ನಾನು ಆತ್ಮದಿಂದ ಪ್ರಾರ್ಥಿಸುವೆನು ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು ಆತ್ಮದಿಂದ ಹಾಡುವೆನು ಬುದ್ಧಿಯಿಂದಲೂ ಹಾಡುವೆನು ನೀನು ಆತ್ಮದಿಂದ ಮಾತ್ರ ದೇವರ ಸ್ತೋತ್ರ ಮಾಡಿದರೆ ಆ ವರವು ಹೊಂದದಿರುವ ಸಭೆಯವನಿಗೆ ನೀನು ಹೇಳಿದ್ದು ತಿಳಿಯದೇ ಇರುವುದರಿಂದ ನೀನು ಮಾಡುವ ಕೃತಜ್ಞತಾ ಸ್ತುತಿಗೆ ಅವನು ಆಮೇನ್ ಎಂದು ಹೇಳಿ ಹೇಗೆ ಹೇಳಾನು ನೋಡ್ರ ಆಮೇನ್ ಅಂತ ಹೇಗೆ ಹೇಳಾನು ನೀನು ಮಾಡುವಂತ ಕೃತಜ್ಞತಾ ಸ್ತೋತ್ರಗೆ ಅವನಿಗೆ ಅರ್ಥನೇ ಆಗಿಲ್ಲ ಅಂತಂದ್ರೆ ಅವನ ಆಮೇನ್ ಅಂತ ಹೆಂಗಪ್ಪ ಹೇಳ್ತಾನೆ ಅದಕ್ಕೆ ಏನ್ ಮಾಡ್ತಾರೆ ಅಪೋಸ್ಟಲ್ ಪೌಲ್ ತಿತ್ತರೆ ಕೊರಿಂಥ ಸಭೆಗೆ ನೀವೇನ್ ಮಾಡ್ತೀರಾ ಇಷ್ಟ ಬಂದ ಗಲಿಬಿಲಿ ಎಲ್ಲ ಮಾತಾಡ್ತೀರಾ ಕೇಳೋರು ಹೆಂಗಿರ್ತಾರೆ ಉಚ್ಚಿರ್ತಾರೆ ಇರ್ತಾರೆ ಸರಿ ಹೋಗ್ಲಿ ಬಿಡ್ರಿ ನಿಮ್ಮ ಸಭೆದ ಅಂತ ನಿಮ್ಮ ಸಹೋದರಿಗಳಿಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅವ್ರು ಹೆಂಗೆ ಬಂದ್ಬಿಟ್ಟು ಆಮೇನ್ ಅಂತ ಹೇಳಕ್ ಸಾಧ್ಯ ಅದರ ನೋಡ್ಬೇಕಾದ್ರೆ ದೇವ್ರಿಗೆ ಅವ್ನ ಕುರಿತಂತ ಸ್ತೋತ್ರನ ಹೆಂಗೆ ಸಲ್ಸಿಕ್ ಸಾಧ್ಯ ಅಂತ ಏನ್ ಮಾಡ್ತಾರಲ್ಲಿ ಅಲ್ಲಿ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಅರ್ಥಭರಿತವಾಗಿ ಏನ್ ಮಾಡ್ರಿ ನೀವು ಮಾತಾಡಿ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ ಸಭೆಯಲ್ಲಿ 10,000 ಮಾತುಗಳು ಮಾತಾಡೋದಕ್ಕಿಂತ ಏನ್ರಿ ಅರ್ಥ ಆಗಂತದ್ದು 5 ಮಾತು ಮಾತಾಡಿದ್ರೆ ಏನ್ರಿ ತುಂಬಾ ಸಾಕು ಅಂತ ಏನ್ ಮಾಡ್ತಾರೆ ಅಲ್ಲಿ
ಅಲ್ಲಿ ಅಪೋಸ್ಟಲ್ ಪೌಲ್ ಹೇಳ್ತಾ ನೋಡಿ, ಅದರಲ್ಲಿ ಓದಿ 17th ವರ್ಸ್ ಇಂದ ಹಿಡಿದು 20th ವರ್ಸ್, ಫಸ್ಟ್ ಕೊರಿಂಥಿಯನ್ಸ್ 14 ಚಾಪ್ಟರ್ 17th ವರ್ಸ್ ಇಂದ 20th ವರ್ಸ್. ನೀನಂತೂ ಚೆನ್ನಾಗಿ ಕೃತಜ್ಞತಾ ಸ್ತುತಿ ಮಾಡುತ್ತಿ ಹೌದು, ಆದರೆ ಬೇರೊಬ್ಬನು ಭಕ್ತಿ ವೃದ್ಧಿ ಹೊಂದುವುದಿಲ್ಲ. ನೀನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಯನ್ನಾಡುತ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ. ಆದರೂ ಸಭೆಯಲ್ಲಿ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಎಲ್ಲರಿಗಿಂತ ಜಾಸ್ತಿ ನಾನೇ ಮಾಡ್ತೀನಿ, ಅನ್ಯ ಭಾಷೆಯಲ್ಲಿ ಮಾತಾಡ್ತಾರೆ ದೇವ್ರನ್ನ ಕೊಂಡಾಡ್ತೀನಿ ಆದರೆ ಸಭೆಯಲ್ಲಿ, ಆದರೂ ಸಭೆಯಲ್ಲಿ ವಾಣಿಯಿಂದ 10,000 ಮಾತುಗಳನ್ನಾಡುವುದಕ್ಕಿಂತ ನನ್ನ ಬುದ್ಧಿಯಿಂದ 5 ಮಾತುಗಳನ್ನಾಡಿ ಇತರರಿಗೆ ಉಪದೇಶ ಮಾಡುವುದು ನನಗೆ ಇಷ್ಟವಾದದ್ದು. ನೋಡ್ರ ಅಪೋಸ್ತಲ ಪೌಲ್ ಹೇಳ್ತಾರೆ ಎಲ್ಲರಿಗಿಂತ ಅಧಿಕವಾಗಿ ಅನ್ಯ ಭಾಷೆ ನಾನ್ ಮಾತಾಡ್ತೀನಿ ಆದ್ರೆ ಇದರಿಂದ ಯಾರಿಗೂ ಬೆನಿಫಿಟ್ ಆಗಿಲ್ಲ ಅಂತಂದ್ರೆ ನಾನೇನ್ ಮಾತಾಡ್ತೀನಿ ಅಂತೆ ಅರ್ಥ ಆಗಂತದ್ದು 5 ಮಾತು ಏನ್ ಮಾಡ್ತೀನಿ ನಾನು ಮಾತಾಡ್ತೀನಿ ಅದು ಸಭೆಗೆ ಏನಾಗ್ತದೆ ಪ್ರಯೋಜನವಾಗ್ತದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅಲ್ಲರೂ ಅದಕ್ಕೆ ನೋಡಿ ಇಷ್ಟು ಮುಂದಕ್ಕೆ ಓದಿ ಸಹೋದರರೇ, ಸಹೋದರರೇ ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು. ಅದಕ್ಕೆ ಏನ್ ಹೇಳ್ತಾರೆ ಬುದ್ಧಿವಂತರಾಗಿ ನಡ್ಕೊಂಡ್ರಪ್ಪ, ಎಳೆ ಮಕ್ಳ ತರ ನೀವ್ ಏನ್ ಮಾಡಕ್ ಹೋಗ್ಬೇಡಿ, ನೀವು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಮಾಡೋ ಒಂದು ವಿಚಾರದಿಂದ ಅನ್ಯ ಒಂದು ಏನಂತಾರೆ ಜನಗಳಿಗೆ ಅವ್ರ ಮುಂದೆ ನೀವೇನಾಗಿರಲ್ಲ ಒಳ್ಳೆ ಸಾಕ್ಷಿ ಆಗಿರಲ್ಲ, ಅವ್ರೇನೋ ಸಭೆಗೆ ಬಂದಾಗ ನಿಮ್ಮನ್ನ ನೋಡ್ಬಿಟ್ಟು ಏನ್ ಮಾಡ್ತಾರೆ ಹುಚ್ಚರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಂತಂದ್ಬಿಟ್ಟು ಮುಂದಕ್ಕೆ ಏನ್ ಮಾಡೋದು ಅದನ್ನೇ ಹೇಳೋದು. ಅದಕ್ಕೆ ನೋಡ್ಬೇಕಾದ್ರೆ ಪಾಪದ ವಿಷಯಗಳು ಹೆಂಗಿರಿ, ನೀವು ಶಿಶುಗಳಾಗಿರ್ರಿ, ಬುದ್ಧಿಯ ವಿಷಯದಲ್ಲಿ ಹೆಂಗಿರುತ್ತೆ ಪ್ರಯಾಸರಾಗಿರಿ, ಮೆಚ್ಯೂರ್ಡ್ ಆಗಿರಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದಕ್ಗೆ ಒಂದು ತುತ್ತುರಿ ಬಗ್ಗೆ ಏನ್ ಮಾಡ್ತಾರೆ ಎಕ್ಸಾಂಪಲ್ ಕೊಡ್ತಾ ಇದಾರೆ, ಅನೇಕ ಒಂದು ತುತ್ತುರಿಗಳಿದೆ, ಅದು ಒಂದೊಂದು ತುತ್ತುರಿಗಳೇನಿದೆ ಒಂದೊಂದು ಏನಂತಾರೆ ಒಂದು ಸೌಂಡ್ ಇದೆ, ಆ ಒಂದೊಂದು ಸೌಂಡ್ ಅಂತ ಒಂದೊಂದು ತುತ್ತುರಿಗೇನಿದೆ ಮೀನಿಂಗ್ ಇದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಬಗ್ಗೆ ಓದನ 1 ಕೊರಿಂಥ 14:7-11 ಸುಪ್ರೀತ್ ಏನು ಪ್ರಯೋಗ ವೀಣೆ ಮೊದಲಾದ ಅಚೇತನ ವಾದ್ಯಗಳು ಸ್ವರಗಳಲ್ಲಿ ಯಾವ ಭೇದವನ್ನು ತೋರಿಸದಿದ್ದರೆ ಊದಿದ್ದು ಅಥವಾ ಬಾರಿಸಿದ್ದು ಇಂಥದೇ ಎಂದು ಹೇಗೆ ತಿಳಿಯುವುದು? ನೋಡ್ರ ಬಾರಿಸಿದ್ದು ಇಂಥದೇ ಅಂತ ಹೇಗೆ ತಿಳಿಯುವುದು? ಇವಾಗ ಏನ್ ವೀಣೆ ಇದೆಯೋ ಏನ್ ಎಕ್ವಿಪ್ಮೆಂಟ್ ಇದೆಯೋ ಮ್ಯೂಸಿಕಲ್ ಎಕ್ವಿಪ್ಮೆಂಟ್ ಅದು ಕರೆಕ್ಟ್ ಆಗಿ ಬಾರಿಸಿದ್ರೆ ತಾನೇ ಅರ್ಥ ಗೊತ್ತಾಗೋದು. ಅದು ಬಾರಿಸೋ ಅಂತ ಒಂದು ಒಂದು ಸೌಂಡು ಕರೆಕ್ಟ್ ಆಗಿ ಅದು ಎಕ್ಸ್ಪ್ರೆಸ್ ಆಗಿಲ್ಲ ಅಂತಂದ್ರೆ ಕೇಳೋರ್ಗೆ ಹೆಂಗೆ ಅದನ್ನ ಕಂಡಿಡಿಯಕ್ ಸಾಧ್ಯ ಅಲ್ವರ? ಹಂಗದ್ ಏನಿರ್ಬೇಕು, ಒಂದೊಂದು ಮ್ಯೂಸಿಕಲ್ ಎಕ್ವಿಪ್ಮೆಂಟ್ಸ್ಗೆ ಅದೇ ಆದಂತ ರಿದಮ್ ಏನಾಗಿದೆ ಇದೆ, ಅದು ಅರ್ಥಭರಿತವಾಗಿರುವಂತ ರಿದಮ್. ಆಮೇಲೆ ಸಿಸ್ಟರ್ ಮುಂದಕ್ಕೆ ಓದಿ. ತುತ್ತೂರಿಯು ಗೊತ್ತಿಲ್ಲದ ಶಬ್ದವನ್ನು ಕೊಟ್ಟರೆ ಯಾರು ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳುವರು? ಹಾಗೆಯೇ ನೀವು ತಿಳಿಯಬಹುದಾದ ಭಾಷೆಯನ್ನು ಬಾಯಿಂದ ಆಡದೆ ಹೋದರೆ ನಿಮ್ಮ ಮಾತಿನ ಅರ್ಥವನ್ನು ಹೇಗೆ ತಿಳಿಯುವುದು? ನೋಡ್ರ ಎಷ್ಟು ಕ್ಲಾರಿಟಿ ಹೇಳ್ತಾರೆ ನೋಡಿ, ಏನ್ ಎಷ್ಟು ಕ್ಲಾರಿಟಿ ಹೇಳ್ತಾರೆ. ತುತ್ತೂರಿ ಏನಿದೆ ಕರೆಕ್ಟ್ ಆಗಿರೋ ಸೌಂಡೇ ಕೊಡ್ದಿರಿದ್ರೆ ಯುದ್ಧಕ್ಕೆ ಹೆಂಗಪ್ಪ ಹೋಗ್ತಾರೆ? ಅದೇ ತರ ನೀವು ಮಾತಾಡಂತ ಭಾಷೆ ಅರ್ಥನೇ ಆಗದಿದ್ರೆ ಏನಪ್ಪ ಪ್ರಯೋಜನ ಅಂತ ಏನ್ ಮಾಡ್ತಾರೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ. ಹಂಗದ್ರೆ ಅಪೋಸ್ಟಲ್ ಪೌಲ್ ಹೇಳ್ತಾರದೇನು, ಅನ್ಯ ಭಾಷೆ ಅದೇನಪ್ಪ ಅರ್ಥ ಆಗದಿರಂತ ಭಾಷೆ ಅಲ್ಲ ಅದು, ಅದ ಅರ್ಥಭರಿತವಾಗಿರಂತ ಭಾಷೆ. ಮತ್ತೊಬ್ರಿಗೆ ಏನ ಬೇಕು, ಪ್ರಯೋಜನ ಆಗ್ಬೇಕು, ಮತ್ತೊಬ್ರಿಗೆ ಕೇಳಂತವ್ರಿಗೆ ಬೆನಿಫಿಟ್ ಆಗ್ಬೇಕು, ಎಡಿಫೈಂಗ್ ಆಗ್ಬೇಕು, ಕೊನೆಯಲ್ಲಿ ಅವರು ದೇವ್ರಿಗೆ ಸ್ತುತಿ ಸ್ತೋತ್ರ ಮಾಡಿ ಆಮೇನ್ ಅಂತ ಹೇಳಂಗ ಏನಾಗಿರ್ಬೇಕು ಇರಬೇಕು. ಅದ 5 ಮಾತಿದ್ರು ಸಾಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅವ್ನ್ ಮುಂದಕ್ಕೆ ಓದಿಷ್ಟರ್ ಓದಿ. ನೀವು ಗಾಳಿಯ ಸಂಗಡ ಮಾತನಾಡಿದ ಹಾಗಿರುವುದಷ್ಟೇ, ಎಷ್ಟು ವಿಧವಾದ ಭಾಷೆಗಳಿದ್ದರೂ ಅವುಗಳಲ್ಲಿ ಒಂದಾದರೂ ಅರ್ಥವಿಲ್ಲದ್ದಾಗಿರುವುದಿಲ್ಲ. ಭಾಷೆಯ ಅರ್ಥ ಏನ್ರಿ, ಒಂದಾದ್ರೂ ಏನಿಲ್ವಂತೆ ಅರ್ಥಭರಿತವಾದದ್ದೇ ಇಲ್ಲ. ಎಲ್ಲಾ ಭಾಷೆಗಳಿಗೆ ಏನಿದೆ ಅಂತೆ ಅರ್ಥ ಇದ್ದೇ ಇದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಅದ್ ನೋಡ್ಬೇಕ್ರೆ ಏನ್ರಿ, ಎಲ್ಲಾ ಒಂದು ಏನಂತಾರೆ ಭಾಷೆಗಳಿಗೇನಿದೆ ಮೀನಿಂಗ್ ಏನಾಗಿದೆ ಅಲ್ಲಿ ಅಲ್ಲಿ ಇದೆ. ಆಮೇಲೆ ಓದಿಸ್ತಾರೆ ನೆಕ್ಸ್ಟ್. ಭಾಷೆಯ ಅರ್ಥವು ನನಗೆ ತಿಳಿಯದಿದ್ದರೆ ಮಾತನಾಡುವವನಿಗೆ ನಾನು ಅನ್ಯ ದೇಶದವನಂತಿರುವೆನು, ಮಾತನಾಡುವವನು ನನಗೆ ಅನ್ಯ ದೇಶದವನಂತಿರುವನು. ನೋಡ್ರ ಅರ್ಥ ಆಗದೇ ಇದ್ರೆ ಹೆಂಗಿರ್ತೀರಿ ಇಬ್ರು ಇಬ್ರು ಅನ್ಯ ದೇಶದ ಅಂತ ಹೇಳ್ತೀರಿ, ನಾವು ಮಾತಾಡಂತ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಮಾತಾಡಂತ ಭಾಷೆ ನಮ್ಗೇನಾಗಲ್ಲ ಅರ್ಥ ಆಗಲ್ಲ ಅಂದ್ರೆ ಏನಾಗಲ್ಲ, ಇಬ್ರು ಸ್ಟ್ರೇಂಜರ್ಸ್ ತರ ಇರ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ನೀವು ಅರ್ಥ ಬರೆಯಂತ ಭಾಷೆ ಮಾಡಿ ನೀವು ಮಾತಾಡಿ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಅಪೋಸ್ತಲ ಪೌಲ್ ಹೇಳೋದು ಏನಪ್ಪ ಅಂತಂದ್ರೆ ಸಭೆಯಲ್ಲಿ ಮಾತಾಡ್ಬೇಕಾದ್ರೆ ಒಂದು ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಏನಪ್ಪ ಡಿಸಿಪ್ಲಿನ್ ಅಂತಂದ್ರೆ ಓದಿ 5 ವಚನದಲ್ಲಿ ಹೇಳ್ತಾರೆ, 5 ವಚನದಲ್ಲಿ ಒಂದು ಕ್ರಮ ಅಂತ ಏನ್ ಮಾಡ್ತಾರೆ ಸಭೆಯಲ್ಲಿ ಹಾಕ್ತಾರೆ. ಏನದು ಕ್ರಮ ಸುಪ್ರೀತ್ ಬ್ರದರ್ ಓದ್ತೀರಾ ಇದ್ಯಾ ಇದರ ಲೈನ್ ಅಲ್ಲಿ?
ಓದಕ್ಕಾಗ್ತದ? ಫಸ್ಟ್ ಕೊರಿಂಥಿಯನ್ಸ್ 4:14 ಚಾಪ್ಟರ್ ಅಲ್ಲಿ ವರ್ಸಸ್ 5 ಓದಿದ್ರು. ನೀವೆಲ್ಲರೂ ವಾಣಿಗಳನ್ನಾಡಬೇಕೆಂದು ನಾನು ಅಪೇಕ್ಷಿಸಿದರೂ ಅದಕ್ಕಿಂತಲೂ ನೀವು ಪ್ರವಾದಿಸಬೇಕೆಂಬುದೇ ನನ್ನಿಷ್ಟ. ವಾಣಿಗಳನ್ನಾಡುವವನು ಸಭೆಗೆ ಭಕ್ತಿ ವೃದ್ಧಿಯಾಗುವುದಕ್ಕಾಗಿ ಆ ವಾಣಿಯ ಅರ್ಥವನ್ನು ಹೇಳದೇ ಹೋದರೆ ಅವನಿಗಿಂತ ಪ್ರವಾದಿಸುವವನು ಶ್ರೇಷ್ಠ. ನೋಡ್ರ ಏನ್ ಹೇಳ್ತಾರೆ, ಸಭೆಯಲ್ಲಿ ವಾಣಿ ಆಡೋರು ಅರ್ಥನ ಹೇಳ್ದಿರೇ ಇದ್ರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಹಂಗ ಸಭೆಯಲ್ಲಿ ಯಾರು ಬಂದ್ಬಿಟ್ಟು ಅನ್ಯ ಭಾಷೆ ಮಾತಾಡ್ತಾರೆ ಅಂತಂದ್ರೆ ಅದಕ್ಕೆ ಏನಿರ್ಬೇಕು, ಅರ್ಥ ಹೇಳೋರು ಏನಾಗಿರ್ಬೇಕಂತ ಅಲ್ಲಿ ಅಲ್ಲಿರ್ಬೇಕಂತ ಹೇಳಿದ್ರು. ಅರ್ಥ ಹೇಳೋಕಿಲ್ಲ ಅಂತಂದ್ರೆ ಸಭೆಯಲ್ಲಿ ಮಾತಾಡೋದೇ ಬೇಕಾಗಿಲ್ಲ ಅಂತ ವ್ಯಕ್ತಿ ಏನ್ ಮಾಡ್ಲಿ, ಸಭೆಯಲ್ಲಿ ಸುಮ್ನೆ ಇದ್ಬಿಡ್ಲಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅಲ್ರ ಅದೇ ನೋಡಿಂತೀನಿ, ಆದ್ರೆ ಅದೇ ಇದ್ರಲ್ಲಿ 27ನೇ ವಚನ ಓದಿಂತೀನಿ. 27:28 ಓದಿ ಸಿಸ್ಟರ್. ವಾಣಿಗಳನ್ನಾಡುವುದಾದರೆ ಇಬ್ಬರು ಅಥವಾ ಅವಶ್ಯಕವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತನಾಡಬೇಕು. ನೋಡ್ರ ಸರ್ ಹೆಂಗ್ ಮಾತಾಡ್ಬೇಕಂತೆ, ವಾಣಿನ ಅನ್ಯ ಭಾಷೆ ಯಾರು ಮಾತಾಡದ ಸಭೆಯಲ್ಲಿ ಹೆಂಗ್ ಮಾತಾಡ್ಬೇಕಂತೆ, ಮ್ಯಾಕ್ಸಿಮಮ್ ಇಬ್ರು ಇಲ್ಲಾಂದ್ರೆ 3 ಜನ ಮಾತಾಡ್ಬೇಕು. ಅದು ಹೆಂಗ್ ಮಾತಾಡ್ಬೇಕು, ಒಬ್ಬೊಬ್ಬರಾಗಿ ಮಾತಾಡ್ಬೇಕು. ಅನೇನು ಒಬ್ರು ಮಾತಾಡಿದ ಮೇಲೆ ಇನ್ನೊಬ್ರು ಏನ್ ಮಾಡ್ಬೇಕು, ಮಾತಾಡ್ಬೇಕು. ಇವಾಗ ನೀವ್ ಹೇಳ್ರಿ ಎಷ್ಟು ಸಭೆಯಲ್ಲಿ ಅನ್ಯ ಭಾಷೆನ ಇದು ಕರೆಕ್ಟ್ ಆಗಿರಂತ ಒಂದು ವಾಕ್ಯದ ಪ್ರಕಾರ ಮಾತಾಡ್ತಾರೆ, ನೀವ್ ಹೇಳ್ರಿ ಅಂತೀನಿ. ಎಷ್ಟ್ ಜನ ಒಬ್ಬೊಬ್ರು ಆಮೇಲೆ ಒಬ್ರು ಮಾತಾಡ್ತಾರೆ, ಅದರ ಒಬ್ರಿಗಿಂತ ಒಬ್ರು ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಮಾತಾಡಕ್ ಅಲ್ವರ ಚೋಡ್ಬೇಕ್ರೆ. ಇನ್ನೊಬ್ರು ಅರ್ಥ ಹೇಳ್ತಾರ, ಅರ್ಥ ಹೇಳೋರು ಇರೋದಿಲ್ಲ ಅಲ್ಲಿ ಅಲ್ವರ. ಅದಕ್ಕೆ ಅಪೋಸ್ಟಲ್ ಪೌಲ್ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಸಭೆಯಲ್ಲಿ ಅನ್ಯ ಭಾಷೆ ಮಾತಾಡಂಗಿದ್ರೆ ಕ್ರಮವಾಗಿ ಮಾಡ್ಬೇಕು ಅಂತಾರೆ. ಇಬ್ರು ಇಲ್ಲ ಅಂದ್ರೆ 3 ಜನ ಮಾತಾಡ್ಬೇಕು, ಅದೇನಂತೆ ಒಬ್ರು ಆಮೇಲೆ ಇನ್ನೊಬ್ರು ಮಾತಾಡ್ಬೇಕು. ಆಮೇಲೆ ಮುಂದಕ್ಕೆ ಹೋದ ಇಷ್ಟ ನಂಗೆ. ಮತ್ತು ಒಬ್ಬನೇ ಅರ್ಥವನ್ನು ಹೇಳಬೇಕು. ಮತ್ತೆ ಒಬ್ಬನು ಏನ್ ಮಾಡ್ಬೇಕು, ಅರ್ಥವನ್ನು ಹೇಳ್ಬೇಕು. ಒಬ್ಬನು ಇನ್ನೊಬ್ರು ಏನ್ ಮಾಡ್ಬೇಕು, ಅದಕ್ಕೆ ಅರ್ಥ ಹೇಳ್ಬೇಕು. ಅದ್ರ ಅಂದ್ರೆ ಏನು ಅರ್ಥ ಭರಿತವಾಗಿ ಭಾಷೆ ಅದು, ಅದಕ್ಕೆ ಅರ್ಥ ಏನ್ ಮಾಡ್ಬೇಕು, ಇನ್ನೊಬ್ರು ಹೇಳ್ಬೇಕು. ಅರ್ಥ ಹೇಳೋರು ಇಲ್ಲ ಅಂದ್ರೆ ಸಭೆಯಲ್ಲಿ ಮಾತಾಡೋದೇ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಓದಿಸ್ತಾರ, ಅರ್ಥವನ್ನು ಹೇಳುವವನಿಲ್ಲದಿದ್ದರೆ ವಾಣಿಯನ್ನು ಆಡುವವನು ಸಭೆಯಲ್ಲಿ ಸುಮ್ಮಗಿರಲಿ. ಏನ್ ಮಾಡ್ಬೇಕು ಅಂತ ಅನ್ಸುತ್ತ, ಸಭೆಯಲ್ಲಿ ಅನ್ಯ ಭಾಷೆಗೆ ಅರ್ಥ ಹೇಳೋರು ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕಂತ, ಸಭೆಯಲ್ಲಿ ಅವ್ನ ಪಂಡ ಅವ್ನು ಜೋರ್ಗ್ ಮಾತಾಡ್ಕೊಳ್ಳಿ ಅಂತಾರ, ಸುಮ್ನಿದ್ಬಿಡ್ಲಿ, ಸೈಲೆಂಟ್ ಆಗಿದ್ಬಿಡ್ಲಿ ಸಭೆಯಲ್ಲಿ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಮಾತಾಡೋದು ಯಾರಿಗೂ ಪ್ರಯೋಜನ ಆಗ್ತಾ ಇಲ್ಲ, ಬಂದವರೆಲ್ಲ ನಿಮ್ ನೋಡ್ಬಿಟ್ಟು ಉಚ್ಚರು ಅಂತ ಹೇಳ್ತಾರೆ. ಇದು ಸಭೆಯಲ್ಲಿ ಮರ್ಯಾದೆನಾ ಅಂತ ಏನ್ ಮಾಡ್ತಾರೆ, ಮಾತಾಡಿದ್ರೆ ಸಭೆಯಲ್ಲಿ ಏನಾಗಿರ್ಬೇಕಂತೆ, ಮೌನವಾಗಿರ್ಬೇಕು ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ, ಸಭೆಯಲ್ಲಿ ಏನ್ರಿ ಒಂದ್ ಅನ್ಯ ಭಾಷೆ ಮಾತಾಡ್ಬೇಕಂತೆ ಕ್ರಮ ಇದೆ, ಇಬ್ರು ಇಲ್ಲ ಅಂದ್ರೆ 3. ಅಂದ್ರೆ ಮುಂದಕ್ಕೆ ಇಷ್ಟ ನೆಕ್ಸ್ಟ್ ಈ 33ನೇ ವಚನ ಕೊಡೋದಿಗೆ ತನ್ನೊಂದಿಗೆಯೂ ದೇವರೊಂದಿಗೆಯೂ ಮಾತಾಡಿಕೊಳ್ಳಲಿ. ಪ್ರವಾದಿಗಳು ಇಬ್ಬರಾಗಲಿ ಮೂವರಾಗಲಿ ಮಾತಾಡಲಿ, ಮಿಕ್ಕದವರು ಕೇಳಿ ವಿವೇಚನೆ ಮಾಡಲಿ. ಕೂತಿರುವ ಪ್ರತಿಯೊಬ್ಬನಿಗೂ ಪ್ರಕಟಣೆ ಉಂಟಾದರೆ ಮೊದಲಿನವನು ಸುಮ್ಮಗಾಗಲಿ. 33ನೇ ವಚನ, ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ನೋಡ್ರ ದೇವ್ರ ಏನಕ್ಕಂತ ಕಾರಣ, ಅದರ ಸಮಾಧಾನಕ್ಕೆ ಕಾರಣನೇ ಹೊರತು ಅದರ ಗಲಿಬಿಲಿಗೆ ಏನಲ್ವಂತೆ ಕಾರಣ ಅಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದ್ರ ಅಂದ್ರೆ ದೇವ್ರು ಗಲಿಬಿಲಿ ಮಾಡಿ ಅದ ಗಬಬ ಗಿಬಬ ಅಂತ ಹೇಳೋದು ಎಂತಂದ್ರೆ ಅದು ಗಲಿಬಿಲಿ, ಅದು ದೇವ್ರೇನಂತಂತೆ ಗಲಿಬಿಲಿಗೆ ಕಾರಣ ಅಲ್ಲ. ಅದಕ್ಕೆ ನಮ್ಮ ಬೈಬಲ್ ಅಲ್ಲಿ ಫಸ್ಟ್ ಟೈಮ್ ಇಲ್ಲಿ ನೋಡಿದ್ರೆ ಹೋಲಿ ಸ್ಪೀಡ್ ಬಂದವಾಗ ಅನ್ಯ ಭಾಷೆ ಮಾತಾಡ್ತಾರೆ. ಇಲ್ಲಿ ಪೆಂಟಿಕಾಸ್ಟ್ ದಿನ ಏನ್ ಮಾಡಿ ಮಾತಾಡಿದ್ರು, ಅಪೋಸ್ತಲ್ಸ್ ಬಂತು ಅವ್ರ ಅಪೋಸ್ತಲ್ಸ್ ಎಲ್ಲ ಮಾತಾಡೋಂತ ಭಾಷೆ ಬೇರೆ ಜನಾಂಗದವ್ರು ಏನ್ ಮಾಡಿದ್ರು ಕೇಳ್ಬಿಟ್ಟು ಏನಂದ್ರು, ಇವ್ರು ಏನಪ್ಪ ಇವ್ರು ಉಚ್ಚರು ಇವ್ರು ಇಷ್ಟ ಬಂದ ಭಾಷೆಯಲ್ಲಿ ಮಾತಾಡ್ತಾರೆ ಅಂತಂದ್ರ ಏನಂತಂದ್ರು, ಇವರು ತನ್ನ ತನ್ನ ಏನ್ರಿ ಮಾತೃ ಭಾಷೆಯಲ್ಲಿ ಹೆಂಗಪ್ಪ ಮಾತಾಡ್ತಾರೆ ಅಂತ ಏನ್ ಮಾಡ್ರಿ ನೋಡ್ಬಿಟ್ಟು ಆಶ್ಚರ್ಯಪಟ್ರು ಅಂತ ವಚನ ಓದ್ರಿ ಅಲ್ರ. ಅದಿಗೆ ನೋಡ್ಬೇಕ್ರೆ ನಾವು ಏನಂತಾರೆ ಕೊರ್ನೇಲಿಯಸ್ ಕೂಡ ನೋಡಿದ್ರಿ ಅದರ ಕೊರ್ನೇಲಿಯಸ್ ಕೂಡ ಪವಿತ್ರಾತ್ಮ ಅಭಿಷೇಕ ಬಂದಾವಾಗ ಅದೇನ್ ಮಾಡಂತೆ ಏನ್ರಿ ಅನ್ಯ ಭಾಷೆ ಮಾತಾಡಿದ್ರಂತೆ ಜನ್ಗಳು ಕೇಳಿದವರು ಕಂಡು ಹಿಡ್ಕೊಂಡ್ರು, ಓಹೋ ಇವ್ರು ಏನ್ ಮಾಡ್ತಾ ಇದಾರೆ ನಮ್ಮ ಭಾಷೆಯಲ್ಲಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಹೊರತು ಇವ್ರು ಏನೋ ಗೊತ್ತಿಲ್ದ್ರೆ ಭಾಷೆಯಲ್ಲಿ ಮಾತಾಡ್ತಾರೆ ಅಂತ ಏನ್ ಮಾಡ್ಕೊಳ್ಳಿ ಎಲ್ಲೋ ರೆಕಾರ್ಡ್ ಏನಾಗಿಲ್ಲ ಇಲ್ಲ. ಅದರ ಅದಿಗೆ ವಚನ ಬರ್ಕೊಳ್ಳಿ, ಅಪೋಸ್ತಲ ಕೃತ್ಯಗಳು 2:6 ವಚನ, ಅಪೋಸ್ತಲ ಕೃತ್ಯಗಳು 10ನೇ ಅಧ್ಯಾಯ
ನಲವತ್ತೈದನೇ ವಚನ ಅಂದ್ರೆ ಅದಕ್ಕೆ ಪವಿತ್ರಾತ್ಮ ಬಂದಾವಾಗ ಯಾವ ಭಾಷೆ ಮಾತಾಡಿದ್ರು ಬೇರೆ ಭಾಷೆ ಮಾತಾಡಿದ್ರು ಹೊರತು ಯಾರಿಗೂ ಅರ್ಥ ಆಗದಂತ ಭಾಷೆ ಮಾಡ್ಕೋಗಿಲ್ಲ ಮಾತಾಡ್ಕೋಗಿಲ್ಲ ಅದಕ್ಕೆ ಕೆಲವು ಜನ ಹೇಳ್ತಾರೆ ಅಯ್ಯೋ ಬ್ರದರ್ ಕರೆಕ್ಟ್ ಇರ್ಬೋದು ಆದ್ರೆ ಏನ್ ತಿಳ್ಬಿಡಿದ್ರೆ ಅವನ್ಗೆ ಭಾಷೆನ ಯಾರು ಹೇಳಕ್ ಬರಲ್ಲ ಅಂದ್ರೆ ಅವನು ಯಾರ ಸಂಗಡ ಮಾತಾಡ್ದಂಗೆ ದೇವ್ರ ಸಂಗಡ ಮಾತಾಡ್ದಂಗೆ ಬ್ರದರ್ ಅಂತ ಏನ್ ಮಾಡ್ತಾರೆ ಎಷ್ಟೋ ಜನ ಅಲ್ಲಿ ಹೇಳ್ಬಿಡ್ತಾರೆ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಅವನು ದೇವ್ರತ್ಕ ಏನ್ ಮಾಡ್ದಂಗೆ ಅವ್ನ ಕಮ್ಯುನಿಕೇಶನ್ ಅಲ್ಲಿ ಮಾತಾಡ್ದಂಗೆ ಅಂತ ಹೇಳ್ತಾರಲ್ಲ ಓದಿಂತೀನಿ ಫಸ್ಟ್ ಕೊರಿಂಥಿಯನ್ಸ್ 14 ಚಾಪ್ಟರ್ 18-20 ಫಸ್ಟ್ ಕೊರಿಂಥಿಯನ್ಸ್ 14 ಚಾಪ್ಟರ್ 18-20 ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳನ್ನು ಆಡುತ್ತೇನೆ ಎಂದು ದೇವರನ್ನು ಕೊಂಡಾಡುತ್ತೇನೆ ಆದರೂ ಸಭೆಯಲ್ಲಿ ವಾಣಿಯಿಂದ 10,000 ಮಾತುಗಳನ್ನು ಆಡುವುದಕ್ಕಿಂತ ನನ್ನ ಬುದ್ಧಿಯಿಂದ 5 ಮಾತುಗಳನ್ನು ಆಡಿ ಇತರರಿಗೆ ಉಪದೇಶ ಮಾಡುವುದು ನನಗೆ ಇಷ್ಟವಾದ ಹೋದರೆ ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು ವೆರಿ ಗುಡ್ ಅಲ್ಲ ಸದ್ಯ ನೋಡ್ಬಿಡ್ತಾರೆ ಅಲ್ಲಿ ಅಪೋಸ್ಟಲ್ ಪೌಲ್ ಹೇಳೋದು ನಿಮ್ ಮೆಚೂರ್ಡ್ ಆಗಿ ನೋಡ್ಕೊಳ್ರಿ ಅಂತಬಿಟ್ಟು ಅದ್ರ ಅದೇ ನೋಡ್ಬೇಕಾದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಇಷ್ಟೆಲ್ಲ ಹೇಳಿದ್ರಿ ಬ್ರದರ್ ಅಲ್ಲಿ ಏನ್ ಹೇಳ್ಬಿಡಿದ್ರೆ ನಾವು ಅರ್ಥ ಆಗದೇ ರೀತಿ ಭಾಷೆಯಲ್ಲಿ ಮಾತಾಡಿದ್ರೆ ಅದು ದೇವ್ರ ಸಂಗ ಏನ್ ಮಾಡ್ದಂಗೆ ಅಲ್ಲಿ ಅಲ್ಲಿ ಮಾತಾಡ್ದಂಗೆ ಅಂತಬಿಟ್ಟು ಅದರ ಅದು ಕೂಡ ಓದ್ಬಿಡೋಣ ವಚನ ಯಾವ್ದಕ್ಕೆ ಕನ್ಫ್ಯೂಷನ್ ಬೇಡ ಅದರ ಅದು ಓದಿಂತೀನಿ ಏನ್ರಿ 1 ಕೊರಿಂಥ 14:2 ವಾಣಿಗಳನ್ನು ಆಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಮಾತನಾಡುವುದಿಲ್ಲ ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರೂ ತಿಳಿಕೊಳ್ಳುವುದಿಲ್ಲ ಪ್ರವಾದಿಸುವವನಾದರೂ ಸಾಕ್ಬಿಡಿ ಅದಕ್ಕೆ ಹೇಳ್ತಾರೆ ಅವ್ರು ಮಾತಾಡೋರು ಯಾರು ತಿಳಿಯೋದಿಲ್ಲ ಅವನು ಏನ್ ಮಾಡ್ತಾನೆ ಅವನು ರಹಸ್ಯಗಳನ್ನ ಏನ್ ಮಾಡ್ತಾನೆ ಅವನು ಮಾತಾಡ್ತಾನೆ ಯಾರ ಹತ್ರ ಮಾತಾಡೋದು ದೇವ್ರ ಹತ್ರ ಮಾತಾಡೋದು ಅಂತ ಹೇಳ್ತಾರಪ್ಪ ಸರಿ ಓಕೆ ಅದ್ರ ಅದಕ್ಕೆ ಏನ್ ಮಾಡ್ತಾರೆ ಎಷ್ಟೋ ಜನ ಈ ವಚನ ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅನ್ಯ ಭಾಷೆ ಯಾರಿಗೂ ಗೊತ್ತಾಗಲ್ಲ ಏನಂತ ಮಾಡ್ತಾರೆ ದೇವ್ರ ರಹಸ್ಯಗಳನ್ನ ಏನ್ ಮಾಡ್ತಾರೆ ಅವರು ಮಾತಾಡ್ತಾರೆ ಅಂದ್ಬಿಟ್ಟು ಅದರ ಯೋಚನೆ ಮಾಡಿ ಇದು ಮುಂದಕ್ಕೆ ಅಪೋಸ್ಟಲ್ ಪೌಲ್ ಏನ್ ಮಾಡೋದು ರಹಸ್ಯನ ಏನಪ್ಪ ದೇವ್ರ ಮಾತಾಡೋದ ಏನಪ್ಪ ಅಂತಂದ್ಬಿಟ್ಟು ಅದನ್ನೇ ಬಿಚ್ಚಿಟ್ಟು ಕ್ಲೀನ್ ಆಗಿ 3 ವಚನದಿಂದ ಹಿಡಿದು 31 ವಚನದವರೆಗೂ ಏನ್ ಮಾಡೋದು ಕ್ಲೀನ್ ಆಗಿ ಫುಲ್ಲು ಅರ್ಥಗಳು ಏನ್ ಮಾಡೋದಲ್ಲಿ ಅಲ್ಲಿ ಹೇಳೋದು ಯಾಕೆ ಎಲ್ಲಾರ್ಗೂ ಭಾವನೆ ಇದ್ದಿದ್ಯೇನು ಅಂತಂದ್ರೆ ಇವ್ರು ಏನಂತ ದೇವ್ರ ಹತ್ರ ಏನ್ ಮಾಡ್ತೀವಿ ಇವ್ರು ಇವರು ಮಾತಾಡ್ತಾರೆ ಅಂದ್ಬಿಟ್ಟು ಅದಕ್ಕೆ ನೋಡಿ ಇದು ದೇವ್ರ ಹತ್ರ ಮಾತಾಡೋದಾದ್ರೆ ಬೈಬಲ್ ನಲ್ಲಿ ಬೇರೆ ಯಾರು ದೇವ್ರ ಹತ್ರ ಮಾತಾಡಿಲ್ವಾ ಅಂತಂದ್ರೆ ಮಾತಾಡಿದಾರೆ ಎಷ್ಟು ಮಾತಾಡಿದಾರೆ ಅಲ್ವರ ಅಬ್ರಹಾಮ್ ಹತ್ರ ದೇವ್ರು ಮಾತಾಡಿದ್ರು ಮೋಸೆ ಹತ್ರ ಕೂಡ ಏನ್ ಮಾಡಿದ್ರು ದೇವ್ರು ಮಾತಾಡಿದ್ರು ಅದರ ಇನ್ನ ಅನೇಕ ಪ್ರವಾದಿಗಳ ಹತ್ರ ಏನಾಗಿದ್ದಾರೆ ತುಂಬಾ ಜನ ಹತ್ರ ಮಾತಾಡಿದ್ದಾರೆ ಯೇಸು ಕೃಷ್ಣ ಹತ್ರ ಏನ್ ಮಾಡಿದ್ರು ಕಮ್ಯುನಿಕೇಶನ್ ಇಟ್ಕೊಂಡಿದ್ದಾರೆ ಅಲ್ವರ ದೇವ್ರು ಅಬ್ರಹಾಮ್ ಕರಿಬೇಕಾದ್ರೆ ಏನ್ ಕರೆದ್ರು ಅಬ್ರಹಾಮನೇ ಅಬ್ರಹಾಮನೇ ಅಂತ ಕರೆದ್ರು ಅಲ್ದ್ರ ಅವಾಗ ಅಬ್ರಹಾಮ್ ಏನ್ ಕಿವಿ ಕೊಟ್ಟ ಇಗೋ ಸ್ವಾಮಿ ಇಲ್ಲಿ ಇದನ್ನ ಹೇಳಿ ಸ್ವಾಮಿ ಅಂತಂದ್ರು ಅಲ್ವರ ಅವಾಗ ಅಬ್ರಹಾಮ್ ಶಿವ ಬಬಲ್ ಈ ಬಬಲ್ ಈ ಬಬಲ್ ಅಂತಂದ್ರೆ ಆ ದೇವ್ರು ಅಂತ ಹೇಳಿದ್ರ ಪರಲೋಕದಿಂದ ಅಣ ಯಾಕೆ ನಾನು ಸ್ಪಷ್ಟವಾಗಿರೋ ಭಾಷೆಯಲ್ಲಿ ಅಬ್ರಹಾಮ್ ಅಂತ ಕರೆದ್ನಲ್ಲಪ್ಪ ನೀನ್ ಯಾಕಪ್ಪ ಬಬ್ಬ ಗಿಬ್ಬ ಗಿಬ್ಬ ಅಂತಂದಂತೀಯ ಅಂತಂದ್ಬಿಟ್ಟು ಎದುರ್ಕೊಂಬಿಡಕ್ಕಂತ ಸಮಾಧಾನವಾಗಿ ಮಾತಾಡೋ ಅಂತ ಏನ್ ಮಾಡಿರೋರು ಹೇಳಿರೋ ಇಲ್ಲ ಯೋಚನೆ ಮಾಡಿರ್ತೀನಿ ನೀವೇ ಅದಕ್ಕೆ ನಾವೇನ್ ನೋಡ್ಬೇಕು ಅಂದ್ರೆ ಸತ್ಯವೇದಲ್ಲಿ ನೋಡ್ಬೇಕು ಅದೇ ನೋಡ್ಬೇಕ್ರೆ ಮೋಸಂಗ್ ಕರೀತಾರೆ ಅದರ ಮೋಸನ ಪೊದೆಯಲ್ಲಿ ಅಂತ ಮೋಸಂಗ್ ಕರಿಬೇಕ್ರೆ ಮೋಸ ಏನಂತ ಉತ್ತರ ಕೊಟ್ರು ಇಗೋ ಸ್ವಾಮಿ ಇದ್ದೀನಿ ನಿನ್ನ ಸೇವೆಕ ಇಲ್ಲಿದ್ದೀನಿ ಅಂತ ಹೇಳಿದ್ರು ಅದರ ಅವಾಗ ಬಂದ್ಬಿಟ್ಟು ದೇವ್ರ ಬಂದ್ಬಿಟ್ಟು ಮೋಸೆಗೆ ಬಂದ್ಬಿಟ್ಟು ಮೋಸೆ ಅಂತ ಕರಿದಿರ ಗಿಬಪ್ಪ ಗಿಬಪ್ಪ ಅಂತ ಕರಿದಿದ್ರೆ ಮೋಸೆ ಮಾಡಿರೋರು ಇದೇನಪ್ಪ ಇದು ಗುಡುಗಿನ ಸೌಂಡ್ ಇವೆಲ್ಲ ಹೆಂಗ್ ಬರ್ತೈತೆ ಅಂತ ಏನ್ ಮಾಡಿರೋ ಆಶ್ಚರ್ಯ ಪಟ್ಟಿರೋನು ಆತರ ಪಟ್ರ ಅವರು ಇಲ್ವಲ್ಲ ಯಾತ್ರ ಆತರ ರೆಕಾರ್ಡ್ ಇಲ್ವಲ್ಲ ಅದರ ಅದಕ್ಕೆ ಏನ್ರಿ ಎಲ್ಲರೂ ಏನ್ ತಿಳ್ಕೊಂಡ್ಬಿಡ್ತಾರೆ ದೇವ್ರ ಸಂಗಡ ಮಾತಾಡ್ದಂತೆ ದೇವ್ರ ಸಂಗಡ ಮಾತಾಡಿದ್ರೆ ದೇವ್ರು ಯಾತ್ರ ಮಾತಾಡಿಲ್ವಾ ಮಾತಾಡೋರ್ಲ ತುಂಬಾ ಜನಗಳ ಹತ್ರ ದೇವ್ರ ಹತ್ರ ಮಾತಾಡಿದಾರ ದೇವ್ರ ಹೆಂಗ ಅನ್ಯ ಭಾಷೆಯಲ್ಲಿ ಮಾತಾಡಿದಂಗೆ ಆಗಿದ್ದ ಅಂತಂದ್ರೆ ಹಳೆ ಒಡಂಬಡಿಕೆಗಳಾಗ್ಲಿ ಅಥವಾ ಹೊಸ ಒಡಂಬಡಿಕೆಗಳಾಗ್ಲಿ ಎಷ್ಟೋ ರೆಕಾರ್ಡ್ಗಳು ಏನಾಗಿರೋದು ಅಲ್ಲಿರೋದು ಅದು ಮಾತ್ರ ಯೇಸು ಕ್ರಿಸ್ತ ದೀಕ್ಷಿಸನ ತಗೊಂಡ್ಬೇಕ್ರೆ ಆಕಾಶದಿಂದ ವಾಣಿ ಬಂತು ಅಂತ ನೋಡ್ತೀರಿ ಆ ವಾಣಿ ಬಂದಿದ್ ಯಾರಿಗೆ ಸಾಕ್ಷಿ ಅಲ್ಲಿರೋಂತ ಜನಗಳಿಗೆಲ್ಲ ಏನ್ರಿ ಅಲ್ಲಿ ಸಾಕ್ಷಿ ಅದರ ಈಗೋ ನನ್ನ ಪ್ರಿಯ ಮಗನು ಅವಾಗ ದೇವರು ಪರಲೋಕದಿಂದ ಆಕಾಶದಿಂದ ಯಾರಿಗೂ ಅರ್ಥ ಆಗ್ತಿಲ್ಲ ಬರೀ ಸೆಲೆಕ್ಟೆಡ್ ಪೀಪಲ್ಗೆ ಅರ್ಥ ಆಗ ರೀತಿಲಿ ಮಾತ್ರ ಬಂದ್ಬಿಟ್ಟು ಗೀಬಾಬ ಕೈ ಗೀಬಾಬ ಅಂತ ಇದ್ರ ಏನಿಲ್ವಲ್ಲಪ್ಪ ಸ್ಪಷ್ಟವಾಗಿರೋಂತ ಯಹೂದ್ಯರ ಭಾಷೆಯಲ್ಲೇ ಹೆಬ್ರಿಯರ ಭಾಷೆಯಲ್ಲೇ ಅರ್ಥ ಆಗ ರೀತಿಯಲ್ಲಿ ಮಾಡೋದು ದೇವ್ರು ಹಂಗೆ ಮಾತಾಡಿದ್ರು ಅಲ್ವರ ಅದಕ್ಕೆ ಏನ್ ಹೇಳ್ತಾರೆ ಎಷ್ಟೋ ಜನ ಅಯ್ಯೋ ಬ್ರದರ್ ಹಂಗಲ್ಲ ಬ್ರದರ್ ನಾವು ಡೈರೆಕ್ಟ್ ಆಗಿರೋ ಲ್ಯಾಂಗ್ವೇಜ್ ಅರ್ಥ ಆಗಿರೋದಲ್ಲ ಭಾಷೆಯಲ್ಲಿ ಮಾತಾಡ್ಬಿಟ್ರೆ ಚೇತನ ಗೊತ್ತಾಗ್ಬಿಡ್ತದೆ ಅಂತಂದ್ಬಿಟ್ಟು ಅಲ್ವರ ಚೇತನ ಗೊತ್ತಾಡ್ಕೊಂಡು ಏನ್ ಮಾಡ್ತಾನೆ
ಯೋಚನೆ ಮಾಡ್ರಿ ಅಂತೀನಿ ಅಲ್ವಾ. ಅದಕ್ಕೆ ಭೂತರ ಭಾಷೆಯಲ್ಲಿ ಮಾತಾಡ್ಬೇಕು ನಾವು ಅಂದ್ರೆ, ಯಾರಿಗೂ ಗೊತ್ತಿಲ್ಲದಿರೋ ಭಾಷೆಯಲ್ಲಿ ಮಾಡ್ತೀವಿ ನಾವು ಮಾತಾಡ್ಬೇಕು ಅಂತ ಹೇಳ್ತಾರೆ. ಅದರ ಸರಿಯಪ್ಪ ಆಯ್ತು, ಹಂಗೆ ತಗೊಳ್ಳೋಣ. ಅಂದ್ರೆ ಒಂದನೇ ಕುರಿತ 13:1 ಕೂಡ ಹೇಳ್ತಾ ನೋಡಿ ಬೇಕ್ರೆ. ಒಂದನೇ ಕುರಿತ 13:1 ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾಡುವ ಕಂಚು ಗಣಗಣಿಸುವ ತಾಳವು ಆಗಿದ್ದೇನೆ. ಏನ್ ಭಾಷೆ ಇಷ್ಟರಲ್ಲಿ ಅಲ್ಲಿ ಮನುಷ್ಯರ ಭಾಷೆ ಮತ್ತೆ ದೇವದೂತರ ಭಾಷೆ ಅಂತ ಹೇಳ್ತಾರೆ. ಅಂದ್ರೆ ಬ್ರದರ್, ಮನುಷ್ಯನಿಗೂ ಭಾಷೆ ಇದೆ, ದೇವದೂತರ ಭಾಷೆ ಇದೆ, ಈ ಅನ್ಯ ಭಾಷೆ ಅಂದ್ರೆ ದೇವದೂತರ ಭಾಷೆ ಅನ್ನ ನಾವು ದೇವತರ ಏನ್ ಮಾಡ್ದಂಗೆ ಮಾತಾಡ್ದಂಗೆ ಅಂದ್ಬಿಟ್ಟು. ಓಕೆ, ವೆರಿ ಗುಡ್, ಎಕ್ಸಲೆಂಟ್. ತೊಗೊಳ್ಳೋಣಪ್ಪ, ಹಿಂಗೆ ತೊಗೊಳ್ಳೋಣ. ದೇವ್ರಿಗೆ ಏನಿದೆ ಒಂದು ಭಾಷೆ ಇದೆ ಅಂತಂದ್ರೆ, ಅಂದ್ರೆ ದೇವ್ರಿಗೇನಿದೆ, ದೇವರು ದೇವತೆಗೆ ಒಂದು ಭಾಷೆ ಇದೆ ಅಂತಂದ್ರೆ, ಈ ಭಾಷೆ ಮಾತಾಡೋಕೆ ಏನ್ರಿ ಎಷ್ಟೋ ಜನಗಳು ಗೊತ್ತಿದೆ ಅಂತಂದ್ರೆ, ಯಾಕೆ ಈ ತರ ಭಾಷೆ ಮಾತಾಡಂತ ಎಲ್ಲಾ ಜನಗಳು ಸೇರ್ಬಿಟ್ಟು ಒಂದು ಭಾಷಾಂತರದ ಒಂದು ಪುಸ್ತಕನೆ ಮಾಡ್ಬೋದಲ್ವಾ? ಅಲ್ವರ, ಹೌ ಟು ಲರ್ನ್ ಅನ್ಯ ಭಾಷೆ ಇನ್ 30 days ಅಂತಬಿಟ್ಟು ಮಾತಾಡ್ಬೋದಲ್ಲ. ಅನ್ಯ ಭಾಷೆಯಲ್ಲಿ ಎ ಅಂದ್ರೆ ಏನು, ಅನ್ಯ ಭಾಷೆಯಲ್ಲಿ ಬಿ ಅಂದ್ರೆ ಏನು, ಅನ್ಯ ಭಾಷೆಯಲ್ಲಿ ದೇವ್ರಿಗೆ ಏನಂತಾರೆ, ಅನ್ಯ ಭಾಷೆಯಲ್ಲಿ ಯಾರಿಗೂ ಗೊತ್ತಾಗುತ್ತಿಲ್ಲ, ದೇವ್ರ ಹತ್ರ ಮಾತ್ರ ಕಮ್ಯುನಿಕೇಶನ್ ಮಾಡೋದು ಹೆಂಗೆ ಅಂತ ಬುಕ್ಕೆ ಪಬ್ಲಿಷ್ ಮಾಡ್ಬೋದಲ್ಲ, ಎಲ್ಲರಿಗೂ ಪ್ರಯೋಜನ ಆಗ್ತಾರಲ್ಲ ಅಲ್ವರ. ಯಾಕೆ ಹಿಂಗೆ ಮಾಡಲ್ಲ? ಯಾಕೆ ಅಂತಂದ್ರೆ ಅವ್ರು ಮಾತಾಡೋಂಥ ಭಾಷೆ ಫಸ್ಟ್ ಆಫ್ ಆಲ್ ಅವ್ರಿಗೇನಾಗ್ತಿಲ್ಲ, ಅಲ್ಲಿ ಅರ್ಥ ಆಗ್ತಿಲ್ಲ. ಅದಕ್ಕೆ ಹೇಳೋಂಥ ಎಕ್ಸ್ಕ್ಯೂಸ್ ಏನಂತಂದ್ರೆ, ಅಯ್ಯೋ ಬ್ರದರ್ ಇದು ಶೇತಾನ್ಗೆ ಏನಾಗ್ಬಿಡ್ತದೆ ಗೊತ್ತಾಗ್ಬಿಡ್ತದೆ. ಅದರ ಯೋಚನೆ ಮಾಡಿರ್ತೀನಿ, ಶೇತಾನು ಏನ್ರಿ ನಮ್ಮ ಪ್ರಾರ್ಥನೆಗಳನ್ನ ಕೇಳ್ಬಿಟ್ಟು ಏನಾರ ಮಾಡೋಕ್ಕಾಗ್ತದ? ಬೈಬಲ್ ಹೇಳ್ತಾರೆ, ಇಫ್ ಗಾಡ್ ಈಸ್ ಫಾರ್ ಅಸ್ ಹೂ ಇಸ್ ಅಗೇನ್ಸ್ಟ್ ಅಸ್. ದೇವ್ರ ನಮ್ ಪರವಾಗಿ ಇರ್ಬೇಕಾದ್ರೆ ನಮ್ಗೆ ವಿರೋಧಿ ಯಾರು? ಯೋಚನೆ ಮಾಡಿ, ಅಂದ್ರೆ ನಮ್ಗೆ ಜನಗಳಿಗೆ ಇವತ್ತು ಯಾರ ಮೇಲೆ ನಂಬಿಕೆ ಜಾಸ್ತಿ ಆಗಿದೆ ಅಂದ್ರೆ, ದೇವ್ರ ಮೇಲೆ ಕಿಂತ ಶೇತಾನ್ ಮೇಲೆ ಏನ್ರಿ ನಂಬಿಕೆ ಜಾಸ್ತಿ. ಅದರ ದೇವ್ರ ಹತ್ರ ನಾವು ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡಿದಾವಾಗ ದೇವ್ರ ನಮ್ಮ ಪ್ರಾರ್ಥನೆ ಕೇಳಲ್ವಾ? ಹಾಗಾರಂತ ಒಂದು ಸ್ತ್ರೀಯ ಒಂದು ಪ್ರಾರ್ಥನೆ ದೇವ್ರಿಗೆ ಕೇಳ್ಬಿಟ್ಟು ಇಷ್ಮೇಲೆ ಏನ್ ಮಾಡಿದ್ರು, ದೇವ್ರು ಅಲ್ಲಿ ಕಾಪಾಡೋರಂತೆ ಅಲ್ವರ. ನಮ್ಮ ಪ್ರಾರ್ಥನೆಗಳನ್ನ ದೇವ್ರು ಕೇಳಲ್ವಾ? ಇಂಥದ್ದು ದುಷ್ಟ ಜನಗಳು ಒಂದು ಮೊರೆ ಇಡ್ಬೇಕಾರೆ, ಅದರ ಸೋದಮ ಗೊಮ್ರ ಜನಗಳು ಮೊರೆ ಇಡ್ಬೇಕಾರೆ, ದೇವ್ರ ಏನ್ ಮಾಡಿದ್ರು ಪ್ರಾರ್ಥನೆಗಳನ್ನ ನಾಲಿಸಿದ್ರು, ಕೇಳಿದ್ರು, ಉಪವಾಸ ಮಾಡ್ಬೇಕಾದ್ರೆ ದೇವ್ರ ಏನ್ ಮಾಡಿದ್ರು ಅವ್ರಿಗೆ ಕಿವಿ ಕೊಟ್ಟು ಕೇಳಿದ್ರು. ಅಂತ ಪಾಪಿ ಒಂದು ರಾಜ್ಯದ ಒಂದು ಪ್ರಾರ್ಥನೆಗಳನ್ನ ದೇವ್ರು ಕೇಳೋರು ಅಂತಂದ್ರೆ, ನಾವು ನೇರವಾಗಿರುವಂತ ಭಾಷೆಯಲ್ಲಿ ಅರ್ಥ ಆಗಂತ ಭಾಷೆಯಲ್ಲಿ ಮಾತಾಡಿದ್ರೆ ಆಯ್ತಂತ ಹಿಡ್ಕೊಂಡು ಏನ್ ಮಾಡ್ತಾರೆ ಮುಗಿಲಿ? ಸರಿ, ನೀವ್ ಹೇಳ್ರಿ, ಯೋಚನೆ ಮಾಡಿರ್ತೀನಿ. ಆಯ್ತಾ, ನಾವು ಅದ್ ಮಾತಿನ ಕೇಳ್ಕೊಂಡು ಏನ್ ಮಾಡ್ತಾನೆ, ದೇವ್ರ ಗಡ್ಡ ಬರೋದಕ್ಕೆ ಕಾಯ್ತಾರೆ. ದೇವ್ರೊಂದು ಕ್ರಿಯೆಗೆ ದೇವ್ರೊಂದು ಕೈಗೆ ವಿರುದ್ಧವಾಗಿ ಸಹಿತ ನಿಂತ್ಕೊಳಕ್ ಸಾಧ್ಯನಾ? ಹಂಗಾದ್ರೆ ನಾವು ಬೈಬಲ್ ಸರ್ವಶಕ್ತ ದೇವ್ರು ಅಂತ ಹೇಳೋದಿಲ್ಲ, ಅರ್ಥನೇನಿಲ್ಲ ಇಲ್ಲ. ಅದರ ಅದನ್ನ ಕರ್ತನಲ್ಲಿ ಪ್ರೀತಿಯಾದ ಸಹೋದರ ಸಹೋದರಗಳೇ, ನಾವೇನ್ ಮಾಡ್ಬೇಕು ಅಂದ್ರೆ ಇದನ್ನ ಸ್ವಲ್ಪ ವಿವೇಕದಿಂದ ಏನ್ ಮಾಡ್ಬೇಕು, ನಾವು ಸತ್ಯವೇದಂತ ವಿಚಾರಗಳನ್ನ ಮಾಡ್ಕೊಂಡು ನಾವು ತಿಳ್ಕೊಬೇಕು. ಅದರ ಅದ್ಗೆ ಹೇಳ್ಬೇಕು, ಹೇಳ್ತಾರಲ್ಲ ದೇವ್ ಅದ್ಗೆ ಹೇಳ್ತಾರೆ ರೋಮಪುರದಲ್ಲಿ 8:31. ಹಾಗಾದರೆ ನಾವ್ ಏನ್ ಹೇಳೋಣ ಅದರ ಏನ್ರಿ, ದೇವ್ ನಮ್ ಕಡೆ ಇರ್ಬೇಕ್ರೆ ನಮ್ಗೆ ಎದುರಿಸೋದು. ನಮ್ಗೆ ಶತ್ರು ಇದಾನೆ, ಸೇತಾನ್ ಇದಾನೆ, ಗರ್ಜಿಸುವಂತ ಸಿಂಹತರ ತಿರ್ತಾ ಇದಾನೆ ಅಲ್ವರ. ಅವನ್ಗೆ ಎದುರ್ಕೊಂಡ್ಬಿಟ್ಟು ನಮ್ಗೆ ಯಾರಿಗೂ ಅರ್ಥ ಆಗ್ತಿರ್ತೀವಿ ಭಾಷೆಯಲ್ಲಿ, ದೇವ್ರಿಗೂ ಅರ್ಥ ಆಗ್ತಿರ್ ಭಾಷೆಯಲ್ಲಿ ಮಾತಾಡಿದ್ರೆ ಅದು ದೇವ್ರಿಗೆ ಅರ್ಥ ಆಗ್ತದ? ಯೋಚನೆ ಮಾಡಿ, ಇದು ಖಂಡಿತವಾಗಿ ಏನಂದ್ರೆ ಸೇತ ನಮ್ನ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಕ್ಕೆ ಮಾಡ್ತಾನಂತ ಅವನೇನ್ರಿ ಒಂದು ಕಾರ್ಯ. ಅಂದ್ರೆ ಅನ್ನ ಕರ್ತಲ್ಲಿ ಪ್ರೀತಿ ಅಂತ ಸೋದರಗಳೇ, ಅದಕ್ಕೆ ಏನ್ರಿ ಈ ತರ ಭಾಷೆ ಮಾತಾಡೋದು ಯಾರು ಏನ್ರಿ ಮಕ್ಳುಗಳು. ಅಂದ್ರೆ ಅದ್ಗೆ ಹೇಳ್ತಾರಲ್ಲ ಏನ್ರಿ ಅನ್ಯ ಭಾಷೆ ಮಾತಾಡೋದು ಏನ್ ಮಾತಾಡ್ತಾರೆ, ಅವ್ರು ಯಾರು ಸಂಗಡ ಮಾತಾಡೋದಂಗೆ, ದೇವ್ರ ಹತ್ರ ಮಾತಾಡೋದಂಗೆ ಅಂದ್ಬಿಟ್ಟು. ಏನಕ್ಕೆ ಹಿಂಗೆ ಹೇಳಿದ್ದು ಅಪೊಸ್ತಲ ಪೌಲು 1:14 ಹೇಳ್ತಲ್ಲ, ಯಾರು ಅನ್ಯ ಭಾಷೆಯಲ್ಲಿ ಮಾತಾಡಿದ್ರೆ ಅವ್ನು ದೇವ್ರ ಸಂಗಡ ಏನ್ ಮಾಡ್ತಾನೆ ಅವನು ಅವ್ನ್ ಮಾತಾಡ್ತಾನಂತ. ಏನಕ್ಕೆ ಹೇಳಿದ್ದು, ಯಾಕೆ ಹೇಳಿದ್ದು ಅಂದ್ರೆ, ಒಂದು ಭಾಷೆ ಯಾರಿಗೂ ಅರ್ಥ ಆಗಿಲ್ಲ ಅಂತಂದ್ರೆ ಅದು ಯಾರಿಗೆ ಅರ್ಥ ಆಗ್ತಾರೆ ಅಂತ ಅರ್ಥ ಮೀನಿಂಗ್ ಅಂದ್ರೆ ದೇವ್ರಿಗೆ ಏನಾಗ್ತಾರೆ ಅರ್ಥ ಆಗ್ತದೆ. ಉದಾಹರಣೆ ನೋಡ್ಬೇಕು, ಒಂದು ಎಳೆ ಮಗು ಹುಟ್ಟಬೇಕಾರೆ ಏನು ಒಂದು 3-4 ವರ್ಷವರೆಗೂ ಮಗು ಮಾತಾಡೋದು ಯಾರಿಗೂ ಅರ್ಥ ಆಗ್ತದಾ? ಏನೋ ಗೊತ್ತಾಗಲ್ಲ, ಅದು ಗಿಳ ಅಂತಂದ್ರೆ ಅಪ್ಪ ಅಮ್ಮ ಹೇಳ್ತಾರೆ ಕಂದ ಏನ್ ಬೇಕು ಹೇಳು ಕಂದ ಅಂತ ಏನ್ ಮಾಡ್ತಾರೆ, ಒಂದು ಐಟಮ್ ಲಿಸ್ಟ್ ಹೇಳ್ಕೊಂಡ್ಬಿಡ್ತಾರೆ, ಚಾಕ್ಲೇಟ್ ಬೇಕಾ, ನೀರ್ ಬೇಕಾ, ಮಮ್ಮು ಬೇಕಾ, ಹಾಲ್ ಬೇಕಾ, ಏನ್ ಬೇಕು ಹೇಳು ಅಂತ. ಅದ್ ಮಗು ಏನಾಗ್ತದೆ, ಅದು ಗೊತ್ತೇ ಆಗ್ತಿರಲ್ಲ, ಏನಕ್ಕೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇರಲ್ಲ, ಆದ್ರೆ ಏನ್ ಮಾಡ್ತದೆ ಸುಮ್ಮನೆ ಮಾತಾಡ್ತದೆ. ಹಂಗೆ ಮಾತಾಡ್ತಾನೆ ಇದ್ರೆ ಅವ್ರ ಅಪ್ಪ ಅಮ್ಮ ಏನ್ ಹೇಳ್ತಾರೆ, ಕಂದ ನೀನ್ ಮಾತಾಡೋದು ಯಾರಿಗೂ ಅರ್ಥ ಆಗಲ್ಲಪ್ಪ, ನಿಜವಾಗ್ಲೂ ನೀನ್ ಮಾತಾಡೋದು ದೇವ್ರಿಗೆ ಅರ್ಥ ಆಗೋದು ಅಂತ ಹೇಳ್ತಾರೆ. ಹಂಗ ನೇಮ್ ಮೀನಿಂಗ್ ಇವ್ರು ದೇವ್ರ ಹತ್ರ ಮಾತಾಡ್ತಾರೆ ಅಂತ ಅಲ್ವರ, ಆ ಮಗು ದೇವ್ರ ಹತ್ರ ಮಾತಾಡಕ್ ಆಗ್ತದ ಅಲ್ವರ? ಅದು ಮಾತಾಡಂತ ರೀತಿ ಏನಾಗ್ತಲ್ಲ, ಅದು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಲ್ಲ ಅಂದ್ಬಿಟ್ಟು ಅದೇ ರೀತಿ ಕರ್ತನೆ ಪ್ರೀತಿ ಅಂತ ಸೋದರ ಅಪೋಸ್ಟಲ್ ಪೌಲ್ ಹೇಳಿದ್ದು, ನೀ ಮಾತಾಡಿದ್ರೆ ಈ ತರ ಮಾತಾಡ್ದಂಗೆ ಯಾರಿಗ ಅರ್ಥ ಆಗ್ತಾರೆ, ಯಾರಿಗೂ ಅರ್ಥ ಆಗಲ್ಲಪ್ಪ, ನಿಜವಾಗ್ಲೂ ದೇವ್ರಿಗೆ ಅರ್ಥ ಆಗೋದು. ಅದಕ್ಕೆ ದಯವಿಟ್ಟು ಸಭೆಯಲ್ಲಿ ಮಾತಾಡ್ಬೇಕಾದ್ರೆ ಇಬ್ಬರಿಂದ 3 ಮಾತಾಡ್ಬೇಕು ಅದರ ಅರ್ಥ ಆಗ ರೀತಿಯಲ್ಲಿ ದಯವಿಟ್ಟು ಮಾತಾಡಿ. ಅನೇಕ ತುರಿಗಳಿದೆ, ಅನೇಕ ವೀಣೆ ವಾದ್ಯಗಳಿದೆ, ಅದಕ್ಕೆಲ್ಲದಗೂ ಅರ್ಥ ಬರ್ತವಂತ ಒಂದು ನುಡಿನೇ ಕೊಡೋದು, ಅದೆಲ್ಲ ಅರ್ಥ ಬರ್ತವ ನುಡಿ ಕೊಡ್ತಾನೆ. ನಮ್ಮ ಭಾಷೆಗಳು ಕೂಡ ಅರ್ಥ ಬರ್ತವಾಗಿರೋ ಬೇಡವಾ? ಅದಕ್ಕೆ ಸಭೆಯಲ್ಲಿ 10,000 ಮಾತುಗಳು ಯಾರು ಅರ್ಥ ಆಗ್ತಿ ಮಾತಾಡೋದಕ್ಕಿಂತ ಸಭೆಯಲ್ಲಿ ಪ್ರಯೋಜನ ಆಗೋ ರೀತಿಯಲ್ಲಿ 5 ಮಾತು ಏನ್ ಮಾಡಿ ನೀವು ಮಾತಾಡಿ. ಆಮೇಲೆ ಅದಕ್ಕೆ ರೂಲ್ಸ್ ಇದೆ, ಇಬ್ರಿಲ್ಲ 3 ಮಾತಾಡಿ, ಒಬ್ರು ಆಮೇಲೆ ಒಬ್ರು ಏನ್ ಮಾಡಿ ಮಾತಾಡಿ, ಆಮೇಲೆ ಅದ್ಗೆ ಏನ್ ಮಾಡಿ ಅರ್ಥನೇ ಏನ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ. ಅರ್ಥ ಮಾಡಕ್ಕೆ ಎಕ್ಸ್ಪ್ಲೇನ್ ಮಾಡಕ್ ಆಗಿಲ್ಲ ಅಂದ್ರೆ ದಯವಿಟ್ಟು ನೀವು ಮಾತಾಡಿ.
ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಸೋದರ ಸೋದರಗಳೇ, ನಮ್ಮ ಎಲ್ಲರಿಗಿಂತ ಸೂಪರ್ ಆಗಿರೋ ರೋಲ್ ಮಾಡಲ್ ಯಾರಪ್ಪ, ನಮ್ಮ ಹೀರೋ ಯಾರು, ಜೀಸಸ್ ಕ್ರೈಸ್ಟ್. ಜೀಸಸ್ ಕ್ರೈಸ್ಟ್ ಕೊಟ್ಟಿರೋ ಪವಿತ್ರ ಆತ್ಮ ಇದುವರೆಗೂ ಯಾರಿಗೂ ಕೊಡ್ಲ ಬಿಡಿ. ಅಷ್ಟೊಂದು ಅಧಿಕವಾಗಿ ದೇವರು ಮಾಡಿದ್ರು, ಯೇಸು ಕ್ರಿಸ್ತನಿಗೆ ಪವಿತ್ರ ಆತ್ಮ ಕೊಟ್ಟಿದ್ರು. ಯೇಸು ಕ್ರಿಸ್ತನಿಗೆ ಇಷ್ಟೊಂದು ಅಧಿಕವಾಗಿ ಪವಿತ್ರ ಆತ್ಮ ಕೊಟ್ಟರು ಸರಿ, ಯೇಸು ಕ್ರಿಸ್ತು ಬೈಬಲಲ್ಲಿ ಎಲ್ಲಾರ ಒಂದ್ ಸತಿ ಅನ್ಯ ಭಾಷೆ ಮಾತಾಡಿದಾರ? ಯಾಕಪ್ಪ, ಸೇತಾನ ಯೇಸು ಕ್ರಿಸ್ತು ಹಿಡಿಯಕ್ಕೆ ಬಂದಿಲ್ವಾ? ಯೂದಾಸ್ ನಲ್ಲಿ ತುಂಬಿದ್ದವರು ಯಾರೋ ಸೇತಾನೆ, ಬೈಬಲ್ ಹೇಳ್ತಾರ ಸೇತಾನ್ ನಿಮ್ಮಲ್ಲಿ ಹೊಕ್ಕಿ ಬಂದಿದ್ದಾನೆ ಅಂತ ಅಂದ್ಬಿಟ್ಟಲ್ಲ. ಸೊರಬೇಕ್ರೆ ಅವ್ನು ಮುತ್ತಿಡ್ಬೇಕ್ರೆ ಯೇಸು ಕ್ರಿಸ್ತು ಹೇಳ್ತಾರೆ ಸ್ನೇಹಿತನೇ. ಯಾರಿಗೆ ಹೇಳಿದ್ ಯೇಸು ಕ್ರಿಸ್ತು? ಇಂಡೈರೆಕ್ಟ್ ಗೆ ಲೂಸಿಫರ್ ಹೇಳ್ತಾರದು, ಲೂಸಿಫರ್ ಸೃಷ್ಟಿ ಮಾಡೋರು ಯಾರು? ಯೇಸು ಕ್ರಿಸ್ತು. ಯೇಸು ಕ್ರಿಸ್ತು ಹೇಳಿದ್ ಅಂದ್ರೆ ಏನಪ್ಪ, ನಿಮ್ಮ ತಂದೆಗೆ ನಿಮ್ ಮುತ್ ಕೊಟ್ಟು ಇಟ್ಕೊಡ್ತಾ ಇದೆಯಾ ಅಂತಂದ್ಬಿಟ್ಟು ಅಲ್ಲರ ಯೇಸು ಕ್ರಿಸ್ತು ಗೊತ್ತಿರ್ಲಿಲ್ವಾ? ಅದರ ಅದೇ ನೋಡ್ಬೇಕ್ರೆ ಅವಾಗ ಅಯ್ಯೋ ನಾನು ಪ್ರಾರ್ಥನೆ ಮಾಡೋದು ಗೆಸ್ಸಮನೆ ತೋಟದಲ್ಲಿ, ಅಯ್ಯೋ ಸೈತಾನ ಗೊತ್ತಾಗ್ಬಿಡ್ತಾರೆ ಅಂತಂದ್ಬಿಟ್ಟು ಅವ್ರ ಅನ್ಯ ಭಾಷೆಲ್ಲ ಕೂತ್ಕೊಂಡು ಅರ್ಥ ಮಾಡಿದ್ರ. ಯಾವ ಭಾಷೆ ಮಾತಾಡಿದ್ರು? ಹೆಬ್ರಿಯರ್ 5:5 ಹೇಳ್ತಲ್ಲ, ಕಣ್ಣು ಏನ್ತಾರೆ ಅವರು, ಪ್ರಾರ್ಥನೆ ವಿಜ್ಞಾಪನೆಗಳು ಸಲ್ಲಿಸುತ್ತಾ ಬಲವಾಗಿ ಕೂಗುತ್ತಾ ಯಾರಿಗೆ ಹೇಳ್ತಾರೆ? ಮೊರೆ ಇಟ್ರಂತೆ ದೇವರಿಗೆ. ಅದರ ಅವರು ಭಯ ಒಂದು ನಿಮಿತ್ತವಾಗಿ ದೇವರನ್ನ ಕಾಪಾಡಲ್ಪಟ್ರು ಅಂತ ಹೇಳ್ತಾರೆ. ದೇವ್ರ ಕಾಪಾಡಿದ್ರು ಯೇಸು ಕ್ರಿಸ್ತನ. ಅದರ ಅಂದ್ರೆ ಏನ್ರಿ, ಯೇಸು ಕ್ರಿಸ್ತನ ಪ್ರಾರ್ಥನೆ ದೇವ್ರು ಕೇಳಿಲ್ವಾ? ಯೋಚನೆ ಮಾಡಿರ್ತಾರೆ ಬೈಬಲ್ ಎಷ್ಟೆಷ್ಟು ಭಕ್ತರುಗಳು ಅದರ ಎಲ್ಲ ಪ್ರಾರ್ಥನೆ ಮಾಡ್ಬೇಕ್ರೆ ಏನ್ರಿ ಯಾವ ಭಾಷೆ ಮಾಡಿದ್ರು ಪ್ರಾರ್ಥನೆ? ಮರ್ಯಾದ ಪ್ರಾರ್ಥನೆ ಮಾಡಿದ್ರು ಯೇಸು ಕ್ರಿಸ್ತ ಜನ್ಮಕರು. ಅವರ 14 ಪ್ರಾರ್ಥನೆ ಮಾಡಿದ್ರು, ಸ್ಯಾಮ್ಯೂಲ್ಗೆ ಏನ್ ಮಾಡಿದ್ರು ಜನ್ಮ ಕೊಟ್ರು, ಅಲ್ಲ ಇಸಾಕ್ ಪ್ರಾರ್ಥನೆ ಮಾಡಿದ್ರು ರೆಬೆಕ್ಕಾಗಿ ಏನಾಯ್ತು, ಗರ್ಭವತಿ ಆಯ್ತು ಅಲ್ವರ. ಎಷ್ಟೋ ಭಕ್ತರುಗಳು ದಾವಿದು ಸೋಲೋಮೋನ್ ಆಲಯನ ಡೆಡಿಕೇಟ್ ಮಾಡ್ಬೇಕಾರೆ ಇವರೆಲ್ಲ ಪ್ರಾರ್ಥನೆ ಮಾಡಿದ್ ಯಾವ ಭಾಷೆಗಳಂದ್ರು? ಯಾರಿಗೂ ಗೊತ್ತಿಲ್ಲದ ಭಾಷೆ ಮಾತಾಡಿದ್ರ. ಅವಾಗ ಏನ್ರಿ, ಅವಾಗ ಸೇತನ್ ಎಲ್ಲೋಗಿದ್ದ, ಅವಾಗ ಮತ್ತೆ ಲೀವ್ ತಗೊಂಡು ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಮಾತ್ರ ಅಟೆಂಡೆನ್ಸ್ ಹಾಕೊಟ್ನ. ಅಲ್ಲಿ ಯೋಸ್ ಮಾಡ್ರಿ ಇದ್ದೀನಿ ಅದರ ಕರ್ತನೆ ಪ್ರೀತಿ ಅನ್ನೋದ್ರ ಸೋದರಗಳೇ. ಅಂದ್ರೆ ಇದೆಲ್ಲ ಪಕ್ಕಾ ಡಿಸೆಪ್ಷನ್. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ಮತ್ತೆ 24 ವಚನದಲ್ಲಿ ಮತ್ತೆ 7:21 ಅದ್ ಹೇಳಿದ ಯೇಸು ಕ್ರಿಸ್ತು, ಸ್ವಾಮಿ ಶ್ರೀ ಅನ್ನೋರು ಎಲ್ಲರೂ ಏನ್ರಿ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡ್ಬೇಕ್ರೆ ಇವೆಲ್ಲ ಬಂದ್ಬಿಟ್ಟು ಕರ್ತನ ಒಂದು ಸೂಚನೆ ಅಂತ ಹೇಳೋದಕ್ಕೆ ಖಂಡಿತ ಹೋಗೋ ಸಾಧ್ಯ ಇಲ್ಲ. ಹಂಗಿರ್ಬೇಕ್ರೆ ಈ ಒಂದು ಅನ್ಯ ಭಾಷೆ ಅಂತ ಕೊಟ್ಟಿದ್ದು ಏನಕ್ಕೆ ಅಂತ ಕೂಡ ನೋಡಕ್ಕೋ. ಅನ್ಯ ಭಾಷೆ ಬಗ್ಗೆ ಬೈಬಲ್ ಹೇಳಿದ್ರೆ ಅನ್ಯ ಭಾಷೆ ಏನು? ಬೇರೆ ಭಾಷೆ. ಬೇರೆ ಭಾಷೆನ ಮಾತಾಡಂತದ್ದೋಗೆ ಬೈಬಲ್ ಕೊಟ್ಟಂತ ಹೆಸರಂದ್ರೆ ಡಿಫ್ರೆಂಟ್ ಲ್ಯಾಂಗ್ವೇಜ್, ಅನ್ನೋನ್ ಟಂಗ್ ಅಂತ ಹೇಳ್ತಾರೆ ಇಂಗ್ಲಿಷ್. ಆಕ್ಚುಲಿ ಒರಿಜಿನಲ್ ಬೈಬಲ್ ಅಲ್ಲಿ ನಿಮ್ಮ ಹತ್ರ ಇದ್ರೆ ತೆಗೆದ್ರಿ, ಇಂಗ್ಲಿಷ್ ಅಲ್ಲಿ KJV ಬೈಬಲ್ ಅಂತಿದ್ದ ಅಂತಂದ್ರೆ ಏನ್ರಿ, ಅಲ್ಲಿ 1 Corinthians 40 ಅಲ್ಲಿ 2nd verse ಅಲ್ಲಿ ಅನ್ನೋನ್ ಅಂತ ವರ್ಡ್ ಬರ್ತಾರೆ. ಅನ್ನೋನ್ ಟಂಗ್ ಯಾರ KJV ಇದೆ ಇಂಗ್ಲಿಷ್ ಅಲ್ಲಿ? ಇಂಗ್ಲಿಷ್ ಬೈಬಲ್ ಯಾರ ತರ ಇದೆ KJV ಬೈಬಲ್? ಹೌದು ಸಂಜಯ್ ಇದೆ ಇದೆಯಾ ಬೈಬಲ್ ತೆಗೀರಿ ಬೈಬಲ್ ಇಂಗ್ಲಿಷ್ ಅಲ್ಲಿ ಕಿಂಗ್ ಜೇಮ್ಸ್ ವರ್ಷನ್ ಬೇಕು ಇದೆಯಾ? ಗೂಗಲ್ ಸರ್ಚ್ ಮಾಡಿ ಆಯ್ತಾ, 1 Corinthians 14:2 ಈ ತರ ಬರ್ತಾರೆ ಇಂಗ್ಲಿಷ್ ಅಲ್ಲಿ. ಹೆಂಗೆ ಅಂತ ಒಪ್ತೀನಿ ಕೇಳಿಸ್ಕೊಳ್ಳಿ, ಗಮನ ಇಟ್ಟು. ಫಾರ್ ಹಿ ದಟ್ ಸ್ಪೀಕೆತ್ ಇನ್ ಆನ್ ಅನ್ನೋನ್ ಟಂಗ್ ಸ್ಪೀಕೆತ್ ನಾಟ್ ಅಂಟು ಮ್ಯಾನ್ ಬಟ್ ಅಂಟು ಗಾಡ್. ಅಲ್ಲಿ ಈದರ್ ಸ್ಪೀಕರ್ ಇನ್ ಅನ್ ಅನ್ನೋನ್ ಟಂಗ್ ಅಂತ ಬರ್ತದೆ ಗೊತ್ತಾ. ಈ ಅನ್ನೋನ್ ಟಂಗ್ ಅಂತ ಏನಿದೆಯೋ ಇದನ್ನ ಈ KJV ಬೈಬಲ್ ಅಲ್ಲಿ ಓದಂತೆ, ಆ ಫಾಂಟ್ಸ್ ಹೆಂಗಿದೆ ಅಂದ್ರೆ ಇಟಾಲಿಕ್ ಅಲ್ಲಿ ಇದೆ. ಈ ಅನ್ನೋನ್ ಅಂತ ಬಿಟ್ಟು ಈ ಫಾಂಟ್ ಇಟಾಲಿಕ್ ಅಲ್ಲಿ ಇದೆ. ನಿಮ್ಮ ಹತ್ರ ಇಂಗ್ಲಿಷ್ ಬೈಬಲ್ ಇದ್ರೆ ಮನೇಲಿ ದಯವಿಟ್ಟು ಫ್ರೀ ಇರ್ಬೇಕು, ಅಬ್ಸರ್ವ್ ಮಾಡಿ. ಕೆಲವೊಂದು ಫಾಂಟ್ಸ್ ಇಟಾಲಿಕ್ಸ್ ಅಲ್ಲಿ ಇರ್ತದೆ, ಅದರ ಓರೆ ಆಗಿರ್ತಾರೆ. ಕೆಲವೊಂದು ಫಾಂಟ್ಸ್ ನೇರವಾಗಿ ಬರ್ದಿರ್ತಾರೆ, ನೆಟ್ಟಿಗೆ ಬರ್ದಿರ್ತಾರೆ. ಏನಕ್ಕಿದು ಫಾಂಟ್ಸ್ ಇಟಾಲಿಕ್ ಆಗಿದೆ, ಓರೆಯಾಗಿ ಬರ್ದಿದ್ದಾರೆ ಅಂತಂದ್ರೆ, ಇವೆಲ್ಲ ಒರಿಜಿನಲ್ ಬೈಬಲ್ ಇಲ್ದಿರಂತ ವಾಕ್ಯಗಳು. ಮತ್ತೆ ಇದೇನಕ್ಕೆ ಹಾಕಿದ್ರೆ ಅಂದ್ರೆ ಆ ಪದದ ಅರ್ಥ ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅಂತ ಮಾಡೋರು ನಾಲ್ಕವ್ರೆ. ಅದಕ್ಕೆ ಇದನ್ನ ಟ್ರಾನ್ಸ್ಲೇಟ್ ಮಾಡಿದವರೆಲ್ಲ ಏನಂತೆ, ಏನ್ ಮಾಡೋರು ಅಂದ್ರೆ ಅನ್ಯ ಭಾಷೆ ಮೇಲೆ ನಂಬಿಕೆ ಇರೋ ಟ್ರಾನ್ಸ್ಲೇಷನ್ ಮಾಡಿದ್ರೆ ಏನ್ ಮಾಡಿದ್ರೆ, ಇಲ್ಲಿ ಟಂಗ್ ಅಂತ ಇರೋ ಪಕ್ಕದಲ್ಲಿ ಅನ್ನೋನ್ ಅಂತ ವಾರ್ತೆ ಏನ್ಬಿಟ್ರು ಸರಿಸ್ಬಿಟ್ರು. ಅವಾಗ ಏನಾಯ್ತು, ಅನ್ನೋನ್ ಟಂಗ್ ಆಗೋಯ್ತು. ಅದ್ ಆಕ್ಚುಲಿ ಏನ್ ಬರ್ಬೇಕು, ಇದರ್ ಸ್ಪೀಕ್ ಟಂಗ್ಸ್ ಅಂತ ಬರ್ಬೇಕು. ಟಂಗ್ಸ್ ಅಂದ್ರೆ ಯಾರು ಮಾತೃ ಭಾಷೆಯಲ್ಲಿ ಮಾತಾಡ್ತಾರೋ ಅವರು ಏನ್ ಮಾತಾಡ್ತಾರಂತೆ, ದೇವ್ರ ಮಾತಾಡ್ಬೇಕು. ಮಾತೃ ಭಾಷೆಯಲ್ಲಿ ಮಾತಾಡೋರು ಸಭೆಯಲ್ಲಿ ಹಿಂಗ್ ಮಾತಾಡ್ಬೇಕಂತೆ, ಅರ್ಥ ಗೊತ್ತಿದ್ರೆ ಮಾತಾಡಿಲ್ಲ ಅಂದ್ರೆ ಏನ್ ಮಾಡ್ಕೊಬಿಡಿ, ಮಾತಾಡ್ಬಿಡ್ತಾರೆ. ಅದ್ಗೆ ಮಾತೃಭಾಷೆ ಅಂತ ಬರೋದು ಟಂಗ್ ಅಂತ ಬರೋದು ಹೊರತು ಅನ್ನೋನ್ ಟಂಗ್ ಅಂತ ಎಲ್ಲೂ ಬೈಬಲ್ ಏನಿಲ್ಲ, ರೆಕಾರ್ಡ್ ಇಲ್ಲ ಅಲ್ರ. ಸೊ ಅದಕ್ಕೆ ಹಂಗಿರ್ಬೇಕ್ರೆ ಈ ಅನ್ಯ ಭಾಷೆನ ಏನಕ್ಕೆ ಕೊಟ್ರು, ಏನ್ ಕಾರಣ, ಏನು ಉದ್ದೇಶ ಅಂತ ನೋಡೋಣ. ಲೂಕ್ 24:47
ಇಪ್ಪತ್ನಾಲ್ಕನೇ ಅಧ್ಯಾಯ 47ನೇ ವಚನ ಯೇಸು ಕ್ರಿಸ್ತ ಏನ್ ಕೊಟ್ಟು ಓದಿ ಒಂದನೇ ಲೂಕ 4:27 ಪೂರ್ಣಿಮಾ ಸಿಸ್ಟರ್ ಇದ್ದೀರಾ ಪೂರ್ಣಿಮಾ ಸಿಸ್ಟರ್ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಪೂರ್ಣಿಮಾ ಸಿಸ್ಟರ್ ಇದ್ದೀರಾ ಸರಿ ರವಿ ಮತ್ತು ರೋಧಿ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಎರಿಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರೆಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದು ಎಂತಲೂ ಬರೆದಿದೆ. ವೆರಿ ಗುಡ್. ಏನ್ರೆ ಏನ್ರೆ ಜಗತ್ತ ಒಂದು ಕಡೆವರೆಗೂ ಏನ್ರೆ ನೀವೇನ್ ಮಾಡ್ಬೇಕು ನೀವು ಸಾರಬೇಕು ಅಂತ ಹೇಳಿದ್ರು ಅಪೊಸ್ತಲರು ಹೇಳಿದ್ರು. ಇವಾಗ ಎಲ್ಲಿವರೆಗೂ ಸಾರು ಎರಿಸಲೇಮ್ ಕೊಂಡು ಎಲ್ಲಾ ಜನಾಂಗದಲ್ಲಿ ಏನ್ ಮಾಡ್ಬೇಕು ನೀವು ಸುವರ್ಣ ಸಾರಬೇಕು ಅಂದ್ರು. ಯೋಚನೆ ಮಾಡಿ ಅಪೊಸ್ತಲರು ಎಲ್ಲ ಯಾವ ಊರವರು ಎಲ್ಲಿಯಾದವರು ಅವ್ರಿಗೆಲ್ಲ ಗೊತ್ತಿದ್ದು ಒಂದೇ ಭಾಷೆ ಯಹೂದ್ಯರ ಭಾಷೆ ಅದ ಅವ್ರ ಗೊತ್ತಿದ್ದಾರೆ ಹೆಬ್ರೆಯರ ಒಂದು ಭಾಷೆ ಆಗ್ಬಿಟ್ಟು ಅರಾಮಿಕ್ ಈ ಎರಡೇ ಭಾಷೆ ಅವ್ರಿಗೆ ಅವ್ರು ಗೊತ್ತಿದ್ದು. ಅವರು ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಸುಪ್ರತನ ಸಾರದ್ರು ಯಾವ ಭಾಷೆಯಲ್ಲಿ ಸಾರದ್ರು ಉದಾಹರಣೆ ನೋಡ್ಬೇಕು ಇಂಡಿಯಾಗೆ ಅಂದ್ರು ಅಪೋಸ್ಟ್ ಥಾಮಸ್ ಅದ್ರು ಅಂದ್ರು ಥಾಮಸ್ ಬಂದ್ಬಿಟ್ಟು ಕೇರಳದಲ್ಲಿ ಬಂದ್ಬಿಟ್ಟರೆ ಒಂದು ಬ್ರಾಹ್ಮಣ ಮಾಡ್ತಾರೆ ಫಸ್ಟ್ ಅವರು ಸರ್ಕೆ ತರ್ತಾರೆ ಅವ್ರು ಬಂದ್ಬಿಟ್ಟು ಇಂಡಿಯಾಲಿ ಯಾವ ಭಾಷೆಯಲ್ಲಿ ಬಂದ್ರು ಅವ್ರು ಯಹೂದ್ಯರ ಭಾಷೆಯಲ್ಲಿ ಬಂದು ಮಾತಾಡ್ತಾರೆ. ಅವರು ಇಂಡಿಯಾಗೆ ಬರ್ಬೇಕಾದ್ರೆ ದೇವರು ಪವಿತ್ರಾತ್ಮ ಒಂದು ಕೃಪೆಯಿಂದ ಇಂಡಿಯಾಲಿರೋ ಲೋಕಲ್ ಲ್ಯಾಂಗ್ವೇಜ್ ನ ಆದಷ್ಟು ಬೇಗ ಆದಷ್ಟು ಸ್ಥಳವಾಗಿ ಕಲ್ತ್ರೆ ದೇವರು ಪವಿತ್ರ ಇವ್ರಿಗೆ ಎಲ್ಲಾರು ವಿಡಿಯೋ ಮತ್ತೆ ಆಡಿಯೋ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆನಾ ದಯವಿಟ್ಟು ಆಡಿಯೋ ಮತ್ತೆ ವಿಡಿಯೋ ಓಕೆ. ಸೊ ಅದಕ್ಕೆ ಪಾಯಿಂಟ್ ರಿಪೀಟ್ ಮಾಡ್ತೀನಿ ನೋಡಿ ಅಪೋಸ್ತಲರಿಗೆಲ್ಲ ಏನಂತಂದ್ರು ಲೋಕದ ಕಟ್ಟೆ ಕಡೆ ಹೋಗ್ಬಿಟ್ಟು ನೀವ್ ಏನ್ ಮಾಡಿ ನೀವು ಸುವಾರ್ತೆನ ಸಾರಿ ಅಂತಂದ್ರು. ಇವಾಗ ಅಪೋಸ್ತಲರಿಗೆಲ್ಲ ಗೊತ್ತಿದ್ದು ಒಂದೇ ಭಾಷೆ ಯಹೂದ್ಯರ ಭಾಷೆ ಹೆಬ್ರಿಯರ ಭಾಷೆ ಅಥವಾ ಅರಾಮಿಕ್ ಅಲ್ವರ. ಇವರು ಬೇರೆ ದೇಶಕ್ಕೆ ಬರ್ಬೇಕಾದ್ರೆ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಅವ್ರ ಲೋಕಲ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾರೆ. ಹೆಂಗೆ ದೇವರು ಪವಿತ್ರಾತ್ಮ ಕೃಪೆಯಿಂದ ಆ ಒಂದು ಲೋಕಲ್ ಲ್ಯಾಂಗ್ವೇಜ್ ಅತಿ ಶೀಘ್ರದಲ್ಲಿ ಕಲ್ತ್ಕೊಂಡು ಅದನ್ನ ಮಾತಾಡಕ್ಕೆ ಏನ್ ಮಾಡಿದ್ರು ಪವಿತ್ರಾತ್ಮನಿಂದ ಏನ್ ಮಾಡಿದ್ರು ವರನ ಕೊಟ್ಟಿದ್ರು. ಅದಕ್ಕೆ ಇಂಡಿಯಾಗೆ ಬರ್ಬೇಕಾದ್ರೆ ಥಾಮಸ್ ಬಂದ್ರು ಅಪೋಸ್ಟಲ್ ಥಾಮಸ್ ಬಂದ್ರು ಬಂದ್ಬಿಟ್ಟು ಏನ್ ಮಾಡಿದ್ರು ಅವರು ಪವಿತ್ರಾತ್ಮ ಕೃಪೆಯಿಂದ ಆದಷ್ಟು ವೇಗವಾಗಿ ಅಲ್ಲಿ ಕೇರಳಲ್ಲಿರೋ ಒಂದು ಮಲಯಾಳಿ ಲ್ಯಾಂಗ್ವೇಜ್ ತಮಿಳ್ ಲ್ಯಾಂಗ್ವೇಜ್ ಈಸಿ ಕಲ್ತ್ಕೊಂಡು ಮಾಡುತ್ತೆ ಅಲ್ಲಿ ಸುವಾರ್ತೆ ಸರಕೇನೆ ತಂದೆ ಅಲ್ಲಿ ಅವಕಾಶ ಆಯ್ತು. ಅದರ ಇದು ಬಂದ್ಬಿಟ್ಟು ದೇವ್ರು ಕೊಟ್ಟಿಂದ ಒಂದು ಸ್ಪೆಷಲ್ ಗಿಫ್ಟ್ ಏನಕ್ಕೆ ಕೊಟ್ಟರು ಸುವಾರ್ತೆ ಏನಾಗ್ಲಿ ಲೋಕದ ಕಟ್ಟ ಕಡೆವರೆಗೇನಾಗ್ಲಿ ಅಲ್ಲಿ ಸಾರಲ್ಪಡ್ಲಿ ಅಂತಂದ್ರೆ ಅದಕ್ಕೆ ನಾವು ಬೈಬಲ್ ಚೆನ್ನಾಗಿ ಹಂಪಿಸ್ಕೊಳ್ಳಿ ದೇವರು ಮೊದಲು ಭಾಷೆನ ತಾರುಮಾರು ಮಾಡಿದಲ್ಲಿ ಬಾಬೆಲ್ ಚೆನ್ನಾಗಿ ಅರ್ಥ ಇದೆಯಾ ಆದಿಕಾಂಡ 10ನೇ ಅಧ್ಯಾಯ ಮೊದಲನೇ ಲೋಕದ ನಂತರ ಇಡೀ ಲೋಕದಲ್ಲಿ ಎಲ್ಲರಿಗೂ ಒಂದೇ ಭಾಷೆ ಇದ್ದಿದ್ದು ನೋವಾ ಆದಾಮು ಎಲ್ಲರೂ ಮಾತಾಡ್ತಾ ಇದ್ದವಾಗ ಏನ್ರಿ ಭಾಷೆ ಒಂದೇ ಭಾಷೆ ಯಾವ ಭಾಷೆ ಹೆಬ್ರಿಯರ್ ಭಾಷೆ ಅಲ್ವರ ಹೀಬ್ರೂಸ್ ಅಲ್ವರ. ನೋಡ್ಬೇಕ್ರೆ ಏನಪ್ಪ ಆಯ್ತು ಅಂತಂದ್ರೆ ಈ ಬಾಬೆಲ್ ಅಂತ ದೇವ್ರೇ ಮಾಡಿದ್ರು ಈ ಭಾಷೆ ಏನ್ ಮಾಡಿದ್ರು ತಾರು ಮಾರು ಬಂದ್ಬಿಟ್ರು ಅವಾಗ ಲೋಕ ಜನಗಳು ಎಲ್ಲಾ ಕಡೆ ಬಿಟ್ಟು ಚದ್ರೋಗ್ಬಿಟ್ರು ಅದರ ಜರ್ಮನಿ ಕಡೆಯವರು ಜರ್ಮನಿ ಮಾತಾಡಿದ್ರು ಇಂಡಿಯಾ ಕಡೆ ಹಿಂದಿ ಭಾಷೆ ಮಾತಾಡಕ್ ಶುರು ಮಾಡಿದ್ರು ಬೇರೆ ಬೇರೆ ಲಾಕ್ದಲ್ಲಿ ಏನ್ ಬೇರೆ ಬೇರೆ ಜಾಗದಲ್ಲಿ ಮಾಡಿದ್ರು ಎಲ್ಲ ಅವ್ರವ್ರಿಗೆ ತಕ್ಕಂತೆ ಭಾಷೆಗಳು ಮಾಡಿದ್ರು ಮಾತಾಡಕ್ಕೆ ಶುರು ಮಾಡಿದ್ರು. ಅದರಿಂದ ಏನಾಯ್ತು ಅಂದ್ರೆ ಲೋಕ ಜನಗಳು ಚದ್ರೋಗಕ್ಕೆ ಏನಾಯ್ತು ಅವಕಾಶ ಆಯ್ತು. ಇವಾಗ ದೇವ್ರೇ ಮಾಡ್ತೀನಿ ಅಂತ ಹೇಳಿದ್ರೆ ಸತ್ಯಕ್ಕೆ ಸೇರಿಸಿ ಒಟ್ಟಿಗೆ ಏನ್ ಮಾಡಿ ನೀವು ಸೇರಿಸಿ ಅಂತಂದ್ರು ಅದನ್ನ ಹೆಂಗ್ ಸೇರಿಸ್ಬೇಕು ಇವಾಗ ಅದರ ಯೂನಿಫೈ ಹೆಂಗ್ ಮಾಡಿದ್ರು ಅಂತಂದ್ರೆ ಸತ್ಯದ ಮುಖಾಂತರ. ಅದಕ್ಕೆ ಏನಪ್ಪ ಮಾಡಿದ್ರೆ ಏನ್ರಿ ಈ ಒಂದು ಭಾಷೆ ಏನ್ ಮಾಡಿದ್ರು ದೇವರು ರಿವರ್ಸ್ ಮಾಡೋದಕ್ಕೋಸ್ಕರ ಏನ್ ಮಾಡುದು ಅಂತಂದ್ರೆ ಅಪೋಸ್ಟಲ್ಸ್ಗೆ ಈ ಸ್ಪೆಷಲ್ ಗಿಫ್ಟ್ ಏನ್ ಮಾಡಿದ್ರು ಕೊಟ್ಟಿದ್ರು ಏನಂತಂದ್ರೆ ಈಸಿಯಾಗಿ ಬೇರೆ ಭಾಷೆಗಳನ್ನ ಕಲ್ತ್ಕೊಂಡು ಏನ್ರಿ ಆ ಭಾಷೆಯಲ್ಲಿ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಸತ್ಯನ ಸಾರೋದಕ್ಕೆ ಮಾಡೋ ದೇವರನ್ನ ಅವ್ರನ್ನ ಕೃಪೆ ಕೊಟ್ಟಿದ್ರು. ಅದಕ್ಕೆ ಇದು ಹೆಂಗಿತ್ತು ಎಲ್ಲಿವರೆಗೂ ಇತ್ತು ಅಂತಂದ್ರೆ ಅಪೋಸ್ಟಲ್ಸ್ ಜೀವಂತವಾಗಿ ಇರ್ಬೇಕಾದ್ರೆ ಮಾತ್ರ ಏನಾಗಿತ್ತು ಅದಿತ್ತು. ಅದು ಮಾತ್ರ ಅಲ್ಲ ಇದು ಅಪೋಸ್ಟಲ್ಸ್ಗೆ ಕೊಟ್ಟಿರಂತ ಗಿಫ್ಟ್. ಅದಕ್ಕೆ ಹೇಳ್ತಾರಲ್ಲ ಎಲ್ಲರೂ ವಾಣಿಗಳು ಆಡ್ತಾರೆ ಎಲ್ಲರೂ ವಾಣಿಗಳು ಆಡೋಕ್ಕಾಗಲ್ಲ ಎಲ್ಲರಿಗೂ ಮಾತಾಡೋಕ್ಕಾಗಲ್ಲ ಅದಕ್ಕೆ ಹೇಳಿದ್ದು ಅಪೋಸ್ಟಲ್ ಪೌಲು. ಇದು ಯಾರಿಗೆ ಮಾತ್ರ ಇತ್ತು ಅಪೋಸ್ಟಲ್ಸ್ ಮಾತ್ರ ಇತ್ತು. ಅದು ಮಾತ್ರ ಅಲ್ಲ ಅಪೋಸ್ಟಲ್ಸ್ ಯಾರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು ಅವ್ರಿಗೇನಾಗಿದೆ ಈ ವರ ಬರ್ತಾ ಇತ್ತು ಆದ್ರೆ ಅವರು ಫರ್ದರು ಇನ್ನೊಬ್ರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದವಾಗ ಅವರಿಂದ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಆಗಂತ ವರ ಅಲ್ಲ ಅದು ಬೈಬಲ್ನಲ್ಲಿ ದಯವಿಟ್ಟು ಗಮನಿಸಿ ಅಲ್ಲರ ಏನ್ ಹೇಳ್ತಾರೆ ನೋಡಿದ್ರಿ
ಈ ಗಿಫ್ಟ್ ಯಾರಿಗಿತ್ತು? ಅಪೋಸ್ತಲ್ಸ್ ಇತ್ತು. ಅಪೋಸ್ತಲ್ಸ್ ಇನ್ನೊಬ್ರು ಕೊಡ್ಬೋದು, ಆದ್ರೆ ಇನ್ನೊಬ್ರು ಪಡೆದಿರಂತ ವ್ಯಕ್ತಿ ಅವ್ರು ಮತ್ತೊಬ್ರು ಕೊಡಕ್ಕೇನಿಲ್ಲ, ಸಾಧ್ಯಗಳಿಲ್ಲ. ಅದ್ ನೋಡಿ ಬೈಬಲ್ ಇದೆ, ಪ್ರೂಫ್ ಓದಿತೀನಿ. ಅಪೋಸ್ತಲ ಕೃತ್ಯಗಳು 19:6 ಅಪೋಸ್ತಲ ಕೃತ್ಯಗಳು 19:6 ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು, ಅವರು ನಾನಾ ಭಾಷೆಗಳನ್ನಾಡಿದರು ಪ್ರವಾದಿಸಿದರು. ನೋಡ್ರ ಏನ್ ಮಾಡದಂತಲ್ಲಿ ಅಪೋಸ್ತಲ ಪೌಲ್ ಅಂದ್ರ ಯಾರ ಮೇಲೆ ಕೈಗಳಿಟ್ಟವಾಗ ಪ್ರವಾದನೆ ಮಾಡುದು. ಅದಕ್ಕೆ ಯಾಕೆ ಕೈ ಮೇಲೆ ಇಟ್ಟು ಪ್ರವಾದನೆ ಮಾಡುದು ಅಂದ್ರೆ ಇವರಿಂದ ಏನಾಯ್ತಂತೆ ವರ ಇವ್ರಿಗೆ ಗಿಫ್ಟ್ ಅದು ಟ್ರಾನ್ಸ್ಫರ್ ಆಗೋದಂತೆ. ದಿಸ್ ಇಸ್ ಫಾರ್ ಅ ಲಿಮಿಟೆಡ್ ಟೈಮ್ ಅಲ್ವರ. ಅದೇ ಹೇಳ್ತೀನಿ ಇನ್ನೊಂದು ವಚನ ಅದನ್ನ 2 Timothy 1:6 ವಿಜಯ ಸಿಸ್ಟರ್ ಓದ್ತೀರಾ? 2 Timothy 1:6 ವಿಜಯ ಸಿಸ್ಟರ್. ಕೆಲವರು ಈ ಗುರಿ ತಪ್ಪಿ ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. ನಾನು ತಲೆ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿದವಾಗ ನಿನಗೆ ಬಂದಂತ ಕೃಪಾ ವರವು ಅಲ್ರ ಸ್ಪಿರಿಚುವಲ್ ಗಿಫ್ಟ್ ಅಂತ ಹೇಳ್ತಾರೆ. ಹೋಲಿ ಸ್ಪಿರಿಟ್ ಅಂತ ಹೇಳ್ತಾರೆ, ಸ್ಪಿರಿಚುವಲ್ ಗಿಫ್ಟ್ ಅಲ್ರ. ಏನಂದ್ರೆ ಹೋಲಿ ಸ್ಪಿರಿಟ್ ಗಿಫ್ಟ್ ಫ್ರೂಟ್ ಅಲ್ಲ, ಇದು ಹೇಳಿದ್ದ ಫ್ರೂಟ್ ಇದ್ರ ನಾವು ಬೆಳೆಸ್ಕೊಬೇಕು. ಅದಕ್ಕೆ ಗಿಫ್ಟ್ ಇದೆ ಗೊತ್ತಾ, ಈ ಹೋಲಿ ಸ್ಪಿರಿಟ್ ಗಿಫ್ಟ್ ಬಂದ್ಬಿಟ್ಟು ಏನ್ರಿ ಅಪೋಸ್ತಲರು ತಲೆ ಮೇಲೆ ಇಟ್ಟು ಕೈಟ್ಟು ಪ್ರಾರ್ಥನೆ ಮಾಡೋದು ಏನಾಗುತ್ತೆ ಅವ್ರಿಗೆ, ಅವ್ರಿಗೆ ಬರೋರು ಅಲ್ವರ. ಅದಕ್ಕೆ ಹೇಳ್ತಾರೆ ಸ್ಪಿರಿಚುವಲ್ ಗಿಫ್ಟ್ ಅಲ್ವರ. ಅದಕ್ಕೆ ಹೇಳ್ಬೇಕ್ರೆ ಈ ಸ್ಪಿರಿಚುವಲ್ ಗಿಫ್ಟ್ ಏಕಪ್ಪ ಬರ್ತಾ ಇತ್ತು ಅಪೋಸ್ತಲರು ಅದರ ಅವ್ರ ತಲೆ ಮೇಲೆ ಕೈ ಇಟ್ಟವಾಗ ಗಿಫ್ಟ್ ಬಂದಂತ. ತುಂಬಾ ಡಿಸ್ಟರ್ಬೆನ್ಸ್ ಇದೆ, ವಾಯ್ಸ್ ಕರಕರದ ವಾಯ್ಸ್ ಕೇಳ್ತಾನೆ ಇಲ್ಲ. ಹೌದಾ, ತುಂಬಾ ಡಿಸ್ಟರ್ಬೆನ್ಸ್ ಇದೆ ಬ್ರದರ್, ಕೇಳಿಸ್ತಿಲ್ಲ. ಓಕೆ ಓಕೆ, ಒಂದು ನಿಮಿಷ ನಿಮಿಷ ಅಪೋಸ್ತಲರ್ ಕೈ ಇಟ್ಟು ಪ್ರಾರ್ಥನೆ ಮಾಡೋದು ಮಾತ್ರ ಗಿಫ್ಟ್ ಏನಾಗೋದು ಅಲ್ಲಿ ಬರೋದು. ಅದಕ್ಕೆ ಅಪೋಸ್ತಲ ಪೌಲ್ ಹೇಳ್ತಾರೆ ನಾನು ರೋಮ್ಗೆ ಹೋಗೋಕೆ ತುಂಬಾ ಆಸೆ ಪಡ್ತೀನಿ ಅಂತ ಹೇಳ್ತಾರೆ. ಓದೋಣ ರೋಮಲ್ಲಿ 11:11 ರೋಮನ್ಸ್. ನನ್ನ ಮುಖಾಂತರವಾಗಿ ನಿಮಗೆ ಪಾರಮಾರ್ಥಿಕ ವರವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ, ಅಂದರೆ ನಾನು ನಿಮ್ಮ ನಂಬಿಕೆಯಿಂದ ನೀವು ನನ್ನ ನಂಬಿಕೆಯಿಂದ ಸಹಾಯದೊಂದಿಗೆ ಈ ಪ್ರಕಾರ ನಿನ್ನೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸುತ್ತೇನೆ. ಹೇಳ್ತಾರೆ ನಾನು ನಿಮ್ಮ ಸಂಗಡ ಬಂದಿ ಗಿಫ್ಟ್ ನೆಟ್ವರ್ಕ್ ನಿಮ್ ಕಡೆ ಸ್ವಲ್ಪ ದಯವಿ. ಇಲ್ಲ ಕೇಳಿಸ್ತಿಲ್ಲ ಬ್ರದರ್.